ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಜೀವನ ಯಾರನ್ನು ಬಿಡೋದಿಲ್ಲ, ಅದು ಎಲ್ಲರನ್ನೂ ಒಂದು ಆಟನ ಆಟ ಆಡಿಸುತ್ತೆ. ಆ ಆಟದ ಅನುಭವ ನಮಗಾಗೋವರೆಗೂ ನಮಗೆ ಜೀವನ ಏನು ಅಂತ ಗೊತ್ತಾಗೋದಿಲ್ಲ. ಅದು ಅರ್ಥ ಆಗುವಾಗ ನಾವು ನಂಬಿರೋ ಧರ್ಮ ನ್ಯಾಯ ಎಲ್ಲನೂ ಕೂಡ ಉಲ್ಟವಾಗಿ ಕಾಣುತ್ತೆ. ಅದೇ ಥರನೇ ನನಗೂ ಇವತ್ತು, ನಾನು ನೆಕ್ಸ್ಟ್ ನಿಮಿಷ ಜೀವಂತವಾಗಿರ್ತೀನೋ ಇಲ್ವೋ ಗೊತ್ತಿಲ್ಲ. ಒದೆ ತಿನ್ನೋದು ನನಗೇನು ಹೊಸದಲ್ಲ, ಅದರಲ್ಲೂ ಅಪ್ಪ ಅಮ್ಮ ಇಲ್ದಿರೋ ಅನಾಥ ನಾನು. ಎಲ್ಲರೂ ಹೊಡಿತಾರೆ, ಎಷ್ಟೇ ಒದೆ ತಿಂದರೂ ನಮ್ಮ ಕೈಯಲ್ಲಿರೋ ದುಡ್ಡು ಕಾಪಾಡುತ್ತೆ ಅಂತ ನಾನು ಚಿಕ್ಕ ವಯಸ್ಸಿಂದಲೇ ನಂಬಿರೋನು. ಕಳ್ತನ ಮಾಡ್ತೀಯಾ, ಕಳ್ತನ ಮಾಡ್ತೀಯಾ, ಕಳ್ತನ ಮಾಡ್ತೀಯಾ? ಏನ ಕೊಡಿದ್ದೀರಾ? ಕಳ್ತನ ಮಾಡಿದ್ರೆ ಸರ್ನ ಹೊಡಿಬಾರ್ದಾ? ನಾನೇನ್ ಕದ್ದಿಲ್ಲ. ಹಂಗಂದ್ರೆ ಇದೆಲ್ಲ ಏನು ಎತ್ತೋ ಕಾಸು? ಸರ್ ನಮಗ್ ಲೈಸೆನ್ಸ್ ಇದೆ. ಲೈಸೆನ್ಸಾ? ಹಂಗಂದ್ರೆ ಏರಿಯಾಲಿ ಎಲ್ ಬೇಕಾದ್ರೂ ಕೈ ಹಾಕ್ಬೋದು ಅಂತ ನಮ್ ಬಾಸ್ ಹೇಳಿದ್ದಾರೆ. ನಾನ್ ಯಾರ ಹುಡ್ಗ ಗೊತ್ತಾ? ಅಷ್ಟೇ. ಆಮೇಲೆ ಯಾರಪ್ಪ ಅವರು? ರಾಜೇಂದ್ರ, ಬುಲ್ಲಡ್ ರಾಜೇಂದ್ರ. ನಮಸ್ಕಾರ ಪೊಲೀಸ್ ಅಣ್ಣ, ಚೆನ್ನಾಗಿದ್ದೀರಾ? ಏನ್ ಸಾ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಕೂಡ ಹಾಕಿದಿರಾ? ಇಲ್ಲ ಇಲ್ಲ, ನಾನ್ ಬಂದ್ಬಿಟ್ನಲ್ಲ. ಇವ್ರೇನಾ ನಿಮ್ ಬಾಸು? ಹಂಗೆ ಸರಿಯಾಗಿ ನೋಡ್ಕೋ. ಸರ್ ಸ್ವಲ್ಪ ಹತ್ರ ಬನ್ನಿ ಸರ್. ಬಂದೆ ಬಂದೆ ಸರ್. ಬನ್ನಿ ಬುಲೆಟ್ ಬಾಸು. ಏಯ್, ನಿನ್ ಹುಡುಗ ಮೇಲ್ ಕೈ ಇಡಬಾರ್ದು ಅಂತ ನನ್ಗೆ ಆರ್ಡರ್ ಮಾಡ್ತಾನೆ. ನಿನ್ ಬಗ್ಗೆ ಎಷ್ಟು ಬಿಲ್ಡಪ್ ಕೊಟ್ಟಿದ್ರೆ ಇವ್ನಿಂಗ್ ಮಾತಾಡ್ತಾನೆ. ನಾನ್ ಯಾವಾಗ ಸರ್ ಹೇಳಿದೆ ಬಾಸು ಅಂತ? ಸಾ ಚಿಕ್ಕ ಚಿಕ್ಕ ಮಕ್ಕಳು ಬಿಟ್ಬಿಡಿ ಅಂತ ಹೇಳಿದೆ ಸರ್. ಸಾ ಅಮ್ಮ ಕಳ್ಳನ್ ಮಕ್ಕಳ ಕೇಳಿದ್ರೆ ಲೈಸೆನ್ಸ್ ಇದೆ ಅಂತಾನೆ. ನಿನ್ ಲೈಸೆನ್ಸ್ ನ ರಿನ್ಯೂ ಮಾಡಿ 2 ವಾರ ಆಗ್ತಿದೆ ಅಂತ ಗೊತ್ತಿಲ್ವನೋ? ಎತ್ತೋ ಕಾಸು ಎತ್ತೋ. ಇಟ್ಟೆ ಸರ್. ಅಲ್ಲೇನ್ ಇಟ್ಟಿದ್ಯಾ? ಇಲ್ಲೇನಿದೆ ಸರ್, ಸೇಫ್ಟಿ ನಾನಿಗೆ ಸರ್. ಏನಿಲ್ಲ ಸರ್, ನೀವ್ ಬೇರೆ. ಇವನ ಹತ್ರ ಇಸ್ಕೋ, ಇದ್ರೆ ಕೊಟ್ಬಿಡು. ನಾನ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕೊಡೋ. ಇವ್ ಬೇರೆ ಎಷ್ಟಿದ್ರು ಬಿಡಲ್ಲ. ಅಯ್ಯೋ ಚಿಲ್ರೆ, ಇಟ್ಕೊಡಿ ಸರ್. ಯಾವಾಗ ನೋಡಿದ್ರು ನಿನ್ ಬಗ್ಗೆನೆ ಹೆಮ್ಮೆಯಾಗಿ ಮಾತಾಡ್ಬೇಡ. ಅಯ್ಯೋ ಹಂಗೇನಿಲ್ಲ. ಪೊಲೀಸ್ ಅವ್ರ ಬಗ್ಗೆನೂ ಸ್ವಲ್ಪ ಹೇಳು. ಸರಿ ಸರ್. ಏ
ಇದೆಲ್ಲ ಎತ್ಕೊಡ್ರೋ ಎತ್ಕೊಡ್ರೋ ಸಾಯ್ತಾರ ನನ್ನ ಮಕ್ಕಳು, ಬರ್ರು ಬರ್ರು. ಯಾವ್ ಮಾಡ್ಬೇಡಿ ಅಂತ ಹೇಳ್ತೀನಿ, ಅದನ್ನೇ ಮಾಡ್ತೀರಾ? ಹೋಗ್ಲಿ, ಓಡ್ರು ಓಡ್ರು ಓಡ್ರು. ಏಯ್, ಏನೇನ್ ಮಾತಾಡಿದ್ರು, ಇಷ್ಟೆಲ್ಲ ಹೊಡಿತಿದ್ದೇನೆ. ನೀನ್ ದೊಡ್ಡ ಬಾಸ್ ಅಂತ ನಿನ್ನೆ ಹೇಳಿದ್ರೆ ಇರೋ ದುಡ್ಡೆಲ್ಲ ಕೊಟ್ಬಿಟ್ಟು ಓದೇ ತಿಂತಿದ್ಯಾ? ಎರಡ್ ಬೀಳದ್ ಬಿಟ್ಟು ಈ ಮೆತ್ತು ಮಾತಾಡೋ, ಅವ್ರ ಇಷ್ಟ ತಮ್ಮಿ ಕೊಟ್ಟು ಸಾಲದಿಲ್ವಾ? ಯಾಕೆ ಹೊಡಿಯಕ್ಕಾಗಲ್ವಾ? ಒಳ್ಳೆ ದಡಿಯಂತರ ಇದ್ಯಾ? ದಡಿಯಂತರ ಇದ್ರೆ ಪೊಲೀಸರು ಹೊಡಿಬೇಕಂತೀಯಾ? ಏನ್ ದೊಡ್ಡ ಪೊಲೀಸು, ನಾವು ಕಷ್ಟಪಟ್ಟು ಜನರ ಹತ್ರ ಕದಿಬೇಕು, ನಮ್ಮ ಹತ್ರನೇ ಕೂತ್ಕೊಂಡಲ್ಲೇ ಕಿತ್ಕೋತಾರೆ. ವ್ಯತ್ಯಾಸ ಏನು? ಡ್ರೆಸ್ ಪೊಲೀಸ್ ಡ್ರೆಸ್, ಅದನ್ನ ಹಾಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೀನು ನಾನು ಮಾಡಿದ್ರೆ ತಪ್ಪು, ಅವ್ರು ಮಾಡಿದ್ರೆ ಫೈನ್. ಏನು ಹಿಂಗ್ ನೋಡ್ತಾ ಇದೀಯಾ? ಏನಾದ್ರೂ ಹೇಳು, ಏನ್ ಮಾಡ್ಬೇಕು ಅಂತಿದ್ಯಾ? ಹಂಗಾರೆ ನನ್ನ ಲೆಕ್ಕ ಮುಗಿಸ್ಬಿಡು, ನಾನು ಹೋಗ್ತೀನಿ. ನಿಂದ ಯಾವ ಲೆಕ್ಕನೋ, ಏನ್ ಮಾತಾಡ್ತಾ ಇದೀಯೋ? ನೀನೇನ ದೊಡ್ಡ ಮನುಷ್ಯ ಅನ್ಕೊಂಡು ನಿಂತರಾಗ್ಬೇಕು ಅನ್ಕೊಂಡೆ? ನಿನ್ ಜೊತೆ ಇದ್ರೆ ನನ್ ಫ್ಯೂಚರ್ ಏನಾಗುತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟೆ. ನಾನ್ ಏನ್ ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ದೆ. ಏನ್ ಮಾಡ್ಬೇಕಂತಿದ್ಯಾ? ಪೊಲೀಸ್ ಡ್ರೆಸ್ ಹಾಕ್ತೀನಿ, ಪೊಲೀಸ್ ಹಾಕ್ತೀನಿ, ಫೈನ್ ಹಾಕೊಳಕ್ ತಳ್ತೀನಿ. ಸರಿ ನೋಡಿ, ನೀನ್ ಯಾರ ಮೇಲೆ ಕೈ ಇಟ್ಟಿದ್ಯಾ ಗೊತ್ತಾ? ಯಾರ ಮೇಲೆ? ಪೊಲೀಸ್ ಅವ್ರ ಮೇಲೆ. ಅವತ್ತಿಂದನೇ ನಾನೊಬ್ಬ ಪೊಲೀಸು ಅಂತ ನನ್ನ ತಲೆಗೆ ಏರ್ಬಿಡ್ತು. ಇನ್ಮೇಲೇನಾದ್ರೂ ಕದ್ರೆ ನಾನೊಬ್ಬ ಪೊಲೀಸ್ ಆಗಿ ಕದಿಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಪೊಲೀಸ್ ಆಗಬೇಕು ಅಂದರೆ ಓದಬೇಕು ಅಂತ ಹೇಳಿದ್ರು. ಸ್ಕೂಲ್ ಕಳಿಸಿ ಓದಿಸೋದಕ್ಕೆ ನನಗೆ ಅಪ್ಪ ಅಮ್ಮ ಇಲ್ಲ. ಅದಕ್ಕೆ ಬೆಳಗ್ಗೆ ಹೊತ್ತು ಸಿಗೋ ಎಲ್ಲ ಕೆಲಸಗಳನ್ನೂ ನಾನು ಮಾಡ್ತಾ ಇದ್ದೆ. ರಾತ್ರಿ ಸ್ಕೂಲ್ ಹೋಗ್ತಿದ್ದೆ, ವಿದ್ಯೆ ಹತ್ತಲಿಲ್ಲ, ಕಷ್ಟ ಆಗ್ತಾ ಇತ್ತು. ಆದರೆ ಪೊಲೀಸ್ ಆಗಬೇಕು ಅನ್ನೋದು ಮಾತ್ರ ತಲೆಯಲ್ಲಿ ಚೆನ್ನಾಗಿ ಸುತ್ತತಾ ಇತ್ತು. ಪೊಲೀಸ್ ಆದರೆ ಎಷ್ಟು ಸುಖವಾಗಿ ಬಾಳ್ಬಹುದು ಅಂತ ನೋಡ್ತಾನೆ ಇದ್ದೆ. ರಾಂಗ್ ರೂಟಲ್ಲಿ ಬಂದರೆ 50 ರೂಪಾಯಿ, ಲೈಸೆನ್ಸ್ ಇಲ್ಲ ಅಂದರೆ 100 ರೂಪಾಯಿ, ಆಕ್ಸಿಡೆಂಟ್ ಕೇಸ್ ಆದರೆ ಗುದ್ದದವನ ಹತ್ರನೂ ದುಡ್ಡು, ಗುದ್ದಿಸ್ಕೊಂಡ ಹತ್ರನೂ ದುಡ್ಡು, ಕದ್ದೋನ ಹತ್ರನೂ ದುಡ್ಡು, ಕಳ್ಕೊಂಡವನ ಹತ್ರನೂ ದುಡ್ಡು. ಯಾರೇ ತೊಂದರೆ ಅಂತ ಬಂದರೂ ನಮ್ಗೆ ಅಲ್ಲಿ ದುಡ್ಡು ಸಿಗುತ್ತೆ. ಹೇಗಾದರೂ ಪೊಲೀಸ್ ಆಗಬೇಕು ಅಂತ ನನಗೆ ನಿದ್ರೆನೇ ಬರ್ತಿರ್ಲಿಲ್ಲ. ಅದು ಮಾತ್ರ ಅಲ್ಲದೆ ಎಷ್ಟೋ ಪೊಲೀಸ್ ಸಿನಿಮಾಗಳನ್ನ ನೋಡ್ತಿದ್ದೆ, ಡೈಲಾಗ್ಗಳನ್ನೆಲ್ಲ ಹಾಗೆ ಹೇಳ್ತಿದ್ದೆ. ಗುಡ್ ಮಾರ್ನಿಂಗ್. ಏನು ಮೈನರ್ ವಾಲ್, ನನ್ನ ತಲೆ ಕೇಳಿದ್ರಿ? ನಾನೇ ಬಂದಿದ್ದೀನಿ, ತಗೊಳ್ಳಿ. ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಹತ್ರನೇ ಆಟ ಆಡ್ತಿದ್ಯಾ? ಕ್ರಿಮಿನಲ್ ಬಾಸ್ಟರ್ಡ್, ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಚಾಲೆಂಜ್ ಮಾಡುವಷ್ಟು ಕೊಬ್ಬು ಬಂತ? ನೀನ್ ಇಲ್ಲಿ ಒಂದು ನಿಮಿಷ ಇದ್ರು ನಿನ್ ತಲೆ ಇರಲ್ಲ, ಗೆಟ್ ಔಟ್. ವೀರ ಅಂದ್ರೆ ಏನು ಗೊತ್ತಾ? ಭಯ ಇಲ್ದೆ ಇರೋ ತರ ನಾಟಕ ಮಾಡೋದು. ನಿನ್ ಭಯ ನನ್ನ ಕಣ್ಣಲ್ಲಿ ನೋಡ್ಬಿಟ್ಟೆ, ಅದನ್ನ ಮೆತ್ತಗೆ ನಿಧಾನ ಹೊರಗ್ ತಗೊಂಡ್ಬಂದೆ. ನಿನಗೆ ಆಫ್ ಇಟ್ಬಿಟ್ಟೆ, ನಾನು ಅದರಲ್ಲಿ ಎಕ್ಸ್ಪರ್ಟ್. ನಾನು ಕಷ್ಟಪಟ್ಟೆ ಸ್ಕೂಲಲ್ಲಿ ಪಾಸ್ ಆದೆ. ಕಷ್ಟಪಟ್ಟೆ ಅಂದ್ರೆ ಸ್ಟೇಟ್ ಫಸ್ಟು, ಸ್ಕೂಲ್ ಫಸ್ಟು ಅಲ್ಲ, ಜಸ್ಟ್ ಪಾಸ್ ಆಗಿದ್ದಷ್ಟೇ. ಒಂದು ಸ್ಟೇಜಲ್ಲಿ ನನಗೆ ವಿದ್ಯೆ ಹತ್ತೋದಿಲ್ಲ, ಪೊಲೀಸ್ ಕೆಲಸ ನನಗೆ ಸಿಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ನಾಡಲ್ಲಿ ನಡೆಯುವಂಥ ಒಂದೊಂದು ಕೊಲೆ ದರೋಡೆಗಳು ನನ್ನ ತಲೆಗೆ ಹತ್ತತಾ ಇತ್ತು. ಅಯ್ಯೋ, ಇಂಥ ಜಾಗದಲ್ಲಿ ನಾನಿಲ್ವಲ್ಲ ಅಂತ ನನ್ನ ಮನಸ್ಸು ತುಡಿತಾ ಇತ್ತು. ಅಣ್ಣ, ನಾನು ಇನ್ನೂ ಡಿಗ್ರಿ ಮುಗಿಸಕ್ಕೆ 5 ವರ್ಷ ಆಗುತ್ತಂತೆ, ನನ್ನ ಕೈಲಿ ಓದಕ್ಕೆ ಆಗ್ತಿಲ್ಲ ಅಣ್ಣ. ಆಗಲ್ಲ ಅಂದ್ರೆ ಬಿಡು, ನಾನು ಪೊಲೀಸ್ ಆಗಬೇಕು. ಓದಿದ್ರೆ ಮಾತ್ರ ಪೊಲೀಸ್ ಆಗ್ಬೋದಾ? ಹೌದಪ್ಪ. ಸರಿಯಾ ಕ್ಲಾರಿಟಿಲಿ ಹೇಳಿ, ನಾನು ಪೊಲೀಸ್ ಆಗಬೇಕು ಅಂದರೆ ಓದಬೇಕಾ ಇಲ್ಲ ಸರ್ಟಿಫಿಕೇಟ್ ಬೇಕಾ? ಸರ್ಟಿಫಿಕೇಟ್. ಸರ್ಟಿಫಿಕೇಟ್ನ ಓದ್ಬಿಟ್ಟೆ ಇಸ್ಕೋಬೇಕಾ ಇಲ್ಲ ಬೇರೆ ದಾರಿ ಇದೆಯಾ? ಹಣ ಕೊಟ್ಟು ತಗೋಬೋದು. ಸೊ ಹಾಗೆ ಪಿ ಯು ಸಿ ಡಿಗ್ರಿ ಅಂತ ನನ್ನ ಪೊಲೀಸ್ ಕೆಲಸಕ್ಕೆ ಬೇಕಾಗಿರೋ ವಿದ್ಯೆನ ದುಡ್ಡು ಕೊಟ್ಟು ಕೊಂಡುಕೊಂಡೆ. ನಾನು ದುಡ್ಡು ಮೇಲೆ ಇಟ್ಟಿರೋಂಥ ಮರ್ಯಾದೆ ಇನ್ನೂ ಹೆಚ್ಚಾಯಿತು. ನಾನು ಜೆನ್ಯೂನ್ ಆಗಿ ಪಾಸ್ ಆಗಿದ್ದು ಫಿಸಿಕಲ್ ಟೆಸ್ಟಲ್ಲಿ ಮಾತ್ರ. ಫೈನಲ್ ಆಗಿ ನನಗೆ ಒಳ್ಳೆ ಸಮಯನೋ ಅಥವಾ ನಿಮ್ಮ ಕೆಟ್ಟ ಸಮಯನೋ ನನಗೆ ಗೊತ್ತಿಲ್ಲ, ನಾನು ಪೊಲೀಸ್ ಆಗಿಬಿಟ್ಟೆ. ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಕರ್ಣ. ಸ್ಟ್ರೀಟ್ ಆಫೀಸರ್ ಬಂದಿದ್ದಾರೆ. ಹೋಗ ನೋಡ, ಏನಾದ್ರೂ ಚಿಲ್ಲರೆ ಕಾಸು ಕೊಟ್ಟು ಕಳಿಸ. ಅಯ್ಯೋ, ನಿನ್ನ ಎದುರ ಮೇಲೆ ಇದು ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಅಷ್ಟೇ.
ಮಂತ್ರಿ ಸರ್ ನಮಸ್ಕಾರ. ಬಾರೋ, ಇಷ್ಟು ದಿನ ಆದ್ರೂ ಈ ಕಡೆ ಬರ್ಲೇ ಇಲ್ಲ. ಸಮುದ್ರದಲ್ಲಿ ಮೀನ್ ಹಿಡಿಯೋ ತಪ್ಪ, ಇಲ್ಲ ಕ್ಲಬ್ ನಡೆಸೋ ತಪ್ಪ. ಯಾರು ಹೇಳಿದ್ರು? ನಾನು ಸಮುದ್ರದಲ್ಲಿ ಮೀನ್ ಹಿಡಿಯೋಕ್ ಹೋದಾಗ ಹಂಗೆ ಸ್ವಲ್ಪ ಹೀರೋಯಿನ್ ಕೊಕ್ಕೆಯನ್ನ ತಗೊಂಡ್ ಬಂದು ಕ್ಲಬ್ ಅಲ್ಲಿ ಇಟ್ರೆ ಏನ್ ತಪ್ಪು? ಅದನ್ನ ನಿಮ್ ಪೊಲೀಸ್ ಮಗ್ಲಿಂಗ್ ಅಂತ ಹೇಳಿ ನನ್ನ ತಮ್ಮನ ಅರೆಸ್ಟ್ ಮಾಡಿದ್ದಾರೆ. ಸರಿ, ನಾನು ಮಾತಾಡ್ತೀನಿ. ಆ ಇನ್ಸ್ಪೆಕ್ಟರ್ನ ಮುಗಿಸೋದಕ್ಕೆ 3-4 ನಿಮಿಷ ಸಾಕು ನನಗೆ. ಆಮೇಲೆ ಅವನ ಜಾಗಕ್ಕೆ ಅವನ ಥರನೇ ತಲೆ ಕೆಟ್ಟವನೊಬ್ಬ ಬರ್ತಾನೆ. ಅವನು ನೀತಿ ನಿಷ್ಠೆ ನ್ಯಾಯ ಅಂತ ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡ್ತಾನೆ. ಆಮೇಲೆ ಅವನು ಸಾಯ್ತೀವಿ, ಮುಂದಕ್ಕೆ ಹೋಗ್ತಾನೇ ಇರುತ್ತೆ ಇದು. ಅದಕ್ಕಂತ ಪೊಲೀಸ್ ಸ್ಟೇಷನ್ಗೆ ಸುಟ್ಟಾಕ್ತೀಯಾ? ಅವನ ತೆಗೆದುಹಾಕಿ ಅವನ ಜಾಗಕ್ಕೆ ನನ್ನ ಮಾತು ಕೇಳೋ ಒಬ್ಬ ಇನ್ಸ್ಪೆಕ್ಟರ್ನ ಹಾಕು. ಬರೋನು ನೀತಿ ನ್ಯಾಯ ಅಂದರೆ ಪೆಲ್ಲಿಂಗ್ ಏನು ಅಂತ ಕೇಳಬೇಕು. ಸಿಂಪಲಾಗಿ ಹೇಳಬೇಕಂದ್ರೆ ಅವನು ನನಗಿಂತ ದೊಡ್ಡ ಅಯೋಗ್ಯನೇ ಆಗಿರಬೇಕು. ಈ ವಿಷಯ ಫೈರಿಂಗ್ ವರೆಗೆ ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ನೀನು ಅವನ ಕಡೆ? ಇಲ್ಲ ಸರ್, ನಾನು ಯಾವತ್ತಿದ್ರು ಪೊಲೀಸ್ ಕಡೆನೆ ಸರ್. ಮತ್ತೆ ಯಾಕೆ ಓಡ್ತಾ ಇದೀಯಾ? ಏನಿಲ್ಲ ಸರ್, ಪೊಲೀಸರ್ ಕಂಡ್ರೆ ತುಂಬಾ ಭಯ ಸರ್. ಪೊಲೀಸರ್ ಕಡೆಯಿಂದ ವಧೆ ತಿನ್ನೋದಂದ್ರೆ ತುಂಬಾ ಭಯ ಆಗುತ್ತೆ ಸರ್. ಇದು ಸತ್ಯ ಸರ್. ನಿನಗೆ ಪೊಲೀಸ್ ಅಂದ್ರೆ ಭಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಇವನು ನಮ್ಮ ಜಾತಿಯ ನಿನ್ನ ಭಯದಿಂದನೇ ನಾನು ಪೊಲೀಸ್ ಆಗಿದ್ದು. ಇವನು ಮಾತಾಡೋದು ನೋಡಿದ್ರೆ ಬುಲೆಟ್ ರಾಜೇಂದ್ರ ಅಮ್ಮನೇ ಅನ್ಸುತ್ತೆ. ನಾನು ಪೊಲೀಸ್ ಆಗ್ತೀನಿ, ಪೊಲೀಸ್ ಡ್ರೆಸ್ ಹಾಕ್ತೀನಿ, ಫೈನ್ ಮೇಲೆ ಫೈನ್ ಹಾಕ್ತೀನಿ. ನೀನ್ ಯಾರ ಮೇಲೆ ಕೈ ಹಾಕಿದ್ಯಾ ಗೊತ್ತಾ? ಏ ಕರ್ಣ, ಹೇಗಿದೆಯೋ ಇನ್ಸ್ಪೆಕ್ಟರ್ ಕರ್ಣ. ಅಯ್ಯೋ, ಹೇಳ್ದಂಗ ಪೊಲೀಸ್ ಆಗ್ಬಿಟ್ಟೆಲ್ಲ. ಹೇಗಿದ್ಯಪ್ಪ, ಚೆನ್ನಾಗಿ ಬೆಳೆದ್ಬಿಟ್ಟು. ಫ್ರೀ ತಾನೆ? ಇನ್ಮೇಲೆ ಫ್ರೀನೇ. ಸರಿ ಬಾ, ಸ್ಪಾಟ್ ಹೋಗೋಣ. ಹಾ, ನಡಿ ನಡಿ. ಏನೇ ಕೆಲಸ ಕೊಡ್ತೀನಿ ಅಂತ ಹೆಣ್ಣುಗಳು ತೋರಿಸ್ತಿದ್ದಾನಲ್ಲ. ಯಾರಂತ ಗೊತ್ತಾ? ಇರಪ್ಪ ನೋಡ್ತೀನಿ. ಇವನ ನಮ್ಮ ಕೌನ್ಸಿಲರ್ ರಾಮನಾಥ್ ತಮ್ಮ ರವಿ. ಯಾರು ಮಾಡಿರ್ಬೋದು? ಬೇರೆ ಯಾರೋ, ದೀನ್ ದಯಾಳ ಗ್ರೂಪ್. ಇಬ್ರಿಗೂ ರಿಯಲ್ ಎಸ್ಟೇಟ್ನಲ್ಲಿ ಪೈಪೋಟಿ. ಇವನ ಮೇಲೆ ಅವನಿಗೆ, ಅವನ ಮೇಲೆ ಇವನಿಗೆ. ನಿನಗೊಂದು ವಿಷಯ ಗೊತ್ತಾ ಕರ್ಣ? ಹೋದ ವಾರ ಅವನ ತಮ್ಮನ ಇವನ್ ಕೊಂದ. ಹೌದಾ? ಇದು ದೀನ ದಯಾಳ ಗ್ರೂಪ್ ಮಾಡಿಲ್ಲ, ಬೇರೆ ಯಾರೋ. ನೀನು ದೀನ ದಯಾಳಿಗೆ ಫೋನ್ ಮಾಡು. ಏಯ್ ಸಾರಿ ಆ ಕರ್ಣ, ಏನ್ ಮಾಡ? ಹೆಣನ್ ಮಾರ್ಬಿಡೋಣಪ್ಪ. ಹಲೋ, ಕೌನ್ಸಿಲರ್ ರಾಮನಾಥ್ ತಮ್ಮನ್ನ ಎತ್ಬಿಡದ? ಯಾರೋ ನೀನು? ನಾನು ಯಾರು ಅನ್ನೋದು ಮುಖ್ಯನಾ? ನಿನ್ ತಮ್ಮನ ಕೊಂದ ಜೀವ ಮುಖ್ಯನಾ? ಅವನೇನೆ, ಅವನ ನನ್ನ ಎದುರುಗಡೆನೆ ಇದ್ದಾನೆ. ಅವನನ್ನು ಎತ್ತದ ಬೇಡ ಟಕ್ಕಂತ ಹೇಳು. ನೀನ್ ಯಾರು ಅನ್ನೋದು ನನಗೆ ಬೇಕಿಲ್ಲ, ಅವನ್ನ ಅಲ್ಲೇ ಇವಾಗ್ಲೇ ಎತ್ತು. ಸರಿ, ನನ್ನ ರೇಟು 10,000. 10,000,000 ರೂಪಾಯಿ. ಓಕೆ ಅಂದ್ರೆ ಹೇಳಿಲ್ಲ ಅಂದ್ರೆ ಬಿಟ್ಟಾಕು. ಓಕೆ, ನಿನ್ನ ನಾನು ಹೇಗ್ ನಂಬೋದು? ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸೆಂಟ್ ಮೇರಿಸ್ ಚರ್ಚ್ ಇದೆ, ಅಲ್ಲಿಗೆ ಬಾ. ನೀನ್ ಬರೋಷ್ಟ್ರಲ್ಲಿ ಮುಗಿಸಿರ್ತೇನೆ. ಹೆಣ ನೋಡ್ಬಿಟ್ಟು ಹಣ ಕೊಟ್ಬಿಟ್ಟು ಹೋಗ್ತಾ ಇರು. ಹಲೋ, ನೋಡಿದ್ಯಾ? ಏಯ್, 4 ವರ್ಷದಿಂದ ಆಗ್ತಿರೋ ಕೆಲಸ 10 ನಿಮಿಷದಲ್ಲಿ ಮುಗಿಸ್ಬಿಟ್ಟೆ. ಯಾರೋ ನೀನು? ಲೇ ಲೇ ಅಂತೆಲ್ಲ ಕರಿಬೇಡ. ಸರಿ ಸರ್, ಯಾರು ಸರ್ ನೀವು? ಕನ್ಫರ್ಮ್ ಆಯ್ತು ತಾನೆ? ಹ್ಮ್. ಹಣ ಇಟ್ಬಿಟ್ಟು ಹೋಗ್ತಾ ಇರೋ ಸರ್. ನೀವು ದೊಡ್ಡ ಕಿಲ್ಲಾಡಿ ಸರ್. ನನ್ನ ಜೊತೆ ಕೆಲಸ ಮಾಡ್ತೀರಾ ಸರ್? ಈಗ ನಾನು ಒಳ್ಳೆ ಕೆಲಸದಲ್ಲೇ ಇದ್ದೀನಿ. ಆ ಹಣನ ಪಕ್ಕದಲ್ಲಿರೋ ಆಕ್ಟಿವ್ ಹತ್ರ ಇಟ್ಬಿಟ್ಟು ಹೋಗ್ತಾ ಇರೋ ಯಪ್ಪ, ಹೆಣ ಭಾರ ಅಂದ್ರೆ ಇಲ್ಲೂ ಹಣನೂ ಭಾರ ಇದೆಯಲ್ಲ. ಒಂದು ಹೆಣಕ್ಕೆ 10,000,000.
ಹೆಣ ಹೇಗಿದ್ರು ಮಣ್ಣಿಗೆ ಹೋಗಿ ಕೊಳ್ತು ವೇಸ್ಟ್ ಆಗುತ್ತೆ. ಅದಕ್ಕೆ ನನ್ನ ಜೀವನದಲ್ಲಿ ಇಷ್ಟು ಹಣ ನೋಡೇ ಇಲ್ಲಪ್ಪ. ಬಾಪ ಬೇಗ ಹೋಗೋಣ ಬಾ. ಇರಯ್ಯ ಇನ್ನೂ ಇದೆ, ಆ ಕಾನ್ಸ್ಟೇಬಲ್ ಹತ್ರ ಹೋಗಿ ಸತ್ತೊಂದು ಫೋನ್ ತಗೊಂಡ್ ಬಾ. ಹೋಗಯ್ಯ. ಹೋಗಯ್ಯನ ಅದ್ ನೀನ್ ಹೇಳ್ಬೋದು, ಪರವಾಗಿಲ್ಲ ಹೇಳು. ರಾಮನಾಥನಿಗೆ ಅವನ ತಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೋಡೋಣ. ಹೋಗು ಮಾತಾಡೋಣ ಬಾ. ಸರ್ ಅವನ್ ಯಾರು ಅಂತ ಹೇಳಿ ಸರ್, ಅವ್ನು ನನ್ನ ಕೈಲಿ ಕೊಟ್ಬಿಡಿ ಸರ್. ಹಾಗೆಲ್ಲ ಕೊಡಕ್ಕಾಗಲ್ಲಪ್ಪ ಸರ್. ನೀವು ನಾವೆಲ್ಲ ಇರೋದು ಏನಕ್ಕೆ, ಪೊಲೀಸು ಕೊಟ್ಟಿರೋದು ಏನಕ್ಕೆ? ಅವನಿಗೆ ಶಿಕ್ಷೆ ಕೊಡಿಸೋದು ನನ್ನ ಜವಾಬ್ದಾರಿ ಸರ್. ಅದೆಲ್ಲ ಬೇಡ ಸರ್. ಸರ್ ಅವ್ನು ನನ್ನ ಕೈಲಿ ಕೊಡಿ ಸರ್. ಅಯ್ಯಯ್ಯಯ್ಯೋ ಹಂಗೆಲ್ಲ ಮಾಡಕ್ಕಾಗಲ್ಲ ಕಣಯ್ಯ. ಕೋರ್ಟ್ ಕೇಸ್ ಅಂತ ಹೋದ್ರೆ ನನಗೆ ಗೋಲ್ಡ್ ಮೆಡಲ್ ಕಣಯ್ಯ, ಪ್ರಮೋಷನ್ ಸಿಗುತ್ತೆ ಸರ್. ಗೋಲ್ಡ್ ಮೆಡಲ ಸರ್, ಗೋಲ್ಡ್ ಎಷ್ಟು ಬೇಕು ನನಗೆ ಹೇಳಿ ಸರ್. ಅದೆಲ್ಲ ಬೇಡ ಯಜಮಾನ್ರೆ, ಗೋಲ್ಡ್ ತಗೊಂಡು ಏನ್ ಮಾಡೋದು, ದುಡ್ಡು ತಗೊಳ್ಳೋಣ ಬಿಡು. ನೀನೇ ಒಂದ್ ರೇಟ್ ಹೇಳು. 10 ಲಕ್ಷ? ಅಯ್ಯೋ ಬೇಡ ಕಣೋ ಬೇಡ. ನನ್ನ ಗೋಲ್ಡ್ ಮೆಡಲ್ ಪ್ರಮೋಷನ್ಗೆ 10 ಲಕ್ಷನಾ? ನಿಮ್ಮ ತಮ್ಮನ ಜೀವದ ಬೆಲೆ ಅಷ್ಟೇನಾ? ಅದೇ ಮತ್ತೆ, ಯೋ ಸತ್ತೋಗಿರೋ ನನ್ನ ತಮ್ಮ ಇದ್ದಂಗೆ, ಒಳ ಹುಟ್ಟಿದವನಿಗೆ ಅಷ್ಟೇನೆ ಬೆಲೆ. ಏ ಪರದೇಶಿ ಪರದೇಶಿ, ಅಣ್ಣ ಕಾರಲ್ಲಿರೋ ಕಲೆಕ್ಷನ್ ದುಡ್ಡು ತಂದ 25 ಲಕ್ಷ ಸರ್ ಕೊಡು ಸರ್. ಈಗಲಾದ್ರೂ ಹೇಳಿ ಸರ್, ಅವನ್ ಎಲ್ಲಿದ್ದಾನೆ ಅಂತ ಹೇಳಿ ಸರ್. ಅಲ್ಲೊಂದು ಗಾಡಿ ಕಾಣಿಸ್ತಿದೆಯಲ್ಲ. ಹೌದು ಸರ್. ಅದ್ರ ಹಿಂದೆನೆ ಇದ್ದಾನೆ. ಅವನಾ? ಹೇಳಿದನ್ ಫಸ್ಟ್ ಕೇಳ್ಕೊ. ಇಲ್ಲೆಲ್ಲ ಏನು ಮಾಡಬಾರ್ದು, ಅರ್ಥ ಆಯ್ತಾ? ಸರಿ ಸರ್. ಓಕೆ ನೀನು ಹೋಗಿ ನಮ್ ಜಾಗ ಕರ್ಕೊಂಡೋಗ ಮುಗಿಸ್ಬೇಕು ಅವನ್ನ. ಕರ್ಣ ಅಯ್ಯೋ ಒಂದೆಣ ಇಟ್ಟು 1/2 ಗಂಟೆಯಲ್ಲಿ 30 ಲಕ್ಷನ, ಇದು ಹೇಗೆ ಕರ್ಣ? ಅದ್ರಲ್ಲಿ ಒಂದು ಕೊಡು ಸಾಕು. ಇಲ್ಲ 2 ಕೊಡ್ತಾನ? 5 ಲಕ್ಷ ರೂಪಾಯಿ. ಅಯ್ಯೋ ಮಿಕ್ಕಿದ ಒಳಗೆ ಇಟ್ಕೋತೀಯಲ್ಲ ಕರ್ಣ, 5 ಲಕ್ಷ ಮಾಡು. ಅಯ್ಯೋ ನಮ್ಮ ವಂಶ ಪರಂಪರೆಯಲ್ಲಿ ಇಷ್ಟೊಂದು ಹಣ ನೋಡಿದ್ದು ನಾನೇ ಮೊದಲೇ ಅವನು. ಕರ್ಣ ಕರ್ಣ ನೀನ್ ಅಸ್ಟೆಂಟ್ ಆಗಿ ಇಟ್ಕೋತೀಯ? ಆಗಲ್ಲ. ಯಾಕೆ? ಕಷ್ಟ ಕರ್ಣ, ನಿನ್ನ ನೆತ್ತಿ ಆಡ್ಸೋನೆ ನಾನು. ನಿನ್ನ ಸ್ವಲ್ಪ ಕರ್ಣ ಇಲ್ವಾ? ಇವತ್ತಿಗೆ ನನ್ನ ಸೇವೆ ಇಲ್ಲಿ ಮುಗೀತು. ಎಲ್ಲಿಗೆ ಹೋಗ್ತಾ ಇದೀಯ? ಟ್ರಾನ್ಸ್ಫರ್. ಎಲ್ಲಿಗೆ? ರಾಜಧಾನಿ ಬೆಂಗಳೂರು. ಗಾಂಧಿ ಹುಟ್ಟಿದ ದಿವಸ ಚೆನ್ನಾಗಿ ಕೇಳ್ಕೊಳ್ಳಿ ಸಾ. ವಸ್ತಬರ ಇನ್ಸ್ಪೆಕ್ಟರ್ಇಂದ ಈ ಏರಿಯಾ ಈ ಸ್ಟೇಷನ್ನ ಕಾಪಾಡ್ಕೊಳ್ಳೋಕೆ ಕೇಳ್ಕೊಳ್ಳಿ. ಬರೋನು ಹೆಸರಿ ಮಾತ್ರ ಸಾ ಕರ್ಣ, ಕೊಡೋದಿಲ್ಲ, ಎಲ್ಲನೂ ಕಿತ್ಕೋತಾನೆ. ನೀತಿ ನ್ಯಾಯ ಧರ್ಮ ಎಲ್ಲದೂ ಅವನಿಗೆ, ದುಡ್ಡು ದುಡ್ಡು ದುಡ್ಡುನೇ. ನಂಬರ್ 1 ಅಯೋಗ್ಯ ಸಾ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕರಪ್ಷನ್ಗೆ ಅವನು ಚಿಕ್ಕ ಹುಡುಗ. ಅನ್ವರ್, ಗಿರಿಧರ್, ವೇಣುಗೋಪಾಲ್, ರಾಮನಾಥ್, ಜಯಂತ್ ರೈ, ರಾಜಾ, ಮುದ್ದಣ್ಣ, ಶೇಖರ್ ಸರ್, ಸೂರ್ಯಕುಮಾರ್ ಸರ್, ಎಡ್ವಿನ್. ಹೆಸರೇನು? ಖಾದರ್ ಸರ್. ಅಬ್ದುಲ್ ಖಾದರ್ ಸರ್. ಅಬ್ದುಲ್ ಖಾದರ್ಗೆ ಟ್ರೈನಿಂಗ್ ಅಲ್ಲಿ ಸೆಲ್ಯೂಟ್ ಹೊಡೆದು ಹೇಳ್ಕೊಟ್ಟಿಲ್ವೋ? ಕೈಗೆ ಏಟ್ ಬಿದ್ದಿದೆ ಸರ್, ಉಳುಕು. ಸರಿ, ಆದ್ಮೇಲೆ 2 ಸೇರ್ಸಿ ಹೊಡಿಬೇಕು, ಒಂದು ಸೆಲ್ಯೂಟ್ ಬಾಕಿ. ಯಾರವರು? ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿರೋರು ಸರ್. ಸಿಟಿ ಫುಲ್ ಇವರಿಂದನೇ ಅರೇನ್ ಕೊಕೇನ್ ಓಡ್ತಾ ಇರೋದು ಸರ್. ತುಂಬ ಕೆಟ್ಟ ವಿಷಯ ಅಲ್ಲ, ಓಪನ್ ಮಾಡಿ ನೋಡೋಣ ಸರ್. ಮೇನ್ ಡೋರು ಗೇಟ್ ಎಲ್ಲ ಕ್ಲೋಸ್ ಮಾಡು. ಅದೆಲ್ಲ ಏನು ಬೇಕಾಗಿಲ್ಲ, ಓಪನ್ ಮಾಡಿ ಸರ್. ಓಡೋಗ್ಬಿಡ್ತಾರೆ ಸರ್. ಇಷ್ಟೊಂದು ಜನ ಪೊಲೀಸರು ಇದ್ದಾರೆ, ನಮ್ಮನ್ನು ಮೀರಿ ಓಡೋಗ್ಬಿಡ್ತಾರ ಸರ್? ಅದು ಹಂಗಲ್ಲ ಸರ್, ಅದು ಯಾಕೆ ಇಷ್ಟೊಂದು ಮಾತಾಡಕ್ ಮಾಡ್ತಿದ್ಯಾ? ಓಪನ್ ಮಾಡು ಖಾದರ್. ಸರ್ ನಾನು ಏನು ಹೇಳಿದಷ್ಟು ಮಾಡು. ನೋಡೋದಕ್ಕೊಳ್ಳೆ ಹಸುಗೂಸ್ತರ ಕಾಣಿಸ್ತಿದ್ದಾರ, ಕರೆಕ್ಟಾಗಿ ಅರೆಸ್ಟ್ ಮಾಡಿದ್ರ ಸರ್? ಅರ್ಥ ಆಗ್ಲಿಲ್ವಾ? ಕನ್ಫರ್ಮ್ ಆಗಿ ಇವರೇನಾ? ಹೌದು ಸರ್, ಎರಡೇನ್ ಜೊತೆಗೆ ಸರ್ ಹಿಡಿದಿರೋದು. ಏನ್ ಹೇಳಿದೆ ನೀನು ಖಾದರ್? ಈ ಏರಿಯಾದಲ್ಲಿ ಹುಡುಗರು ಇಷ್ಟೊಂದು ಫಾಸ್ಟ್ ಆಗಿ ಓಡ್ತಾನೆ ಅಂತ ಹೇಳಲಿಲ್ಲ ನೀನು? ಹೊರಗಡೆ ಗಾಡಿ ರೆಡಿಯಾಗಿರುತ್ತೆ, ಹಿಡಿಯೋದಕ್ಕೆ ಆಗಲ್ಲ. ಅಷ್ಟು ಈಸಿಯಾಗಿ ಬಿಟ್ಬಿಟ್ಟಿಯಲ್ಲ ಖಾದರ್.
ಹೆಂಗ್ರಯ್ಯ ನಿಮ್ಮನ್ನೆಲ್ಲ ನಂಬಿ ನಾನು ಈ ಸ್ಟೇಷನ್ ನೋಡ್ಕೊಳ್ಳೋದು? ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆದವ್ರು ಎಲ್ಲಪ್ಪ ಅಂತ ಮೇಲ್ನವ್ರು ಕೇಳಿದ್ರೆ ಏನಪ್ಪ ಆನ್ಸರ್ ಕೊಡೋದು ಹೇಳ್ರಯ್ಯ? ಹೊಸ್ದಾಗ ಬಂದಿರೋ ಇನ್ಸ್ಪೆಕ್ಟರ್ ಲಾಕ್ ಆಫ್ ಓಪನ್ ಮಾಡಿ. ಇನ್ಸ್ಪೆಕ್ಟರ್, ನಾನಿನ್ನು ಫಾರ್ಮಾಲಿಟೀಸೇ ಮುಗಿಸಿಲ್ಲ, ಚಾರ್ಜೇ ತಗೊಂಡಿಲ್ಲ. ಅರೆ ಯಪ್ಪ, ನಿಮ್ಗಳ ಎಲ್ಲರ ಕೆಲಸನೂ ರಿಸ್ಕೇನೆ. ಹೇಳಿ, ಏನ್ ಮಾಡ್ಬೇಕಂತಿದ್ದೀರಾ? ಏನು ಅಂತ ಫೈಲ್ ಮಾಡ್ತೀರಾ ಹೇಳಿ. ಅದನ್ನು ನೀವೇ ಹೇಳಿ ಸರ್. ಅದು ನಾನೇ ಹೇಳಬೇಕಾ? ಸರಿ, ನೀವು ಅವರನ್ನ ಅರೆಸ್ಟ್ ಮಾಡಿಲ್ಲ, ಲಾಕಪ್ಗೂ ಹಾಕಿಲ್ಲ, ಈಗ ನೀವು ತೆಗಿಲೂ ಇಲ್ಲ, ಅವ್ರು ತಪ್ಪಿಸ್ಕೊಳ್ಳೂ ಇಲ್ಲ, ಅಷ್ಟೇನೆ. ಆಗ್ಲೇ FIR ಫೈಲ್ ಮಾಡಾಯ್ತು ಸರ್. ಶಾರ್ಟ್ ಸರ್ಕ್ಯೂಟ್ ಅಲ್ಲಿ FIR ಎಲ್ಲ ಸೂಟ್ ಹೋದ್ರೆ ನೀನ್ ಏನ್ ಮಾಡಕ್ಕಾಗತ್ತೆ ಖಾದರ್? ಸರ್ ಸರ್, ಏನ್ ಮಾಡ್ತಾ ಇದ್ದೀರಾ ಸರ್ ನೀವು? ಏನ್ ಬಿದ್ದಿದೆ, ಕೈ ಎತ್ತಕ್ಕಾಗಲ್ಲ ಅಂತ ಹೇಳ್ದೆ? ಫೈರ್ ಇಂಜಿನ್ ತರ ಆರಿಸ್ತಾ ಇದೆಯಾ? ಗಾಂಧಿ ಜಯಂತಿ ದಿವಸನೇ ಸುಳ್ಳು ಹೇಳಬಹುದಾ? ತಪ್ಪು ತಾನೇ ಖಾದರ್. ಸೆಲ್ಯೂಟ್ ಸೆಲ್ಯೂಟ್ ಮಾಡು ಸರ್. ನೀವು ಯಾರು ಎಂಥವ್ರು ಅಂತ ಗೊತ್ತಾದ ಮೇಲೂ ಕೂಡ ನನ್ನ ಕೈ ಎತ್ತಲ್ಲ, ಸಲ್ಯೂಟ್ ಹೊಡೆಯಲ್ಲ ಸರ್. ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಕದರಿ, ಕಾಳಿರಾಜನ ಮನೆಯಲ್ಲಿದೆ ಸರ್. ನಿನ್ನ ಕಿವಿಗೆ ಬಿದ್ದಿದ್ದು ಕರೆಕ್ಟೇನೆ, ನೀನ್ ಅನ್ಕೋತಾ ಇರೋದು ಕರೆಕ್ಟೇನೆ. ECR ಕಾಳಿರಾಜನ ಮನೆ ಎಲ್ಲಿದೆ? ನಮಸ್ಕಾರ ಸರ್. ಅಣ್ಣ, ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಐತ್ರಿ ಬಚ್ಚಾ, ಇನ್ಸ್ಪೆಕ್ಟರ್ ಕರ್ಣ. ಸ್ನಾನ ಮಾಡ್ಕೊಂಡೇ ಬಂದೆ. ನಿನ್ನ ವಾಸನೆ, ನೀ ನನಗೆ ಎಷ್ಟು ವಿಶ್ವಾಸವಾಗಿರ್ತೀಯ, ನಿನಗೂ ನನಗೂ ಜೋಡಿ ಸರಿ ಹೋಗುತ್ತಾ ಅಂತ ಹೇಳುತ್ತೆ. ಹೇಳ್ತಾ? ಪೊಲೀಸ್ ವಾಸನೆ ಇಲ್ಲ, ನೀನು ನಮ್ಮವನೇ. ಆಮೇಲೆ ತುಂಬಾ ಥ್ಯಾಂಕ್ಸ್ ನಾವು ಮಾತಾಡ್ದ ಹಾಗೆ ನನ್ನ ತಮ್ಮಂದ್ರನ್ನ ರಿಲೀಸ್ ಮಾಡಿಸಿದ್ದಕ್ಕೆ. ಎಲ್ಲ ಊರಲ್ಲೂ ನಾನು ಬೇಡ ಅಂತ ತಳ್ತಾರೆ, ಬೇಕು ಅಂತ ಕರೆದ ಮೊದಲನೇ ವ್ಯಕ್ತಿ ನೀನೆ. ಹೌದು, ಎಲ್ಲಿನ ತಮ್ಮಂದ್ರು? ಹೊಸ್ದಾಗೊಂದು ಗಿಳಿ ಸಿಕ್ಕಿದೆ, ಆಟ ಆಡ್ಕೋತಾ ಇದ್ದಾರೆ. ಊಟ ವಯಸ್ಸು ಬಿಸಿ ಆಗಿರುವಾಗಲೇ ತಿನ್ಬೇಕಲ್ವಾ? ನಿನಗೆ ಯಾವ್ದಾದ್ರು ಗಿಲ್ಮ ಬೇಕಮ್ಮ? ಇವಾಗ ಬೇಡ, ಬೇಕು ಅಂದಾಗ ಹೇಳ್ತೀನಿ. ಸರಿ, ಯಾವ ಮಾಲ ಹೊಡಿತೀಯ ನೀನು? ಅಯ್ಯೋ ಹೇಳೋ, ಯಾವ ಬ್ರ್ಯಾಂಡ್ ಹೊಡಿತೀಯ? ಬೇಡ ಕಣೋ, ನನಗೇನು ಬೇಡ ಕಣೋ. ಈ ಕರೆದ್ರೆ ಓಕೆನಾ? ಲೇ ಅಂದ್ರೆ ಸರ್ ಅಂತ ಇರತ್ತೆ ತಾನೇ, ಅದೇ ತರನೇ ಇಲ್ಲೂ. ನಿನಗೆ ಈಗ ಒಳಗಡೆ ಇರ್ಬೋದು, ಆದ್ರೆ ನನಗೆ ನನ್ನ ಸುತ್ತ ವೈಫೈ ತರ ಇರುತ್ತೆ, ತಲೆಗೆ ಸರ್ ಅಂತ ಇರುತ್ತೆ. ಆಮೇಲೆ ತಲೆ ಕೆಟ್ಟ ಹೋದ್ರೆ ನನ್ನ ಕಂಟ್ರೋಲ್ ಸಿಗಲ್ಲ, ಅಷ್ಟೇನೆ. ನಿನ್ನ ಕೆಲ್ಸಕ್ಕೆ ಯಾವ ತೊಂದರೆನೂ ಬರಲ್ಲ, ಅದಕ್ಕೆ ನಾನು ಜವಾಬ್ದಾರಿ. ಆದ್ರೆ ಹೋಗೋ ಬರೋ ಸೆಟ್ ಆಗಲ್ಲ. ತಮ್ಮ ಓಕೆ, ಕರ್ಣ ಓಕೆ, ಬ್ರದರ್ ಓಕೆ. ಬ್ರೋ ಓಕೆನಾ? ಬ್ರೋ ಏನ್ ಬ್ರೋ ಕುಡಿತೀರಾ, ಬ್ರೋಂಡಿನಾ ವಿಸ್ಕಿನಾ? ನನ್ನ ತಮ್ಮಂದ್ರನ್ನ ರಿಲೀಸ್ ಮಾಡಿದ್ದಕ್ಕೂ ನೀನು ಈ ಊರಿಗೆ ಬಂದಿದ್ದಕ್ಕೂ ನಿನಗೊಂದು ಸರ್ಪ್ರೈಸ್ ಪಾರ್ಟಿ. ಪಾರ್ಟಿ ಯಾರು ಗೊತ್ತಾ? ನಿನಗೆ ತುಂಬಾ ಇಷ್ಟ ಆದವರು. ಯಾರು? ಸನ್ನಿ ಲಿಯೋನ್. ಸನ್ನಿನಾ? ಮತ್ತೆ ಬೆಂಗಳೂರಲ್ಲ? ಯಾ ಯಾ. ಇವಳು ಸನ್ನಿನಾ? ಸೂಪರ್ ಲಿಯೋನ್, ಸಿಲ್ಕ್ ರಾಣಿ. ಸಿಲ್ಕ್ ರಾಣಿ ಸನ್ನಿ ನಾನು, ನಮ್ಮಿದ್ರೆ ಟಚ್ ಮಾಡು ಬಂದು ನೀನು. ನಿನಗೆ ಜಾರಿ ಬಿದ್ದೆ ನಾನು, ನನ್ನ ಕೈ ಹಿಡಿದು ಎತ್ತೋ ನೀನು. ಮೀಟರ್ ಇದ್ರೆ ಮೀಟ್ ಮಾಡು ಬಾರೋ ನೀನು, ಹೀಟರ್ ಅಲ್ಲಿ ನಾನೇ ನನ್ನ ನೋಡೋ ನೀನು. ವಾಟರ್ ಕುಡಿಸಿ ಬೆವರು ಇಳಿಸಬೇಡ ನೀನು, ಕೂಲರ್ ಆಗಿ ಗಾಳಿ ಬೀಸು ಬಾರೋ ಜಾನು.
ಚಿನ್ನು ನಿನ್ನ ಸೊಟ್ಟ ನನಗಿನ್ನು ಸ್ವಂತ ಒಬ್ಬಿಟ್ರೆ ಬೇರೆಲ್ಲ ಬೆಲ್ಲ ಬೇರೆಲ್ಲ ಬೆಲ್ಲ ಬೇರೆಲ್ಲ ಬೆಲ್ಲ ನಾ ಕೈ ಇಟ್ರೆ ನಿನ್ ಲೈಫು ಬೇರೆಲ್ಲ ಬೆಲ್ಲ ಸಿಲಿಗ್ರಾಣಿ ಸನ್ನಿ ನಾನು ನಂಬಿದ್ರೆ ಟಚ್ ಮಾಡು ಬಂದು ನೀನು ನಿನಗೆ ಜಾರಿ ಬಿದ್ದೆ ನಾನು ನನ್ನನ್ನ ಕೈ ಹಿಡಿದು ಎತ್ತೋ ನೀನು ಮೀಟರ್ ಇದ್ರೆ ಮೀಟ್ ಮಾಡು ಬಾರೋ ನೀನು ಹೀಟರ್ ಅಲ್ಲಿ ನಾನೇ ನನ್ನ ನೋಡೋ ನೀನು ವಾಟರ್ ಕುಡಿಸಿ ಬೆವರು ಇಳಿಸಬೇಡ ನೀನು ಕೂಲರ್ ಆಗಿ ಗಾಳಿ ಬೀಸು ಬಾರೋ ಜನು ಬೇಡದೆ ಚಿನ್ನು ನಿನ್ನ ಸೊಟ್ಟ ನನಗಿನ್ನು ಸ್ವಂತ ಹೋಗ್ಬಿಟ್ರ ಬೇರೆಲ್ಲ ಬೆಲ್ಲ ಬೇರೆಲ್ಲ ಬೆಲ್ಲ ಬೇರೆಲ್ಲ ಬೆಲ್ಲ ನಾ ಕೈ ಇಟ್ರೆ ನಿನ್ ಲೈಫು ಬೇರೆಲ್ಲ ಬೆಲ್ಲ ಬೇರೆಲ್ಲ ಬೆಲ್ಲ ಬೇರೆಲ್ಲ ಬೆಲ್ಲ ನಾ ಕೈ ಇಟ್ರೆ ನಿನ್ ಲೈಫು ಬೇರೆಲ್ಲ ಬೆಲ್ಲ ಗಲ್ಲಿ ಗಲ್ಲಿಯಲ್ಲಿ ನೀ ತುಂಬಾ ಫೇಮಸ್ ನನ್ನ ಹಂಗೆ ನೀನು ಕೂಡ ಲೋಕಲ್ ಮಾಸು ನನ್ನ ಹತ್ರ ಹುಷಾರು ನಾ ಕೇಟಿ ಪೊಲೀಸು ಜಾಸ್ತಿ ಬಾಲ ಬಿಚ್ಚಿದ್ರ ಹಾಕ್ತೀನಿ ಕೇಸು ಹೌದು ಬಿಡು ಹೌದು ಬಿಡು ನೀನು ಸೂಪರು ಕೇಸು ಹಾಕದೇನೆ ತೋರ್ಸು ನಂಗೆ ಪಿಚ್ಚರು ಬಾರೆ ಬಾರೆ ನೀನು ಈಗ ನನ್ನ ಫ್ಯೂಚರು ನೀನು ಕೇಳದೇನೆ ಕೊಡುವೆ ನಿಂಗೆ ಗಿಫ್ಟ್ ಹ್ಯಾಂಪರು ನೀ ಕಾಲಿಟ್ರೆ ಕಲ್ಲಾಸು ಮುತ್ತಿಟ್ರೆ ಬಿಂದಾಸು ಎತ್ತ ಹಾಕೊಂಡ್ರೆ ನಿನ್ನ ಪೇರಲ ಬೆಲ್ಲ ಬೇರೆಲ್ಲ ಬೆಲ್ಲ ಬೇರೆಲ್ಲ ಬೆಲ್ಲ ನಾ ಕೈ ಇಟ್ರೆ ನಿನ್ ಲೈಫು ಬೇರೆಲ್ಲ ಬೆಲ್ಲ ಕ್ಲಾಸಲ್ಲು ಮಾಸಲ್ದು ಬೇರೆಲ್ಲ ಬಲ್ಲ ಹೇ ಖಾದರ್ ಸರ್ ಅಲ್ಲಿ ಸಿಲ್ಕ್ರಾಣಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನೀನೇನೆ ಹೀಗೆ ತಗೋ ವೆಲ್ಕಮ್ ಸರ್ ಸರ್ ಇನ್ಮೇಲೆ ಇದು ನಿಮ್ ಗೆಸ್ಟ್ ಹೌಸ್ 24 ಅವರ್ಸ್ ಎಣ್ಣೆ ಸಪ್ಲೈ ಏನು ಡೇಂಜರ್ 20-30 ಡೇಂಜರ್ 30-40 ಹಂಟರ್ 40-50 ಸೋಲ್ಜರ್ ಯಾರು ಕೊಕೇನ್ ಹುಡುಗಿರು ಏನ್ ಬೇಕಂದು ಕೇಳಿ ಸರ್ ಎನಿ ಟೈಮ್ ಏನು ಗುಡ್ 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 ನೀವು ಎಂತ ಪೊರ್ಗಿ ಕೆಲಸ ಬೇಕಾದ್ರೂ ಮಾಡ್ಬೋದು ಎನಿ ಟೈಮ್ ಅಣ್ಣ ಇಲ್ಲಿದ್ದೀನಿ ಇವಾಗ ಹೊರಡಿ ಬರ್ತೀವಿ ಸರ್ ಹೋಗೋಣ ನಮಗೆ ಸರಿಯಾದ ಇನ್ಸ್ಪೆಕ್ಟರ್ ಕಣ ಸ್ವಿಮ್ಮಿಂಗ್ ಪೂಲು ಬೀಚು ಜಾಗ ಸೂಪರ್ ಆಗಿದೆ ಅಲ್ವಾ ಖಾದರ್ ಹ್ಞೂ ಹೌದು ಒಂದು ಸ್ವಂತ ಜಾಗನ ಇದು ಒಬ್ರು ಡಾಕ್ಟ್ರದ್ದು ಸರ್ ಎದುರಿಸಿ ಕಿತ್ಕೊಂಡ್ಬಿಟ್ರು ಸರ್ ಇದೇ ಕೆಲಸ ಸರ್ ಅವ್ರದ್ದು ನೀನು ಯೋಚಿಸ್ಬೇಡ ಖಾದರ್ ಆದಷ್ಟು ಬೇಗ ನಾವಿದನ್ನು ಕಿತ್ಕೊಳ್ಳೋಣ ನಿನಗೂ ಇದೇ ಥರದ್ದೊಂದು ಕೊಡಿಸ್ತೀನಿ ಬೆಳಗ್ಗೆಯಿಂದ ನನ್ನ ಕರ್ತವ್ಯ ನಿಷ್ಠೆ ನೋಡಿ ಹೆದರ್ಕೊಂಡಿರ್ಬೇಕಲ್ಲ
ಇವಾಗ ನಿನ್ಗೆ ಸೆಲ್ಯೂಟ್ ಇಡಬೇಕು ಅಂತ ಅನ್ಸಿರ್ಬೇಕಲ್ಲ. ಅಬೌಟ್ ಟರ್ ಸೆಲ್ಯೂಟ್, ಐ ಸೆಡ್ ಸೆಲ್ಯೂಟ್. ಸರ್, ನೀವು ದೊಡ್ಡ ಅಧಿಕಾರಿ ಅನ್ನೋ ಬಲದಲ್ಲಿ ನನ್ನ ಫೋರ್ಸ್ ಮಾಡಿದ್ರು ಸರಿ, ಇಲ್ಲ ನನ್ನ ಮೀರಿ ನನ್ನ ಕೈ ಬೈದಲ್ಲೂ ಕೂಡ ಎತ್ತಿದ್ರೂ ಸರಿ, ನನ್ನ ಕೈ ನಾನೇ ಕತ್ತರಿಸ್ಕೋತೀನಿ ಸರ್. ಹೌದು ಸರ್, ನನ್ನ ಕೈ ನಾನೇ ಕತ್ತರಿಸ್ಕೋತೀನಿ. ಕೋಗಿಲೆಯೇ ಕ್ಷೇಮವೇ ಕೂ ಕೂ, ಕಸ್ತೂರಿಯೇ ಕುಶಲವೇ ಕೂ ಕೂ. ಖಾದರ್, ನನಗೆ ಈ ಹಾಡು ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ದುಡ್ಡಿನ ನಂತರ ನೀನು ಏನು ಮಾಡ್ತೀಯ ಅಂದ್ರೆ ಒಂದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ನ ರೆಡಿ ಮಾಡು, ಹಾಡನ್ನ ಕೇಳ್ಕೊಂಡು ಮಜಾ ಮಾಡೋಣ. ದೂರದಿಂದ ಬಂದಂಥ ಸುಂದರಾಂಗ ಚಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂಥ ಸುಂದರಾಂಗ ಚಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ. ಈತನಂತರ ಕಾಣೆ ಕಾಣೆ ನನ್ನ ದೇವರ. ಖಾದರ್, ಗಾಡಿ ನಿಲ್ಸು, ಇನ್ನೂ ಸ್ಟೇಷನ್ ಬರಲೇ ಇಲ್ವಲ್ಲ ಸರ್. ಸ್ಟೇಷನ್ನ ಮುಖ್ಯ, ನೀನು ಈ ಹಾಡನ್ನ ಕೇಳು, ನಾನು ಆ ಜಾಣೆನ ನೋಡ್ಕೊಂಡು ಬರ್ತೇನೆ. ಯಾ, ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ. ಇವಳ ರೀತಿ ಹೇಗೋ ನ ಕಣೆ ನ ಕಣೆ. ಯಾರು ನೀವು? ಏನು? ಇಲ್ಲ, ಎಷ್ಟೊಂದು ಗಿಳಿಗಳು ಕಾಣಿಸ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ. ವಾವ್, ಫ್ರೀ ಬ್ರೇಕ್ಫಾಸ್ಟ್ ಸೇವೆನಾ? ಯಾಕೆ, ನಿಮ್ಗಿದ್ದೆಲ್ಲ ಯಾಕೆ ಬೇಕು? ನೀವ್ ಯಾರು? ನಿಮ್ಗೇನ್ ಬೇಕು? ನಾನು ಏರಿಯಾ ಇನ್ಸ್ಪೆಕ್ಟರ್ ಕರ್ಣ. ಹೌದು, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ? ಬೆಳಗ್ಗೆ ಒಂದು 20 kilos, ಇವ್ನಿಂಗ್ ಒಂದು 20 kilos, ಸೊ ಅಪ್ರಾಕ್ಸಿಮೇಟ್ಲಿ 600 to 700 rupees. ಹಾಗಾದ್ರೆ 600 rupees ಅಂದ್ರೆ 30 ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ 18,000 rupees. ಬಾ, ಬರೀ ಗಿಳಿಗೋಸ್ಕರ ಇದರಿಂದ ಏನ್ ಸಿಗತ್ತೆ? ನೀವು ಆ 18,000 ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡೋ ಸಂತೋಷಕ್ಕಿಂತ ಸ್ವಲ್ಪ ಜಾಸ್ತಿ ಸಂತೋಷನ ನನಗೆ ಸಿಗುತ್ತೆ. ನೀವೇನ್ ಯೋಚನೆ ಮಾಡಕ್ ಹೋಗ್ಬೇಡಿ. ಫೋಟೋ ತಗೊಳ್ಳ, ಫೋಟೋ. ಹೌದು, ಇದೇನಿದು ಇಷ್ಟೊಂದು ದೊಡ್ಡ ಗಿಳಿ? ಇದ್ರ ಹೆಸರು ಗಿಳಿ ಅಲ್ಲ, ಮಕಾವ್. ಮಕಾವ್? ಇವನ ಹೆಸರು ಮಕಾವ್ ಅಂತ ಇವನು ಗೊತ್ತಾ? ಅದೇ ಹೆಂಗ್ ಗೊತ್ತಾಗುತ್ತೆ? ಅದು ಅವನಲ್ಲ, ಅವಳು. ಅದೇನೇ ತೊಂದ್ರೆ, ಗಿಳಿಗೆ ತಾನ ಹೆಸರು ಗಿಳಿ ಅಂತ ಗೊತ್ತಿಲ್ಲ, ನಾಯಿಗೆ ತಾನ ನಾಯಿ ಅಂತ ಗೊತ್ತಿಲ್ಲ, ನಾವೇ ಎಲ್ಲದಕ್ಕೂ ಒಂದು ಹೆಸರು ಅಂತ ಇಟ್ಬಿಡ್ತೀವಿ ಅಲ್ವಾ? ಹೌದು, ನಿಮ್ ಹೆಸರೇನು? ಸಿಂಧು. ಸಿಂಧು, ನೈಸ್ ನೇಮ್. ನಾನು ಕರ್ಣ. ಹ್ಮ್, ಹೇಳ್ಬಿಟ್ರಲ್ಲ. ಓಕೆ ಸಿಂಧು, ನಾವು ಇನ್ಮೇಲೆ ಆಗಕ್ಕೆ ಸಿಗೋಣ. ನಾನು ಫೋಟೋಸ್ನೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ನಿನ್ನ ಫೋನ್ ನಂಬರ್ ಹೇಳು. ಪರವಾಗಿಲ್ಲ, ಥ್ಯಾಂಕ್ಸ್, ನನ್ನ ಹತ್ರ ತುಂಬ ಇದೆ. ಬೇರೆ ಏನಾದರೂ ತೊಂದರೆ ಆದರೆ ಪೊಲೀಸ್ ಅವರು ಬೇಕಾಗ್ತಾರೆ. ಆ ಥರ ಏನೂ ಇಲ್ಲ. ಓಕೆ, ಗುಡ್ ಗುಡ್ ಗುಡ್, ಸಿ ಯು, ಬಾಯ್. ಈ ಗಿಳಿನೇ ಬೋನ್ಗೆ ಹಾಕೊಂಡ್ಬಿಡ್ಬೇಕು. ಖಾದರ್, ನನಗೆ ಆ ಗಿಳಿ ತುಂಬ ಇಷ್ಟ ಆಯ್ತು ಕಣಯ್ಯ. ಏನಾ ಸ್ಕಿನ್ನು, ಏನಾ ಕಲರು, ಪಾ. ಯೌ, ಡೀಟೇಲ್ಸ್ ಕಲೆಕ್ಟ್ ಮಾಡು. ಸರ್, ಅದು ತುಂಬ ಒಳ್ಳೆ ಹುಡುಗಿ ಸರ್, ನಿಮ್ಗೆಲ್ಲ ಸೆಟ್ ಆಗಲ್ಲ. ಯಾಕೆ? ಪೆಟ್ ಕಾರ್ ಇಟ್ಟಿದ್ದಾಳೆ ಸರ್, ಅನಿಮಲ್ ಲವರ್. ಅನಿಮಲ್ ಲವರ? ಹಾಗಾದ್ರೆ ಕರೆಕ್ಟ್ ಆಗಿರುತ್ತೆ ಖಾದರ್, ನನಗಿಂತ ದೊಡ್ಡ ಅನಿಮಲ್ ಯಾರಿರೋದಕ್ಕೆ ಸಾಧ್ಯ? ಸೆಟ್ ಮಾಡಿಸ್ಬಿಡಯ್ಯ. ಸರ್, ಅಂತ ವ್ಯಕ್ತಿ ನಾನಲ್ಲ ಸರ್. ನಾನ್ ಅಂತವನೇ ಖಾದರ್, ಕೆಟ್ಟ ಮನುಷ್ಯನೇ. ಏನಯ್ಯ ನೀನು ಸೆಲ್ಯೂಟ್ ಹೊಡೆಯೋದಿಲ್ಲ, ಹುಡುಗಿನ ಸೆಟ್ ಮಾಡ್ಕೊಡಲ್ಲ. ಸರಿ, ನಮ್ಮ ಸ್ಟೇಷನ್ ಲಿಮಿಟ್ಸಲ್ಲಿ ಜಾಸ್ತಿ ಕಳ್ತನ ಮಾಡಿರೋನ ಹೇಳ್ಕೊಂಬ. ಈ ಗಿಳಿ ಹೇಗೆ ಹಾರ್ಕೊಂಡು ಬರ್ತವಳೆ ಅಂತ ನೋಡು.
ಸರ್, ಎರಡು ದಿನದಿಂದ ನನ್ನ ಮಗಳು ಕಾಣಿಸ್ತಿಲ್ಲ ಸರ್. ಎರಡು ದಿನದಿಂದ? ಯಾವ ಏರಿಯಾ? ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, 3rd Avenue. ಕಾದರ್ ಸರ್, ಆರ್ ಟಿ ನಗರಿಂದ ಎರಡು ಮಟನ್ ಬಿರಿಯಾನಿ ತಗೊಬರ ಕೇಳು. ಹಾಗೆ ಒಂದು ತಲೆ ಮಾಂಸ. ಏನಮ್ಮ ಹೇಳಿದ್ರಿ ನೀವು? ನನ್ನ ಮಗಳು ಕಾಣ್ತಿಲ್ಲ ಸರ್. ವಯಸ್ಸು ಎಷ್ಟು? 19 degree ಓದ್ತಾ ಇದ್ಲು. ಫೋಟೋ ಇದೆಯಾ? ಇದೆ ಸರ್. ಯೋ, ಆ ರಿಯಲ್ ಎಸ್ಟೇಟ್ ಮ್ಯಾಟರ್ ಏನಾಯ್ತಯ್ಯ? ಹೇಳಿದೀವಿ ಸರ್, ಸ್ವಲ್ಪ ಸಮಸ್ಯೆ ಇದೆ. ನಾನು ಮುಗಿಸ್ಕೊಡ್ತೀನಿ ಅಂತ ಹೇಳಯ್ಯ. 15% ನನಗೆ, ಯಾವ ತೊಂದರೆನೂ ಬರೋದಿಲ್ಲ. ಸೀಟಿಂಗ್ ಅರೇಂಜ್ ಮಾಡು ನೀನು. ಓಕೆ ಸರ್. ಫೋಟೋ ಸರ್. ರಿಟರ್ನ್ ಕಂಪ್ಲೇಂಟ್ ಕೊಟ್ರ? ಇಲ್ಲ ಸರ್. ಕೊಡ್ಬೇಕಮ್ಮ, ರಿಟರ್ನ್ ಕಂಪ್ಲೇಂಟ್ ಬರ್ಕೊಡ್ಬೇಕು ತಾನೆ. ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸು, ಫ್ರೆಂಡ್ಸು ಎಲ್ಲಾನು ಬರ್ಕೊಟ್ಬಿಟ್ಟು ಹೋಗಿ. ಸರಿ ಸರ್. ಬರ್ಸ್ಕೊಳಪ್ಪ. ಸರಿ ಸರ್. ನಮಸ್ಕಾರ ಪೊಲೀಸು. ಅಯ್ಯ ಅಂತ ಹೇಳೋ. ದರ್ಶನ್ ಅವ್ರು ಬೇಜಾರು ಮಾಡ್ಕೊಂತ ಪರವಾಗಿಲ್ಲ. ಏರಿಯಾದಲ್ಲೇ ಬೆಸ್ಟ್ ಕಳ್ಳರು ಸರ್ ಇವರು. ಅದಕ್ಕೆ ಕಾರಣನೇ ಇವರೇ ಸರ್. ನಾವು ಎಷ್ಟೋ ಕಡೆ ಕಳ್ತನ ಮಾಡ್ಬೇಕಂದ್ರೆ ನಮ್ನ ಹಿಡಿದ್ರೆ ಸೆಲ್ಯೂಟ್ ಹೊಡೆದ್ಬಿಟ್ಟು ಹೋಗ್ತಿದ್ರು. ಒಂದ್ಸತಿ ಅವ್ರ ಮನೇಲಿ ಕದ್ವಾ, ಅವಾಗ್ಲೂ ಸುಮ್ನೆ ಬಿಟ್ಟೋದ್ರು. ಕೇಳಿದ್ರೆ ಪೊಲೀಸು ಅಂತಾರೆ. ಅಯ್ಯೋ ಸರ್, ಸರ್ ಯಾಕೆ ಸರ್ ಹೊಡಿತೀರಾ? ಸರ್, ಅಜ್ಜಿಗೆ ಹುಷಾರಿಲ್ಲ, ಔಷಧಿ ತಗೊಳ್ಳೋದಕ್ಕೂ ಕಾಸಿಲ್ಲ. ಚಿಕ್ಕ ವಯಸ್ಸಿಂದಾನೆ ಕದಿಯಕ್ ಸ್ಟಾರ್ಟ್ ಮಾಡಿದೆ. ಅದ ಹಂಗೆ ಕಂಟಿನ್ಯೂ ಆಗಿ ಜಾಬ್ ಚೆನ್ನಾಗಿ ಹೋಗ್ತಿದೆ ಸರ್. ಈಗ ಅಜ್ಜಿಗೆ ಹುಷಾರಾಗಿ ಟಿಕ್ಟಾಕ್ ಅಲ್ಲಿ ವಿಡಿಯೋ ಎಲ್ಲ ಹಾಕ್ತಿದ್ದಾರೆ ಸರ್. ಅಜ್ಜಿ ಮಾಡಲಿ, ಹೊಡಿಬೇಡಿ ಸರ್. ಸರ್, ಇನ್ಮೇಲೆ ಕದಿಯಲ್ಲ ಸರ್. ದೊಡ್ಡದಾಗ ಕದಿಬೇಕಣೋ, ಥಿಂಕ್ ಬಿಗ್. ಲೋ ತಾತ, ನಮ್ನು ಅವ್ರ ಟೀಮ್ ಅಲ್ಲಿ ಜಾಯಿನ್ ಮಾಡ್ಕೊಂಡ. ಹೌದು, ಯಾರಿ ಪೀಸು? ಸರ್, ರಾಹುಲ್ ತಾತಪ್ಪ, ಈಸ್ ಮೈ ಬಾಸು. ಲೇ, ಏನ್ರೋ ಹೀಗಿದ್ದೀರಾ? ಡ್ರೆಸ್ಸು ಸರಿ ಇಲ್ಲ, ಕಟಿಂಗು ಮಾಡ್ಸಿಲ್ಲ, ನಿಮ್ಮ ನೋಡಿದ್ರೆ ಪಾಪ ಅನ್ಸತ್ರೋ. ಹೌದು, ನೀವಿಬ್ರು ಊಟ ಮಾಡಿದ್ರ? ಸರ್, ನನ್ನ ಲೈಫಲ್ಲೇ ಊಟ ಮಾಡ್ದ ಅಂತ ಕೇಳಿದ ಮೊದಲನೇ ಪೊಲೀಸ್ ಅವ್ರು ನೀವೇ ಸರ್. ಐ ಆಮ್ ಪ್ರೌಡ್ ಆಫ್ ಯು ಸರ್, ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಅದಕ್ಕೆ ಯಾಕೆ ಸರ್ ಕೈಗೆ ಕಮ್ತಿದ್ದೀರಾ? ನಾನು ನಿಮ್ಮ ತರನೇ ಇದ್ಬಿಟ್ಟು ಬಂದವನ್ರು. ನೋಡಿದ್ರೆ ಗೊತ್ತಾಗುತ್ತೆ, ಆದ್ರೆ ನಿಮಗೆ ಸರಿಯಾಗಿ ಗೈಡೆನ್ಸ್ ಇಲ್ಲ. ಇಲ್ಲ ಇಲ್ಲ ಸರ್. ಯೋ, ಇನ್ನೊಂದೆರಡು ಬಿರಿಯಾನಿ ಜಾಸ್ತಿ ತರಿಸು. ಓಕೆನಾ? ಇನ್ನೂ ಎರಡು ಹೇಳ ಕೇಳಿ ಸರ್. ಇನ್ನೂ ಎರಡು ಜಾಸ್ತಿ ತರ ಕೇಳು, ಡೆಲಿವರಿ ಗೆಸ್ಟ್ ಹೌಸ್ಗೆ ಅಂತ ಹೇಳು. ಬನ್ರು ಬನ್ರು ಬನ್ರು, ಗೆಸ್ಟ್ ಹೌಸ್ ಇದೆಯಾ? ನಿಮಗೆ ಗೈಡೆನ್ಸ್ ಮಾಡ್ತೀನಿ. ಎಂತ ಊಟ, ಎಂತ ಊಟ, ಎಷ್ಟು ಟೇಸ್ಟ್ ಆಗಿದೆ ಸರ್. ನೀವು ಪೊಲೀಸ್ ಅಲ್ಲ ಸರ್, ದೇವ್ರು ದೇವ್ರು ಸರ್. ಇಷ್ಟು ಸಾಕು ಸರ್, ನಮ್ಗೆ ಇಷ್ಟು ಸಾಕು. ಇವತ್ ಮಾತ್ರ ಅಲ್ಲ ಕಣ್ರು, ಇನ್ಮೇಲೆ ನೀವು ಇಲ್ಲೇ ಊಟ ಮಾಡಿ, ಇಲ್ಲೇ ಉಳ್ಕೊಳ್ಳಿ, ಚೆನ್ನಾಗಿ ಬಿಸ್ನೆಸ್ ಮಾಡಿ. ಆದ್ರೆ ಕಳ್ತನದಲ್ಲಿ 60-40. ಓಕೆ, ಸೂಪರ್ ಸರ್. ಸರ್, ಚಿಕ್ಕ ರಿಕ್ವೆಸ್ಟ್. ಏನು? ನಾನು ಡೈಲಿ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡ್ಬೋದಾ? ನಾನು ನೀನ್ ಆ ಸಮುದ್ರದಲ್ಲಿ ಬಿದ್ದು ಸಾಯೋ, ಸುಮ್ನೆ ಸರ್. ನೀವ್ ಇಲ್ಲ ಆದ್ರೂ ಸ್ನಾನ ಮಾಡಿ, ಇಲ್ಲ ಅಲ್ಲಾದ್ರೂ ಸ್ನಾನ ಮಾಡಿ, ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಕದಿಬೇಕು. ಭಗವಂತ ದೇವ್ರೆ, ರಾಜಕೀಯಕ್ಕೆ ಬರೋ ಎಲ್ಲಾ ಲಕ್ಷಣಗಳು ನಿಮ್ಮ ಹತ್ರ ಇದೆ. ಗುಡ್ 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 ಗುಡ್. ಆ ಗುಡ್ ಜೊತೆ ನೀವ್ ರಾಜಕೀಯಕ್ಕೆ ಬಂದಿದ ತಕ್ಷಣ ನನ್ನ ಎಜುಕೇಶನ್ ಮಿನಿಸ್ಟರ್ ಆಗಿ ಇವನ್ ಸಾಯೋಷ್ಟೊತ್ತಿಗೆ ಇವನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡ್ಬಿಟ್ರೆ ಇಬ್ರು ಆಫೀಸ್ ಅಲ್ಲೇ ಇರ್ತೀವಿ, ಈಚೆನೆ ಬರಲ್ಲ. ಶಿಕ್ಷಣ ಮಂತ್ರಿ ಅಫ್ಕೋರ್ಸ್. ನಿನಗೆ ಏನ್ ಓದಿದಿರಾ? 8th class ಸಾಲಲ್ವಾ? ಅಷ್ಟಿದ್ರೆ ಸಾಕು ಬಿಡು. ಪೆಟ್ಕೆ ಸಿಂಧು ಮನೆಯಲ್ಲಿ ಅಂತ ಗೊತ್ತೇನಾ? ಸಿಂಧು ಮನೆನಾ? ಅದು ಮನೆ ಅಲ್ಲ ಸರ್, ಝೂ. ಆ ಮನೆಯಲ್ಲಿ ಕಾಸ್ಟ್ಲಿ ಆಗಿರೋ ವಸ್ತು ಏನು? ಆ ಹುಡುಗಿನೇ ಸರ್. ಏಯ್, ಅದಕ್ಕಲ್ಲ ಸರ್, ನೋಡೋದಕ್ಕೆ ಆಲ್ಕೋವ ತರ ಇದ್ದಾಳೆ. ಸೇಟು ಮನೆ ಅನ್ಕೊಂಡು ನಾವು ಕಾಂಪೌಂಡ್ ಎಗರ್ಕೊಂಡು ಹೋದ್ರೆ ಬರೀ ನಾಯಿಗಳನ್ನೇ ಸಾಕಿದ್ದಾಳೆ. ಅಷ್ಟೇ ಅಲ್ಲ ಸರ್, ಒಂದು ನಮ್ ತರ ಬೀದಿ ನಾಯಿ, ಇನ್ನೊಂದು ಅವಳ ತರ ಗುಂಡಾಗಿ, ಇನ್ನೊಂದು ನಿಮ್ ತರ ಡೇಂಜರಸ್ ಆಗಿ, ಎಲ್ಲಾನು ಸ್ನಾನ ಮಾಡಿಸಿ ಪೌಡರ್ ಹಾಕಿ ತೊಟ್ಲಲ್ಲಿ ಆಡಿಸ್ತಾವಳೆ ಸರ್. ನೋಡೋದಕ್ಕೆ ಎಷ್ಟು ಉರಿಯುತ್ತೆ ಗೊತ್ತಾ? ಹಾಗಾದ್ರೆ ನೀವು ಅದನ್ನೇ ಕದಿಬೇಕಂದ್ರು. ಬಾಯಿ ಇಟ್ಕೊಂಡು ಸುಮ್ನೆ ಇರಿ ಸರ್, ಅಲ್ಲಿಂದ ತಪ್ಪಿಸ್ಕೊಂಬರೋದಕ್ಕೆ ನಮ್ಮಿಬ್ಬರಿಗೂ ಬೇದಿ ಕಿತ್ಕೊಂಡ್ಬಿಡ್ತು. ಏ, ಹೌದು ಸರ್, ಭಯ ಆಗುತ್ತೆ. ಕಳ್ತನ ಮಾಡ್ರು ಅಂದ್ರೆ ಕೇಳದೇ ಇಲ್ಲ ಅಂತೀರಲ್ ಸರ್. ನಾವ್ ರೆಡಿ ಸರ್. ಐ ಆಮ್ ರೆಡಿ. ಗುಡ್ ಗುಡ್. ಅದನ್ನ ಇಳಿಸಿ ಸರ್. ಗುಡ್. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್ ಅಲ್ಲಿ. ಅಯ್ಯೋ, ಗಿಳಿ ಬಂದ್ ಬಿಡ್ತು. ಎಲ್ಲಮ್ಮ ನಿಂತ್ಕೊಳ್ಳಮ್ಮ. ಹಲೋ ಹಲೋ, ಇನ್ಸ್ಪೆಕ್ಟರ್ ಅಲ್ಲಿ. ಓ ಅಲ್ಲಿ ಬರ. ಓ ಇನ್ಸ್ಪೆಕ್ಟರ್. ಏನ್ ಸಿದ್ದು, ಮಕ್ಕ ಹೇಗಿದೆ? ನಿನ್ನೆ ರಾತ್ರಿ ನಮ್ಮ ಬೇಬಿಸ್ನ ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪಾಪಿಗೆ ಬೇಬಿಸಾ? ಮಕ್ಕಳು ಸರ್. ಮಕ್ಕಳು? ನಮ್ಮ ಡಾಗ್ಸ್, 32 dogs ಮಿಸ್ಸಿಂಗ್ ಸರ್. ಕಾಣಿಸ್ತಾ ಇಲ್ವಾ? ಹೌದು. ಇವ್ರು ಯಾರು? ನಿಮ್ಮ ಅಕ್ಕನಾ? ಅಮ್ಮ, ಐ ಲೈಕ್ ದಿಸ್ ಬಾಯ್. ನಿಜಾನ ಮುಚ್ಚಿಡಬಾರ್ದು. ಕೊನೆ ಸಲ ಯಾವಾಗ ನೋಡಿದ್ರಿ? ನೀವೇನಾದ್ರೂ ಬೈದ್ರಾ? ಹಾಗೆಲ್ಲ ಏನಿಲ್ಲ ಸರ್, ಯಾರೋ ಪರ್ಪಸ್ ಆಗಿ ಮಾಡಿದ್ದಾರೆ. ಹೌದು ಸಿಂಧು, ಪರ್ಪಸ್ ಹಾಗೆ ಮಾಡಿರ್ತಾರೆ, ಸುಮ್ನೆ ಯಾಕೆ ರಿಸ್ಕ್ ತಗೋಬೇಕು? ಅದಕ್ಕೆ ದೊಡ್ಡ ಮಾರ್ಕೆಟ್ ಇದೆ, ನಿನಗೆ ಗೊತ್ತಿಲ್ವಾ?
ಮಾರ್ಕೆಟಾ? ಚಾಮರಾಜಪೇಟೆಯಲ್ಲಿ ಒಂದು ದೊಡ್ಡ ಗೋಡೌನ್ ಇದೆ. ಅಲ್ಲಿ ಚೆನ್ನಾಗಿ ಕೊಬ್ಬಿರೋ ನಾಯಿಗಳನ್ನ ಕದ್ಕೊಂಡು ಹೋಗಿ ಕತ್ತರಿಸಿ ಚೆನ್ನಾಗಿ ತುಣ್ತುಣ್ ಮಾಡಿ ಸುತ್ತು ಇರೋ ಎಲ್ಲ ಹೋಟೆಲ್ಗಳು ಸಪ್ಲೈ ಮಾಡ್ತಾರೆ. ತಗೊಳ್ಳೋನ್ಗೂ ತಿನ್ನೋನ್ಗೂ ಅದು ನಾಯಿ ಅಂತ ಹೇಗ್ ಗೊತ್ತಾಗುತ್ತೆ? ಪಾಪ, ಎಲ್ಲಿ ಯಾವ ಪಾತ್ರಲ್ಲಿ ಬೈತಿದ್ಯೋ. ಹಾಗೆ ಹೇಳ್ಬೇಡಿ ಸರ್, ನಮ್ ಬೇಬಿಸ್ ಬಿಸಿಲ್ ತಡೆಯಲ್ಲ ಸರ್, ಏಸಿಲಿಟ್ಟು ಬೆಳೆಸಿದೀನಿ. ಇಷ್ಟು ದಿನ ಹೀಗ್ ನಡೀತಿದೆ ಅಂತ ಗೊತ್ತಿದ್ರು ಯಾಕೆ ಸರ್ ಆಕ್ಷನ್ ತಗೊಂಡಿಲ್ಲ? ಈಗ ತಾನೇ ಸಿಂಧು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇವತ್ತೇ ಈಗಲೇ ಅವ್ರ ಕಥೆನ ಮುಗಿಸ್ಬಿಡ್ತೀನಿ. ಯೋ ಶೇಖರ್, ಇವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಳ್ಳಿ. ಓಕೆ ಸರ್, ಹೋಗಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಆಫೀಸರ್ಸ್, ಲೋಡ್ ದ ಗನ್, ಆಪರೇಷನ್ ಗೆ ರೆಡಿ ಆಗಿ. ಬೇಬೀಸ್, ಐ ಮಿಸ್ ಯು. ಕಾದರ್ ಹೆಲಿಕಾಪ್ಟರ್ ನ ರೆಡಿ ಮಾಡಿ ಎನ್ಕೌಂಟರ್ ಮಾಡ್ಲೇಬೇಕು ಸರ್. ಇದಕ್ಕೆ ಹೆಲಿಕಾಪ್ಟರ್, ಎನ್ಕೌಂಟರ್ ಎಲ್ಲ ಟೂ ಮಚ್ ಸರ್. ಆ ಹುಡುಗಿ ಹೋಗಿ 10 ನಿಮಿಷ ಆಯ್ತು ಸರ್. ಓ, ಹೋಗ್ಬಿಡ್ಲ. ಯೋ ಮೀಸರ್, ಒಂದು ಟೀ ಚಿಕನ್ ಪಕೋಡನ ಹೇಳಯ್ಯ. ಹೈ ಪಿಚ್ ಅಲ್ಲಿ ಮಾತಾಡಿ ಮಾತಾಡಿ ತಲೆ ಬಿಸಿ ಆಗೋಯ್ತು. ರೆಡಿ ಸರ್. ಯೋ ಮೀ ಸರ್. ಸರ್, ಸ್ಟೇಷನ್ ಅಲ್ಲಿ ಒಂದು ಕನ್ನಡಿ ಹಾಕ್ಸಯ್ಯ. ಹಾಕ್ಸ್ಬಿಡ್ತೀನಿ ಸರ್. ಹಲೋ, ತಮ್ಮ ಎಲ್ಲಿದ್ದಾರೆ? ಎನ್ಕೌಂಟರ್ ಮಾಡಕ್ ಹೋಗ್ತಾ ಇದೀನಿ. ಎನ್ಕೌಂಟರ್? ಏನ್ ಮ್ಯಾಟ್ರು? ಗರ್ಲ್ ಫ್ರೆಂಡ್ ಮ್ಯಾಟ್ರು. ಅಷ್ಟು ಬೇಗ ಗರ್ಲ್ ಫ್ರೆಂಡಾ? ಯಾರಪ್ಪ ಅದು, ಕ್ಲಿಯೋಪಾಟ್ರಾ? ಹೇಳ್ತೀನಿ, ಎಲ್ಲಿದ್ದೀರಾ? ನಾನ್ ಡಿಪ್ 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 ಡಿಪ್ರೆಷನ್ ಅಲ್ಲಿ ಇದೀನಿ ಬ್ರೋ. ಯಾಕೆ, ನಮ್ ಸರ್ಕನ ಯಾರಾದ್ರು ಹೇಳಿದ್ರಾ? ಮಿಸ್ಸಿಂಗ್ ಯು ಬ್ರೋ, ನಿನಗೆ ಅರ್ಥ ಆಗಿಲ್ಲ ನಮ್ಮ ಫ್ರೆಂಡ್ಶಿಪ್ಗೆ ನಾನು ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅಂತ. ನೀವು ಫ್ರೆಂಡ್ಶಿಪ್ಗೆ ರೆಸ್ಪೆಕ್ಟ್ ಮಾತ್ರ ಕೊಡ್ತೀರಾ? ನಾನು ಫ್ರೆಂಡ್ಶಿಪ್ಗೆ ಜೀವನೇ ಕೊಡ್ತೀನಿ. ಇಷ್ಟು ದಿವಸ ನಾನು ಯಾರಿಗೋಸ್ಕರ ಜೀವ ಕೊಡಲಿ ಅಂತ ಕಾಯ್ತಾ ಇದ್ದೆ. ಹುಟ್ಟಿ 33 ವರ್ಷ ಬೇಕಾಯ್ತು ನಿಮ್ಗೆ ನೋಡೋಕ್ಕೆ. ನಾನು ಎನ್ಕೌಂಟರ್ ಮುಗಿಸ್ಬಿಟ್ಟು ನಿಮಗೆ ಬಂದು ಜೀವ ಕೊಡ್ತೀನಿ. ಈಗ ನಾನು ಫೋನ್ ಇಡ್ತೀನಿ. ಏಯ್, ಇವ್ನು ನಾವ್ ಅನ್ಕೊಂಡಿದ್ದಕ್ಕಿಂತ ಅಯೋಗ್ಯವಾಗಿದ್ದಾನೆ ಕಣೋ. ಹೌದಣ. ಇನ್ನೊಂದ್ಸರಿ ಆಡ್ಸು. ಹೌದಣ. ಹಿಂಗ ಆಡ್ಸೋದಕ್ಕೆ 5,000 ಜನ ಅಟ್ಮಾಸ್ಫಿಯರ್ ಅಲ್ಲಿ ನಿಂತ್ಕೊಡ್ರು. ನಮ್ ಬೇಬೀಸ್ ನಾನ್ ವೆಜ್ ಕೂಡ ತಿನ್ನಲ್ಲ. ಸಿಂಧು, ಅದನ್ನ ಯಾರು ಎತ್ಕೊಂಡು ಹೋದ್ರು ಅವ್ರ ಹೊಟ್ಟಗ್ ಬೆಂಕಿ ಬೀಳ್ಲಿ. ಕಮಾನ್ ರಾಹುಲ್, ತೆಗ್ ಬಿಡ್ಬೇಕಂದ್ರೆ ಸೈಡ್ ಅಲ್ಲಿ ನಿಂತ್ಕೋ, ಇಲ್ಲಾಂದ್ರೆ ಕಚ್ಕೊಂಡು ಹೋಗ್ಬಿಡುತ್ತೆ, ಮೂಳೇನು ಸಿಗಲ್ಲ. ಯೋ, ಚೆನ್ನಾಗಿ ಎಳೆಯಯ್ಯ, ಎಗರ್ಲಿ. ಕಮಾನ್, ಅಲ್ಲೋಡು. ನಿಮ್ಮ ಅಮ್ಮ ಕಡೆ ಚಿಕ್ಕಮ್ಮ ಎಷ್ಟು ಮಾಡ್ತಿದ್ದಾರೆ. ಮೈ ಬೇಬೀಸ್, ಮೈ ಬೇಬೀಸ್. ರೆವೋ, ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಕಸ ಏಕಾನೆಗೆ ಹೋಗ್ಬಿಟ್ಟಿತ್ತು. ಅಯ್ಯೋ, ಜಸ್ಟ್ ಎಸ್ಕೇಪ್. ಥ್ಯಾಂಕ್ ಯು. ಯಾರದು? ಇನ್ಸ್ಪೆಕ್ಟರ್ ಸರ್, ಇವರೇ ನಮ್ಮ ಬೇಬೀಸ್ನೆಲ್ಲ ಕಂಡು ಹಿಡ್ದಿದ್ದು. ಓ, ಕಂಪ್ಲೇಂಟ್ ಕೊಟ್ಟು 4 ಗಂಟೆಲೇ ಹಿಡಿದ್ಬಿಟ್ರ? ಅದು ಅಷ್ಟೊಂದು ನಾಯಿಗಳನ್ನ ಪೊಲೀಸ್ ಇಷ್ಟು ಬೇಗ ಕಂಡು ಹಿಡ್ದಿದ್ದು ಇಷ್ಟು ವಯಸ್ಸಲ್ಲಿ ಇವತ್ತೇ ನೋಡಿದ್ದು. ಅಜ್ಜಮ್ಮ, ಪೊಲೀಸರು ಬೇಗ ಹಿಡಿದ್ರೆ ಹೇಗೆ ಹಿಡಿದ್ರಿ ಅಂತ ಕೇಳ್ತೀರಾ? ಲೇಟಾಗಿ ಬಂದ್ರೆ ಪೊಲೀಸರು ಯಾವಾಗ್ಲೂ ಲೇಟಾಗಿ ಬರೋದು ಅಂತ ಹೇಳ್ತೀರಾ? ಪೊಲೀಸರು ಏನ್ ತಾನೇ ಮಾಡ್ಬೇಕು? ಡಾಗ್ಸ್ ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಇಷ್ಟ ಆಗ ತಾನ? ನಾಯಿಗಳ ಜೊತೆನೆ ನಾನು ಬೆಳೆದಿದ್ದು. ಡಾಗ್ ಈಸ್ ಗ್ರೇಟ್. ನಾಯಿಗಳೇ ಈ ಪ್ರಪಂಚದಲ್ಲಿ ಅನ್ಕಂಡೀಷನಲ್ ಆಗಿ ಲವ್ ಮಾಡುವಂತ ಒಂದು ಜೀವ. ಅವುಗಳು ಬೇರೆ ನಾಯಿಗಳಿಗಿಂತ ನಮ್ಮಂತ ಮನುಷ್ಯರನ್ನೇ ತುಂಬಾನೇ ಇಷ್ಟಪಡುವಂತದ್ದು. ಅಷ್ಟೇ ಯಾಕೆ, ನನ್ನನ್ನು ಕೇಳೋದಾದ್ರೆ ಈ ಪ್ರಪಂಚದಲ್ಲಿ ಬೆಸ್ಟ್ ಜೀವಿ ಮನುಷ್ಯ ಅಲ್ಲ, ನಾಯಿನೆ. ಸೊ ಇನ್ಮೇಲೆ ಏನೇ ತೊಂದರೆ ಆದ್ರೂ ಕಾಲ್ ಮಾಡು ಸಿಂಧು. ಬಾಯ್. ಕಂಪ್ಲೇಂಟ್ ಕೊಟ್ಟು 2 ದಿನ ಆಯ್ತು, ನೀವೇನು ಕಂಡು ಹಿಡಿಯೋ ತರ ಕಾಣಿಸ್ತಾನೆ ಇಲ್ಲ. ಯಾಕೆ ಇಷ್ಟೊಂದು ಇರೆಸ್ಪಾನ್ಸಿಬಲ್ ಆಗಿದ್ದೀರಾ ಸರ್? ಕೌಶಿಕ್ ಯಾರು? ನನ್ನ ಮಗಳ ಫ್ರೆಂಡು, ಅವಳ ಜೊತೆನೆ ಓದ್ತಾ ಇದ್ದಾನೆ. ಅವನಿಲ್ಲಿದ್ದಾನೆ? ಇಲ್ಲೇ ಗಾಂಧಿ ಬಜಾರ್ ಪಕ್ಕದಲ್ಲಿ. ನಿಮ್ಮ ಮನೆ ರೋಡ್ ಅಲ್ಲಿರೋ 4th ಕ್ರಾಸ್ ಹಿಂದೆಗಡೆ ಇರೋದೇ ಅವನ ಹಾಸ್ಟೆಲ್. ನಿಮ್ಮ ಮಗಳು ಕಾಣಿಯಾದ ಅದೇ ದಿನನೇ ಅವನು ಕಾಣಿಸ್ತಿಲ್ಲ. ಏನು ಅಂತ ಅರ್ಥ ಆಯ್ತಾ ನಿಮ್ಗೆ? ನಿಮ್ ಹುಡುಗಿನೂ ಅವನು ಎಸ್ಕೇಪ್ ಆಗ್ಬಿಟ್ಟಿದಾರೆ. ನನ್ ಮಗಳು ಆತರ ಇಲ್ಲ ಸರ್. ಈ ತರ ಡೈಲಿ 10 ಕಂಪ್ಲೇಂಟ್ಸ್ ಬರುತ್ತೆ. ಬಂದ ಅಪ್ಪ ಅಮ್ಮ ಎಲ್ಲರೂ ಇದನ್ನೇ ಹೇಳ್ತಿದ್ದೀರಾ, ನಿಮ್ ಮಗಳ ಹಾಕೊಂಡಿರೋ ಒಡವೆ ಹಣ ಎಲ್ಲ ತೀರದ ಮೇಲೆ ಅವನ ಆಸೆನು ತೀರದ ಮೇಲೆ ಬರ್ತಾರೆ ಬಿಡಿ. ಸುಮ್ಮನೆ ನಮ್ಗೆ ಆರ್ಡರ್ ಮಾಡ್ಬೇಡಿ ಹೇ ಕೆಲಸ ಮಾಡ್ಬೇಕು ಅಂತ. ನಿಮ್ ಮಗಳು ಕಾಣಿಸ್ತಾ ಇಲ್ಲ ಅಂತ ಹೊರಗಡೆಯಲ್ಲಿ ಹೇಳ್ಕೋಬೇಡಿ. ಏನಾದ್ರೂ ಗೊತ್ತಾಯ್ತು ಅಂದ್ರೆ ನಾವೇ ಹೇಳಿ ಕಳಿಸ್ತೀವಿ. ಹೋಗಿ. ಬೆಳಗ್ಗೆ ಬಂದ್ಬಿಟ್ರು ಜೀವ ತೆಗೆಯೋದಕ್ಕೆ. ಕುತ್ಕೊಳ್ಳಯ್ಯ. ಖಾದರ್ ಸರ್, ಮೂಡ್ ಔಟ್ ಆಯ್ತು, ಗಾಡಿ ತಗಿ, ರಿಲ್ಯಾಕ್ಸ್ ಆಗೋಣ. ಎಸ್ ಸರ್.
ಕಾದರ್, ಏನ್ ನಡೀತಾ ಇದೆ ಕಾದರ್ ಅಲ್ಲಿ ಅಷ್ಟೊಂದು ಪಕ್ಕದಲ್ಲಿ? ಕಾದರ್ ಏನ್ ನಡೀತಾ ಇದೆ ಅಲ್ಲಿ? ಯಾರವನು ನನ್ನ ಗಿಣಿನ ಮುಟ್ಟಿ ಮಾತಾಡ್ತಾ ಇದ್ದಾನೆ ಅವನಿಗೆ ನಾನು? ಸರ್ ಸರ್, ಏನ್ ಸರ್ ಇದು? ಏನ್ ಸರ್ ಗನ್ನೆಲ್ಲ ತೆಗಿತಿದ್ರು? ಅದು ನಡು ಬೀದಿಲಿ. ಕಾದರ್, ಅವಳು ನನ್ ಗಿಳಿ. ಕಾದರ್, ನನ್ ಗಿಳಿ, ಬೇರೆ ಯಾರಿಗೂ ಚಾನ್ಸೇ ಇಲ್ಲ, ಅವಳು ನನಗ್ ಮಾತ್ರ. ಏನ್ ಸರ್ ಇದು ಹೊಸದಾಗೆ? ನಾನು ಹಾಗೇನೆ ಕಾದರ್, ಹಾಗೇನೆ. ಅವನನ್ನು ಸರ್ ಬೇಡ, ಸರ್ ಬೇಡ. ಏನೋ ಒಂದು ವಿಶೇಷ ನಡೀತಾ ಇದೆ ಸರ್. ಆ ಹುಡುಗ ಸೆಟಪ್ ನೋಡ್ತಿದ್ರೆ ಆ ಹುಡುಗಿಗೆ ಎಂಗೇಜ್ಮೆಂಟ್ ಅಂತ ಅನ್ಕೋತೀನಿ. ಎಂಗೇಜ್ಮೆಂಟ್ ಯಾರನ್ನ ಕೇಳಿದೆಲ್ಲ ಮಾಡ್ತಿದಾರ? ಸರ್, ಆ ಹುಡುಗಿನೂ ಒಳ್ಳೆ ಹುಡುಗಿ. ಆ ಹುಡುಗನ್ ನೋಡಿದ್ರು ಒಳ್ಳೆ ಅಂತ ಕಾಣಿಸ್ತಾ ಇದ್ದಾನೆ. ಮ್ಯಾಚಿಂಗ್ ಏನೋ ಕರೆಕ್ಟ್ ಆಗಿದೆ ಸರ್. ಮ್ಯಾಚಿಂಗ್? ಮ್ಯಾಚಿಂಗ್ ಕರೆಕ್ಟ್ ಆಗಿದೆ ಅಲ್ಲ? ಬ್ಲೂ ಫಿಲಮ್ ಅಲ್ಲಿ ಆಕ್ಟ್ ಮಾಡೋ ತರ ಕಾಣಿಸ್ತಾ ಇದ್ದಾನೆ ಕಾದರ್. ಬಾ, ನಾನು ಮ್ಯಾಚ್ ಮಾಡ್ಬಿಡ್ತೀನಿ. ಬಾ ಸರ್, ನಿಂತ್ಕೊಳ್ಳಿ ಸರ್. ಹೇಯ್, ಯಾರಿವನು ಸಿಂಧು? ಯಾರಿವನು? ನಿನ್ಗ್ಯಾಕೆ ಐಸ್ ಕ್ರೀಮ್ ತಿನ್ಸ್ತಾವನೆ? ನಿನಗೆ ಇವನು ಕರೆಕ್ಟ್ ಅಲ್ಲ. ತಮ್ಮ, ಏನಾಯ್ತು? ಆಂಟಿ, ಯಾರಿವನು ಅಷ್ಟೊಂದು ಹತ್ತಿರದಲ್ಲಿ ಅಂಟ್ಕೊಂಡಿದ್ದಾನೆ? ಯಾರಿವನು? ಇರಪ್ಪ. ಅಜ್ಜಮ್ಮ, ಯಾರಿವನು? ಇವನು, ಇವನು ಹೋಗಿ ಸಿಂಧುಗೆ, ಇವರಿಬ್ಬರಿಗೂ ಮ್ಯಾಚೇ ಆಗಲ್ಲ. ಕಾದರ್, ಯಾರಿವನು? ಇವರಿಬ್ಬರಿಗೂ ಸೆಟ್ ಆಗಲ್ಲ. ಸೆಟ್ ಆಗಲ್ಲ, ಅದನ್ನೇ ಹೇಳಿದ್ದು. ಯಾರು ನೀನು? ನಿಮ್ಮಿಬ್ಬರಿಗೂ ಸೆಟ್ ಆಗಲ್ಲ. ಯಾರು ನೀನು? ಯಾರ ನೀನು? ಕಸಿನ್? ಕಸಿನ? ತಮ್ಮ? 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 ಅಜ್ಜಮ್ಮ, ತಮ್ಮ? ಕಾದರ್, ತಮ್ಮ? ಕಾದರ್, ನಾನಾಗ್ಲೇ ಹೇಳಿಲ್ಲ ತಮ್ಮ? ನಾನು ಹೇಳಿಲ್ವ ಕಾದರ್? ತಮ್ಮ, ತಮ್ಮ, ತಮ್ಮ. ನಗು ನೋಡು, ಮತ್ತೆ ಮುಟ್ಟಿದ್ರೆ ಕೊಂದು ಬಿಡ್ತೀನಿ. ತಮ್ಮ, 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 ತಮ್ಮನೇ ತಾನೆ ತಮ್ಮ. ಕಣ್ಣು ಕಣ್ಣು ಕಲೆತು ಈಗ ನನ್ನನ್ನೇ ಮರೆತೋದ. ರಸ್ತೆಲ್ ಹೋಗೋ ಒಬ್ಬಂಟಿಗೆ ಜಂಟಿಯಾಗಿ ನೀ ಬಂದೆ. ಓ ಕಣ್ಣು ಕಣ್ಣು ಕಲೆತು ಈಗ ನನ್ನನ್ನೇ ಮರೆತೋದೆ. ರಸ್ತೆಲ್ ಹೋಗೋ ಒಬ್ಬಂಟಿಗೆ ಜಂಟಿಯಾಗಿ ನೀ ಬಂದೆ. ಕಣ್ಣು ಕಣ್ಣು ಕಲೆದು ಈಗ ನನ್ನನ್ನೇ ಮರೆತೋದೆ. ರಸ್ತೆಲ್ ಹೋಗೋ ಒಬ್ಬಂಟಿಗೆ ಜಂಟಿಯಾಗಿ ನೀ ಬಂದೆ. ನೀ ನನಗೆ ನೀ ನಿನಗೆ ನಾ ಅಂತಂದಂಗಾಯ್ತು ಈಗ. ನೀ ನಗುತ್ತಿರೋ ಕ್ಷಣದಲ್ಲೇ ತೆರೆದೆ ನನ್ನೆದೆಯ ಬೀಗ. ನೀ ನನಗೆ ನೀ ನಿನಗೆ ನಾ ಅಂತಂದಂಗಾಯ್ತು ಈಗ. ನೀ ನಗುತ್ತಿರೋ ಕ್ಷಣದಲ್ಲೇ ತೆರೆದೆ ನನ್ನೆದೆಯ ಬೀಗ. ಹಿಂದೊಂದು ಮುಂದೊಂದು ಹೇಳದೆನ ನಿನ್ನೊಪ್ಪಿಗೆಗಾಗಿ ಕಾಯುವೆನ. ಬ್ರೇಕು ಬಿದ್ದೋಗಿರೋ ನನ್ನ ಲೈಫಿಗೆ ಕಿಕ್ಕು ಸ್ಟಾರ್ಟ್ ಮಾಡಿಕೊಂಡು ಬಂದೆ ನೀನು. ಕಣ್ಣು ಕಣ್ಣು ಕಲೆದು ಈಗ ನನ್ನನ್ನೇ ಮರೆತೋದೆ. ರಸ್ತೆಲ್ ಹೋಗೋ ಒಬ್ಬಂಟಿಗೆ ಜಂಟಿಯಾಗಿ ನೀ ಬಂದೆ. ಕಣ್ಣು ಕಣ್ಣು ಕಲೆದು ಈಗ ನನ್ನನ್ನೇ ಮರೆತೋದೆ. ರಸ್ತೆಲ್ ಹೋಗೋ ಒಬ್ಬಂಟಿಗೆ ಜಂಟಿಯಾಗಿ ನೀ ಬಂದೆ. ಕನವರಿಕೆ ಪ್ರತಿ ನನ್ನೊಳಗೆ ಬರೋಬರಿ ಸಿಹಿ ಗನಸು ನೀ ಬಂದು ಎದೆಯೊಳಗೆ. ಕರೆಯುವನು ಸೆಳೆಯುವನು ಪಡೆಯುವನು ನಾ ನಿನ್ನೇ ನಿನ್ನೇ. ನೀ ಬರಲು ಕಾದಿರುವೆ ನೀನಿರುವೆ ಈ ನನ್ನಲ್ಲೇ ನನ್ನಲ್ಲೇ. ನಿಂದೆ ನಿಂದೆ ಕನವರಿಕೆ ಪ್ರತಿ ದಿನ ನನ್ನೊಳಗೆ ಬರೋಬರಿ ಸಿಹಿ ಗನಸು ನೀ ಬಂದು ಎದೆಯೊಳಗೆ.
ಹಿಂದೊಂದು ಮುಂದೊಂದು ಹೇಳದೇನ ನಿನ್ನೊಪ್ಪಿಗೆಗಾಗಿ ಕಾಯುವೇನ ಬ್ರೇಕು ಬಿದ್ದೋಗಿರೋ ನನ್ನ ಲೈಫಿಗೆ ಕಿಕ್ ಸ್ಟಾರ್ಟ್ ಮಾಡಿಕೊಂಡು ಬಂದೆ ನೀನು ಕಣ್ಣು ಈಗ ನನ್ನೇ ಮರೆದೋರೆ ರಸ್ತೆ ಒಬ್ಬಂಡಿಗೆ ಜಂಟಿ ಯಾರಿ ಫೋನ್ ನಿಮ್ ಫೋನ್ ರಿಂಗ್ ಆಗ್ತಾ ಇದೆ ಸರ್ ಹಲೋ ತಮ್ಮ ಬಿಸಿನಾ ಸಾಂಗ್ ಮೂಡಲಿದೆ ಮ್ಯಾಟ್ರಿನ್ ಅಂತ ಹೇಳಿ ತೋಟ ವೆಂಕಟರಾಮ ಅವನ ಹೆಸರು ಅವನ ಹತ್ರ ಒಂದು ಫಾರ್ಮ್ ಹೌಸ್ ಇದೆ ಅಲ್ಲೊಂದು ನೈಟ್ ಕ್ಲಬ್ ಬಿಟ್ರೆ ಕುಡುಕರೆಲ್ಲ ಹಿಂಡಾಗಿ ಬರ್ತಾರೆ ಒಳ್ಳೆ ದುಡ್ಡು ಒಳ್ಳೆ ಮಾತಲ್ಲಿ ಕೇಳ್ದೆ ಕೊಡಲ್ಲ ಅಂದ ಹೆದರ್ಸಿ ಕೇಳ್ದೆ ಕಲೆಕ್ಟರ್ ಆಫೀಸ್ಗೆ ಹೋದ ನಿಮ್ಮ ಅಣ್ಣನಿಗೆ ಆ ತೋಟ ಬೇಕು ಹ್ಮ್ ಖಾದರ್ ಓಕೆ ಸರ್ ಗಾಡಿ ಎತ್ತ ಸಖತ್ತಾಗಿದೆ ಸಿಟಿ ಒಳಗಡೆ ಇಂಥ ಒಂದು ಜಾಗನ ಹ್ಮ್ ಹೌದು ಯಾವಾಗ ತಗೊಂಡ್ರಿ ಅದೊಂದು 24 ವರ್ಷ ಆಗಿರ್ಬೋದು ಸರ್ ಹ್ಮ್ ಎಷ್ಟು ಕೊಟ್ಟು ತಗೊಂಡಿದ್ರಿ ನಾನು ತಗೊಳ್ಳುವಾಗ ಅದು 2.5 ಲಕ್ಷ ಸರ್ ಹ್ಮ್ ಇವಾಗೇನು ರೇಟ್ ಹೋಗ್ತಿದೆ ಇವಾಗ ಇದು ಒಂದು 6 ಕೋಟಿವರೆಗೂ ಹೋಗುತ್ತೆ ಸರ್ ರೇಟ್ ಎಲ್ಲ ಹೆಚ್ಚಾಗಿದೆ ಅಲ್ಲ ಹಾಂ ಹೌದು ಅವರೆಲ್ಲ ಯಾರು ನಿಮ್ಮ ಸಂಬಂಧಿಕರ ಇಲ್ಲ ಸರ್ ಇಲ್ಲಿ ಊಟ ಮಾಡೋದಕ್ಕೆ ಬರ್ತಾರೆ ಫ್ರೀ ಊಟ ಅದು ಫ್ರೀ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಊಟ ಮಾಡಬೇಕಲ್ವ ಸರ್ ಪಾಪ ಚಿಕ್ಕ ಮಕ್ಕಳೆಲ್ಲ ಊಟ ಮಾಡ್ತಾರೆ ದೊಡ್ಡವರು ಊಟ ಮಾಡಿ ಒಂದು 5-10 ಕೊಡ್ತಾರೆ ಸರ್ ಸೋಷಿಯಲ್ ಸರ್ವಿಸ್ ಹೌದು ಈ ಜಾಗನ ಕಾಳಿರಾಜ್ ಯಾಕೆ ಮಾರ್ತಾ ಇಲ್ವಂತೆ 50 ಲಕ್ಷ ರೂಪಾಯಿಗೆ ಜಾಗನ ಕೇಳ್ತಾರೆ ಸರ್ ಅವರು ಅದು ಅಲ್ಲದೆ ನಾನು ಈ ಜಾಗನ ಕೊಡೋ ಐಡಿಯಾದೇ ಇಲ್ಲ ಸರ್ ನನ್ನ ಮೊಮ್ಮಗಳಿಗೋಸ್ಕರ ಇಟ್ಕೊಂಡಿದ್ದೀನಿ ಸರ್ ನಿಮ್ಮ ಮೊಮ್ಮಗಳನ್ನ ನಿಮ್ಮ ಮಗ ನೋಡ್ಕೋತಾರೆ ನೀವ್ಯಾಕಪ್ಪ ಇಷ್ಟೊಂದು ಕಷ್ಟಪಡ್ತೀರಾ ನನ್ನ ಮಗ ಮತ್ತೆ ಸೊಸೆ ಒಂದು ಆಕ್ಸಿಡೆಂಟಲ್ಲಿ ಸತ್ತೋದ್ರು ಸರ್ ಈಗ ನನ್ನ ಮೊಮ್ಮಗಳಿಗೆ ಎಲ್ಲ ನಾನೇ ಸರ್ ಮತ್ತೆ ಹೇಗೆ ಈ ಕಾಳಿರಾಜ ಈ ಜಾಗಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲಾನು ಅವನ ಹತ್ರ ಇದೆ ಅಂತ ಹೇಳ್ತಿದ್ದಾನೆ ಸರ್ ಈ ಜಾಗದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪಾಣಿ ಎಲ್ಲ ನನ್ನ ಹೆಸರಲ್ಲೇ ಸರ್ ಇರೋದು ಹೌದಾ ಕೋರ್ಟ್ಗೆ ಹೋದ್ರೆ ನಿಮ್ಮದು ಒರಿಜಿನಲ್ಲ ಅವನದು ಒರಿಜಿನಲ್ಲ ಅಂತ ತಿಳ್ಕೊಂಡು ತೀರ್ಪು ಹೇಳೋ ಅಷ್ಟರಲ್ಲಿ 20 ವರ್ಷ ಆಗ್ಬಿಡುತ್ತೆ ಅಷ್ಟರಲ್ಲಿ ನಿಮ್ಮ ಕತೆ ಮುಗಿಯುತ್ತೆ ನೀವು ಅನುಭವಿಸೋಕ್ಕಾಗದೆ ನಿಮ್ಮ ಮೊಮ್ಮಗಳಿಗೂ ಯೂಸ್ ಇಲ್ದಂಗೆ ಆಗ್ಬಿಡುತ್ತೆ ಯಾಕೆ ಸರ್ ತೊಂದರೆ ಇರೋದು ಒಬ್ಬಳೇ ಒಬ್ಬಳು ಮೊಮ್ಮಗಳು ಸ್ಕೂಲು ಕಾಲೇಜು ಮದುವೆ ಅಂತೆಲ್ಲ 50 ಲಕ್ಷ ರೂಪಾಯಿ ಸಾಕಾಯ್ತು ಬೇಕು ಅಂದರೆ ಇನ್ನೊಂದು 20 ಲಕ್ಷ ಜಾಸ್ತಿ ಸೇರಿಸ್ಕೊಡ್ಸ್ತೀನಿ ಕೊಡೋದಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳಿದ್ರೆ ಕೊಡು ಕೊಡು ಅಂತ ಕೇಳೋದು ಅನ್ಯಾಯ ಅಲ್ವಾ ಸರ್ ಯಾವ್ದು ಸರ್ ಅನ್ಯಾಯ 6 ಕೋಟಿ ಜಾಗ ಮುಖ್ಯನಾ ಅಥವಾ ನಿಮ್ಮ ಮೊಮ್ಮಗಳು ಮುಖ್ಯನಾ ಸ್ಕೂಲಿಂದ 4 ಗಂಟೆಗೆ ಬರಬೇಕಾಗಿರೋ ನಿಮ್ಮ ಮೊಮ್ಮಗಳು 4:40 ಬಂದಿಲ್ಲ ಅನ್ನೋ ಒಂದು ಯೋಚನೆ ಇಲ್ಲ ಈ ಜಾಗ ನಿಮಗೆ ತುಂಬ ಮುಖ್ಯ ಆಗೋಯ್ತಲ್ಲ ತುಂಬ ಕೆಟ್ಟವ್ರು ಸರ್ ಅವರೆಲ್ಲ ಕತ್ತು ಕುಯ್ದುಬಿಟ್ಟು ಹೋಗ್ತಾನೆ ಇರ್ತಾರೆ ಸರ್ 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 ಪಾಪು ಮನೆಗೆ ಬಂದ್ಬಿಟ್ಲಾ ಸ್ಕೂಲಲ್ಲಿ ಕೇಳಿದ್ರೆ ಹೋಗಿ 1/2 ಅವರ್ ಆಯ್ತು ಅಂದ್ರು ಸರ್ ಕಾರಲ್ಲೇ 1 ಗಂಟೆಯಿಂದ ಕೂತಿದ್ದೀನಿ ಪಾಪು ಎಲ್ಲಿ ಅಂತಾನೆ ಗೊತ್ತಿಲ್ಲ ಸರ್ 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 ನಾನು ನಿಮಗೆ ಆಗ್ಲೇ ಹೇಳ್ದೆ ತಾನೆ ಅಕಸ್ಮಾತ್ ನಿಮ್ಮ ಮೊಮ್ಮಗಳನ್ನ ಕೊಂದು ಬಿಟ್ರೆ ನೀವೇ ಕೊಂದ ಹಾಗೆ ನಿಮ್ಮ ಮೊಮ್ಮಗಳನ್ನ ಈಗ ನೀವು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಕಾಪಾಡ್ಕೋತೀರಾ ಇಲ್ಲ ಸಾಯಿಸ್ತೀರಾ ಸಿಗ್ನೇಚರ್ ಮಾಡಿ ಹಾಕಿ ಸರ್ ನಿಮ್ಮ ಮೊಮ್ಮಗಳನ್ನ ಕೊಲ್ಲುವಂತ ಪ್ರಾಪರ್ಟಿ ನಮಗೇನಕ್ಕೆ ಮೊಮ್ಮಗಳೇ ಮುಖ್ಯ ಪ್ರಾಪರ್ಟಿ ಮುಖ್ಯ ಅಲ್ಲ ಅಸಹ್ಯ ಸರ್ ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿಸಿ ಆ ದೊಡ್ಡವ್ರ ಆಸ್ತಿನ ಕಿತ್ಕೊಂಡ್ಬಿಟ್ರಲ್ಲ ಸರ್ ಯಾಕೆ ಸರ್ ಈ ತರ ಅನ್ಯಾಯ ಮಾಡ್ತಿದ್ದೀರಾ ಕಾಪಾಡಿದ್ದೀನಿ ಖಾದರ್ ಅವ್ರ ಇಬ್ಬರನ್ನು ಕಾಪಾಡಿದ್ದೀನಿ
ನಾನು ಬೇಡ ಆಗಲ್ಲ ಅಂತ ಹೇಳಿದ್ರೆ ಬಿಟ್ಬಿಡ್ತಾ ಇದ್ರ? ಅವರಿಬ್ಬರನ್ನು ಕೊಂದು ಹಾಕ್ತಾ ಇದ್ರು, ಜೊತೆಯಲ್ಲಿ 20 ಲಕ್ಷ ಜಾಸ್ತಿ ಕೊಡಿಸಿದ್ದೀನಿ. ಓಹೋ, ನಿಮ್ಮ ಅಯೋಗ್ಯತನಕ್ಕೆ ಈ ರೀತಿ ನ್ಯಾಯ ಹೇಳಕ್ ಬರ್ತೀರಾ ಸರ್? ಇದು ಸರಿಯಲ್ಲ ಸರ್, ನೀವು ಮಾಡ್ತಾ ಇರೋದು ತಪ್ಪು. ನೀವು ಒಬ್ರು ಪೊಲೀಸ್ ಆಫೀಸರ್ ಆಗಿ ಆ ಕ್ರಿಮಿನಲ್ಗೆ ಇಷ್ಟೊಂದು ಸಹಾಯ ಮಾಡ್ತೀರಾ ಸರ್? ಅವನ್ ಯಾರು ಸರ್? ಸರಾಯಿಂದ ಆರಂಭ ಮಾಡಿ ರಿಯಲ್ ಎಸ್ಟೇಟು, ಎರಾಯನ್, ಕೊಕ್ಕೇನ್ ಅಂದ್ರೆ ಇವತ್ತು ದೊಡ್ಡ ಕ್ರಿಮಿನಲ್ ಆಗಿದ್ದಾನೆ ಸರ್. ನಾನು ಅವನ ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇದ್ದೀನಿ ಸರ್. ನೋಡ್ಕೊಂಡೇ ಇದೆಯಾ ತಾನೇ ಅವನು ಕ್ರಿಮಿನಲ್ ಅಂತ ನೋಡ್ಕೊಂಡೇ ಇದೆಯಾ ತಾನೇ? ನೀನು ಅವನಿರೋ ಇದೇ ಊರಲ್ಲಿ 25 ವರ್ಷದಿಂದ ಇದೆಯಾ? ನೀನೇ ಏನು ಮಾಡಿಲ್ಲ? ತಗೋ ತಗೋ ತಗೋ, ಈಗನ್ನು ಹೋಗಿ ಕೊಂದ್ಬಿಡು, ಹೋಗು ಹೋಗಿ ಕೊಂದ್ಬಿಡು. ಹಾಗೆ ಮಾಡಿದ್ರೆ ಏನಾಗತ್ತೆ? ನಿನಗೆ ನೇಣು ಹಾಕ್ತಾರೆ, ಸತ್ತೋಗು. ನೀನು ಸತ್ತೋದ್ರು ನೀನು ನಂಬಿರೋ ಆ ನ್ಯಾಯ ಧರ್ಮ ಬಾಳತ್ತೆ ತಾನೇ? ನೀನು ಯಾಕೆ ಅದನ್ನು ಮಾಡಿಲ್ಲ? ಆ ತಾತ, ಅವ್ರ ಮೊಮ್ಮಗಳು, ಆ ಥರದವ್ರು ಎಷ್ಟೋ ಜನ ಸಂತೋಷವಾಗಿರ್ತಿದ್ರಲ್ವಾ? ಒಂದು ಆ ಕಡೆ ಇರೋ, ಇಲ್ಲ ಈ ಕಡೆ ಇರೋ, ನಿನ್ನಂತ ಎರಡಕ್ಕೂ ಸೇರದೆ ಇರೋ ಮಧ್ಯದಲ್ಲಿ ಇರೋದ್ರಿಂದ ಈ ನಾಡಿಗೂ ಪ್ರಯೋಜನ ಇಲ್ಲ. ಯಾಕೆ? ನಿನ್ನ ಮನೆಗೂ ಪ್ರಯೋಜನ ಇಲ್ಲ ಕಾದರ್. ನೀತಿ ನ್ಯಾಯ ಧರ್ಮ ಅನ್ಕೊಂಡು ಏನೇನೋ ಮಾತಾಡ್ಕೊಂಡು ನಮ್ಮಂತ ಜನಗಳನ್ನ ನೀವು ಬದುಕೋದಕ್ಕೆ ಬಿಡಲ್ಲ. ಹೌದು, ನಾನು ಅಯೋಗ್ಯನೇ, ಹಾಗೆ ಇದ್ಬಿಡ್ತೀನಿ. ಈ ಬ್ಯಾಗಲ್ಲಿ ಎಷ್ಟು ಕಟ್ಟಿದೆ ಅಂತ ನೋಡು, ಅದನ್ನ ಹೇಗೆ ಸಂಪಾದನೆ ಮಾಡ್ಬೇಕು ಅಂತ ಕಲ್ತ್ಕೋ. ಛೇ, ಇಂಥ ಕೇವಲವಾದ ಕಾಸನ್ನ ಮುಟ್ಟೋದಿಲ್ಲ ಸರ್. ಕೇವಲ ನೋಡು, ಚೆನ್ನಾಗಿ ನೋಡು, ಇದು ನಿನ್ನ ಹಣ, ಇದು ನನ್ನ ಹಣ, ಇದು ನ್ಯಾಯ, ಇದು ಅನ್ಯಾಯ. ಇದರಲ್ಲಿ ಯಾವ ಒಳ್ಳೆ ಹಣ, ಯಾವ್ದು ಕೆಟ್ಟ ಹಣ ಹೇಳು. ಹೇಳು ಕಾದರ್, ಹೇಳಯ್ಯ. ನಿನ್ನ ನೋಟಲ್ಲಿರೋ ನೀಯತ್ತು ನನ್ನ ನೋಟಲ್ಲಿ ಇಲ್ಲ. ಹಣ ಎರಡು ಹಣನೇ, ಅಷ್ಟೇನೆ. ಈ ದೇಶದಲ್ಲಿ ನಡೆಯೋ ಎಲ್ಲ ಅನ್ಯಾಯಕ್ಕೂ ಸಾಕ್ಷಿ ಯಾರು ಗೊತ್ತಾ? ಇದು ಇವರೇ, ಇವರೇನೆ ಈ ಫೋಟೋದಲ್ಲಿದ್ದಾರಲ್ಲ, ಇವರೇನೆ. ಈ ಬ್ಯಾಗ್ ತಗೊಂಡೋಗಿ ಭದ್ರವಾಗಿ ಮನೇಲಿಟ್ಟಿರೋ, ತಪ್ಪೇನಿಲ್ಲ. ಮುಟ್ಟೋದಿಲ್ಲ ಸರ್. ದುಡ್ಡು 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 ಎಷ್ಟು ಬೇಕು ಸರ್? ಯಾವ ಮುಗಿಯುತ್ತೆ ಸರ್ ನಿಮ್ಮ ದುಡ್ಡಿನ ಆಸೆ? ಗೊತ್ತಿಲ್ಲ ಕಾದರ್, ಗೊತ್ತಿಲ್ಲ. ಒಂದು 100 ಕೋಟಿ ಕೊಡು, ಅವಾಗ ಹೇಳ್ತೀನಿ. ಕೆಲವರಿಗೆ ಹೆಣ್ಣಿನ ಮೇಲೆ ಆಸೆ, ಕೆಲವರಿಗೆ ಪದವಿ ಮೇಲೆ ಆಸೆ, ನನಗೆ ಹಣದ ಮೇಲೆ ಆಸೆ, ಅಷ್ಟೇನೆ. ಈಗ ನೀನು ನನ್ನ ಬ್ಯಾಂಕು, ಈ ಹಣನ ನಿನಗೆ ಡೆಪಾಸಿಟ್ ಮಾಡ್ತೀನಿ ಅಂತ ಅನ್ಕೋ. ಎತ್ಕೊಂಡು ಹೋಗು, ಹೇಳ್ದಷ್ಟು ಮಾಡು. ಈಗ ಈ ಕ್ಷಣದಲ್ಲಿ ಇಲ್ಲಿ ಸುನಾಮಿ ಬರೋದಿಲ್ವಾ? ಬಂದು ನಿಮ್ಮನ್ನು ಎತ್ಕೊಂಡು ಹೋಗೋದಿಲ್ವಾ? ನೀವು ಹಾಗೆ ಸೊತ್ತು ಹೋಗ್ಬಿಡ್ತೀರಾ ಅಂತ ಅನ್ಕೋತಾ ಇದ್ದೀನಿ ಸರ್. ಸುನಾಮಿ? ಸುನಾಮಿನಾ? ಬರ ಕೇಳಿಯ, ಬರ ಕೇಳಿಯ. ನಿನ್ ಸುನಾಮಿನ ಯಾವ ಸುನಾಮಿ ಬರುತ್ತೋ ನಾನು ನೋಡ್ತೀನಿ. ಬರ ಕೇಳಿಯ ಸುನಾಮಿನ. ಸುನಾಮಿ? ಸುನಾಮಿನ ಇದೇ ಜಾಗದಲ್ಲಿ, ಇದೇ ಜಾಗದಲ್ಲಿ ರಾತ್ರಿ ಎಲ್ಲ ಇರ್ತೀನಿ. ಕರಿ ನೀನ್ ಸುನಾಮಿನ, ಬರ ಕೇಳು, ಬಂದು ನನ್ನ ಸಹಸ ಕೇಳು. ಬರುತ್ತೆ ಸರ್, ಬರುತ್ತೆ, ಬಂದು ಎತ್ಕೊಂಡು ಹೋಗುತ್ತೆ. ಅದು ಬಂದ್ರೆ ನನಗ್ ಮಾತ್ರ ಬರಲ್ಲ ಕಾದರ್. ಬಂತು ಅಂದ್ರೆ ನೀನು, ನಾನು, ಆ ಕಾಳಿರಾಜನ್, ಆ ವಯಸ್ಸಾದವನು, ಆ ಮೊಮ್ಮಗಳು, ಒಳ್ಳೆಯವನು ಕೆಟ್ಟವನು, ಎಲ್ಲಾರನ್ನು ಗುಡಿಸಿ ಗುಂಡಾಂತರ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಒಳ್ಳೆಯವನು ಕೆಟ್ಟವನು ಅನ್ನೋ ಕನ್ಫ್ಯೂಷನ್ ಇಲ್ಲ. ಸುನಾಮಿ ಅಂತೆ ಸುನಾಮಿ. ನೋಡು, ಇಲ್ಲೇ ಇದ್ದೀನಲ್ಲ, ಬರ ಕೇಳಿ. ನೀನ್ ಸುನಾಮಿನ ಬರ್ಲೇ ಇಲ್ಲ. ನಾನೇನು ರೇಪು ಮರ್ಡ್ರು ಮಾಡಿರೋ ತರ ಪ್ರಶ್ನೆ ಕೇಳ್ತಾನೆ ಇರ್ತೀಯ? ನಿನಗೇನಾದ್ರೂ ಹಣ ಬೇಕಾದ್ರೆ ತಗೊಂಡ್ಬಿಡು, ನಾನೇನು ತಪ್ಪಾಗಿ ತಿಳ್ಕೊಳಲ್ಲ. ಅಪ್ಪ, ಇವತ್ತೇ ಅಪ್ಪ ಲಾಸ್ಟ್ ಡೇ. ಇವತ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ಈ ವರ್ಷ ನನ್ನ ಎಕ್ಸಾಮಿಗೆ ಅಲೋ ಮಾಡಲ್ಲಪ್ಪ. ಕಾಲೇಜಿಂದ ನನ್ನ ಡಿಟೈನ್ ಮಾಡಿಬಿಡ್ತಾರೆ. ನಿನ್ಗೇನಾದ್ರೂ ಬೇಕು ಅಂದ್ರೆ ಎಷ್ಟಾದ್ರೂ ತಗೋ, ನಾನೇನ್ ತಪ್ಪಾಗಿ ತಿಳ್ಕೊಳಲ್ಲ. ಎಷ್ಟಮ್ಮ ಕಟ್ಟಬೇಕು? 30,000 ಅಪ್ಪ. ನಿಮ್ಮಪ್ಪನ ಕೈಲಿ ಅಷ್ಟೊಂದು ಹಣ ಏರ್ಪಾಡು ಮಾಡಕ್ ಆಗ್ಲಿಲ್ಲ ಅಮ್ಮ. ನಾವ್ ಯಾಕಮ್ಮ ಅವ್ರು ಕಳ್ಸೋವರೆಗೂ ಕಾಯ್ಬೇಕು? ನೀನೇ ನಿಲ್ಲಿಸ್ಬಿಡು, ಕಾಲೇಜ್ಗೆ ಹೋಗೋದ್ ಬೇಡ. ಬರೋ ವರ್ಷ ಕಾಸೇನಾದ್ರೂ ಸಿಕ್ಕಿದ ಕೂಡಲೇ ಸೇರ್ಕೊಳ್ಳುವಂತೆ. ಎಲ್ಲ ಪೊಲೀಸ್ ಅವ್ರ ಕುಟುಂಬ ಚೆನ್ನಾಗಿದೆ, ನಾವೇ ಹಿಂಗ್ ಸಾಯ್ತಿರೋದು. ಕಾಲೇಜ್ ಫೀಸ್ ಕೂಡ ಕಟ್ಟಕ್ ಆಗ್ತಿರಂತ ಅಪ್ಪ ನಿಮ್ಮಪ್ಪ ಬಾರೆ. ನಿನ್ನಂತ ಎರಡಕ್ಕೂ ಸೇರದೆ ಇರೋ ಮಧ್ಯದಲ್ಲಿ ಇರೋದ್ರಿಂದ ಈ ನಾಡಿಗೂ ಪ್ರಯೋಜನ ಇಲ್ಲ. ಯಾಕೆ? ನಿನ್ನ ಮನೆಗೂ ಪ್ರಯೋಜನ ಇಲ್ಲ ಕಾದರ್. ಚಾಕ್ಲೇಟ್ ಥ್ಯಾಂಕ್ಸ್ ಅಕ್ಕ. ಹಾಯ್, ಹ್ಯಾಪಿ ಬರ್ತ್ಡೇ ಅಕ್ಕ. ಹ್ಯಾಪಿ ಬರ್ತ್ಡೇ ಅಕ್ಕ. ಓಕೆ, ಬಾಯ್ ಬಾಯ್. ಇಲ್ಲೇನ್ ಮಾಡ್ತಾ ಇದೀಯಾ? ಯಾಕೆ ಬರಕ್ ಹೇಳ್ದೆ? ಊಟ ಆಯ್ತಾ? ಹಿಂದೆ
ಬಟ್ ನಿನಗೋಸ್ಕರ ಮತ್ತೆ ತಿನ್ನಬಹುದು. ಹಸಿವಾಗ್ತದೆ, ಹೋಗೋಣ. ಹೋಗೋಣ ಬಾ. ನಾನು ಹೇಳಿದ್ನಲ್ಲ ಪೊಲೀಸ್ ಗಾಡಿ ಬೇಡ ಅಂತ. ಅಯ್ಯೋ ಮರ್ತ್ಬಿಟ್ಟೆ ಮರ್ತ್ಬಿಟ್ಟೆ, ಸಾರಿ 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 ಸಾರಿ. ಬೈಕು ಬೈಕು ಬೈಕು. ಒಂದ್ ಕಡೆ ಸ್ಪೀಡ್ ಬ್ರೇಕರ್ ಇಲ್ವಲ್ಲ. ಹಲೋ ಇರಿ, ನಾನು ಬರ್ತೀನಿ ಇರಿ. ಹಲೋ ಹಲೋ, ಏನೇ ಹೇಳ್ಬೇಕಂತ ನನ್ನ ಕೇಳಿ. ಯಾರ ಅವನು? ಅಯ್ಯೋಯ್ಯೋ ಇವನಾ ಸರ್? ಅವರು ಸರ್. ಯಾರ ಅವಳು? ನಿಮ್ಮ ಹುಡುಗಿನ ಸರ್? ಸೋಷಿಯಲ್ ಸರ್ವಿಸ್ ಸರ್. ಲಿಫ್ಟ್ ಕೇಳಿದ್ರು, ಅದಕ್ಕೆ ಡ್ರಾಪ್ ಮಾಡಿದೆ. ನಿನ್ನ ಹತ್ರ ಲಿಫ್ಟ್? ಹ್ಮ್. ಏನ್ ಮಾಡೋದು, ನನಗೂ ಅದೇ ಡೌಟ್ ಇದೆ. ಏನ್ ಅರ್ಜೆಂಟ್ ಅಂತ ಗೊತ್ತಿಲ್ಲ, ಹತ್ತದ್ಲು ಇಳ್ದೋದ್ಲು. ಸರಿ ಗಾಡಿ ಎಲ್ಲಿ ಕಂದೆ? ಹೆಂಗೆ ಸರ್, ಭಯಂಕರ ಸ್ಮಾರ್ಟ್ ಸರ್ ನೀವು. ಹ್ಮ್ ಗಾಡಿ ಕೊಡು. ಹ್ಮ್. ಏನ್ ಸರ್ ತ್ರಿಬಲ್ಸಾ? ನೀವೇ ರೂಲ್ಸ್ ಬ್ರೇಕ್ ಮಾಡ್ತೀರಾ? ಎತ್ಕೊಂಡೋಗಿ ನನ್ನ ಗಾಡಿ. ಅದನ್ನ ತಗೊಂಡು ಚೆನ್ನಾಗಿ ಸುತ್ತಾಡು, ಸಾಯಂಕಾಲ ತಂದು ಬಿಟ್ಬಿಡು. ಪಕ್ಕದ ಬಂಕಲ್ಲಿ ನನ್ನ ಹೆಸರಲ್ಲಿ ಪೆಟ್ರೋಲ್ ಹಾಕಿಸ್ಕೋ, ಹೋಗು. ಸರ್ ಒಂದು ಸ್ಮಾಲ್ ಕರೆಕ್ಷನ್. ಏನು? ನಮ್ಮೂರಲ್ಲಿ ನಮ್ಮ ಅಜ್ಜಿಗೆ ತಿತಿ, ಜೀಪ್ ಎತ್ಕೊಂಡೋಗಿ ನಮ್ಮ ಸ್ವಂತದವ್ರನ್ನೆಲ್ಲ ಕರ್ಕೊಂಡೋಗಿ ನಾಳೆ ಸಾಯಂಕಾಲ ತಂದು ಬಿಡ್ಲಾ? ಅದು ಪೊಲೀಸ್ ಜೀಪಾ ಇಲ್ಲ ಶೇರ್ ಆಟನೋ? ಓಕೆ ಸರ್, ಈ ವೈಟ್ ಸರ್ ಇಲ್ಲಿ ಸೂಪರ್ ಆಗಿದ್ದೀರಾ. ಸಾರಿ ಸರ್, ನಾವೇ ಕಳ್ಳ ಅಂದರೆ ಇವ್ನು ನಮಗಿನ ದೊಡ್ಡ ಕಳ್ಳ ಆಗಿದ್ದಾನಲ್ಲ. ಆಹಾ, ಇನ್ಮೇಲೆ ಇವ್ನು ಏರಿಯಲ್ಲ ನೀರಲ್ಲ. ಏನು ಸ್ಪೆಷಲ್? ಇವಾಗ ಬೈಕ್ ಇಸ್ಕೊಂಡಿಯಲ್ಲ, ಅವ್ರು ಪೊಲೀಸ್ ಅಲ್ವಾ? ಪೊಲೀಸೇ, ಆದರೆ ಮಪ್ತಿಲಿದ್ದಾನೆ. ಅದು ಬಿಡು, ಏನು ಸ್ಪೆಷಲ್? ಸೂಪರ್ ಆಗಿದೆ ಈ ಜಾಗ. ಅವತ್ತು ನನ್ನ ನಾಯಿಗಳನ್ನ ಕದಕ್ಕೆ ಹೇಳಿದ್ದು ನೀನೇ ತಾನೇ? ಇರ್ಬೋದು. ಹೋಗೋಣ. ಏನು ಬರ್ಡೇ? ವಾವ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೇಳು ಏನ್ ಬೇಕು? ಮೊಬೈಲ್ಸ್, ಗ್ಯಾಜೆಟ್ಸ್, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್, ಸ್ಮಗ್ಲಿಂಗ್ ಗೂಡ್ಸ್ ಆದ್ರೂ ಓಕೆ. ಎನಿಥಿಂಗ್ ಸಿಂಪಲ್ ಆಗಿರೋದೆಲ್ಲ ಬೇಡ, ಬೇಕು ಅಂದ್ರೆ ಕಾಸ್ಟ್ಲಿ ಆಗಿರೋದೆ ಕೇಳ್ತೀನಿ. ಬರ್ಡೇ ಬೇಬಿಗೆ ಏನಾದ್ರೂ ಕೊಡ್ಲೇಬೇಕಲ್ಲ. ಈಗ ನಿನ್ಗೊಂದು ಟ್ರೀಟ್ ಕೊಡ್ತೀನಿ ನೋಡು, ಆದ್ರೆ ನೀನು ಬೇಡ ಅಂತ ಹೇಳ್ಬಾರ್ದು. ಸಿಂಧು, ಯಾವ ಫಿಶ್ ಬೇಕು? ಏನಕ್ಕೆ ಸುಟ್ಟಿರೋದ ಬೇಯಿಸಿರೋದ? ಐ ಹೇಟ್ ಕಿಲ್ಲಿಂಗ್ ಫಿಶಸ್. ಸರಿ, ಚಿಕನ್? ನೋ. ಮಟನ್? ನೋ. ಬೇರೆ ಇನ್ನೇನ್ ತಿಂತೀಯಾ? ಸುಡ್ತಾ ಇರೋ ಅನ್ನ, ಬಿಸಿ ಬಿಸಿ ಸಾರು. ಓಹೋ. ಹ್ಮ್, ಪಲ್ಯ ಜೊತೆಗೆ ತುಪ್ಪ. ಸುಡ್ತಾ ಇರೋ ಹಪ್ಪಳ, ತರಕಾರಿ ಕೂಟು, ಮೊಸರು. ಅಷ್ಟೇನಾ? ಮರ ಗಿಡ ಯಾವ್ದು ಬೇಕಾಗಿಲ್ವಾ? ಹಾ ಮರ್ತ್ಬಿಟ್ಟೆ, ಎಳ್ಳೀರ್ ಪಾಯ್ಸ ನನ್ ಫೇವ್ರೇಟ್. ಸರಿ ನಾನ್ ತಿನ್ಲಾ? ನೋ. ಹೇಗಿದ್ರು ಸತ್ತೋಗಿದೆ, ಸಮುದ್ರಕ್ಕೂ ಹಾಕಕ್ಕಾಗಲ್ಲ, ಸಮುದ್ರ ಎಲ್ಲ ಗಲೀಜಾಗಿ ಬಿಡುತ್ತೆ. ನಮ್ಮ ನಂಬ್ಕೊಂಡ್ ಬಂದಿದೆ, ತಿನ್ಲಿಲ್ಲ ಅಂದ್ರೆ ಫೀಲ್ ಮಾಡ್ಕೋತವೆ ಸಿಂಧು. ಬಟ್ರೆ ಸರ್, ಫಿಶ್ ಅಲ್ಲಿ ಏನೇನಿದೆ ಹೇಳಿ. ಕ್ಯಾಲಮರಿ ರೋಸ್, ಸ್ಮೋಕ್ಡ್ ಶೇರ್ ಫಿಶ್, ಬೇಕ್ಡ್ ಫಾರ್ಮ್ ಫ್ರೈ. ಕನ್ನಡದಲ್ಲಿ ಹೇಳಿ. ಬಾಂಗ್ಡಾ ಫ್ರೈ, ಸುಡೋ ಮತ್ತಿ, ಅಂಜಲು ಮತ್ತೆ ಬೂತಾಯಿ. ಎಲ್ಲದ್ರಲ್ಲೂ ನಾಲ್ಕು ನಾಲ್ಕು ಪೀಸ್ ಕೊಡು. ಸಿಂಧು ನೀನು ಸರಿ ಟ್ರೈ ಮಾಡಿ. ಸಿಂಧು, ಸಿಂಧು, ಎಷ್ಟು ಧೈರ್ಯ ಇದೆ? ನನ್ನ ಹುಡುಗಿ ಮೇಲೆ ಕೈತೀರೋ? ನನ್ನ ಹುಡುಗಿ ಮೇಲೆ, ನನ್ನ ಹುಡುಗಿ ಮೇಲೆ ಕೈತೀರೋ? ನನ್ನ ಹುಡುಗಿ ಮೇಲೆ. ಏಯ್, ಏನ್ ಅನ್ಕೊಂಡಿದ್ದೀಯ ನೀನು? ಕರ್ಣ ನಿಲ್ಸು, ನಿಲ್ಸು, ಹಿಡ್ಕೊಳ್ರೋ ಅವನ್ನ. ಏಯ್ ಸಿಂಧು, ಏಯ್ ಯಾರೋ ಇದು. ಸರಿ 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 ಸಿದ್ದು, ಸಾರಿ ಬ್ರೋ, ಸಾರಿ ಸಾರಿ ಬ್ರೋ, ತಪ್ಪು ತಪ್ಪು ನಡೆದೋಯ್ತು ಬ್ರೋ. ಏನೇ ತಪ್ಪು? ಎಷ್ಟು ಧೈರ್ಯ ಇದೆ, ನಮ್ಮ ಹುಡುಗಿ ಮೇಲೆ ಕೈ ಹಾಕ್ತೆ ನೀನು? ನಿನ್ ಗರ್ಲ್ ಫ್ರೆಂಡಾ? ಸೂಪರ್ ಆಗಿದ್ದಾರೆ ಬ್ರದರ್. ಸಾರಿ ಸಾರಿ ತಂಗೆಮ್ಮ. ಏಯ್
ತಪ್ಪ ಕರ್ಕೊಂಡ್ ಬಂದ್ಬಿಟ್ಟಿದಾರಪ್ಪ. ಏಯ್ ಅವಳೆಲ್ಲೋ ಅವಳೆಲ್ಲೋ ಅವಳಲ್ಲಿ ಆ ಬೈಕ್ ಅಲ್ಲಿ ಇವಳೆ ಅಣ್ಣ ಇದ್ದಿದ್ದು. ಆ ಬೈಕ್ ಮೇಲೆ ಯಾವ ಹುಡುಗಿದ್ರು ಎತ್ಬಿಡ್ತೇನೋ, ನನ್ನ ಹುಡುಗಿ ಮೇಲೆ ಕೈತೇನೋ. ಸರಿ 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 ಬಿಡಯ್ಯ. ಸಾರಿ ಸಾರಿ ಬ್ರೋ ಸಾರಿ, ಅದೇ ಹೇಳ್ತಾ ಇದ್ನಲ್ಲ ಗೊತ್ತಿಲ್ಲದೆ ಆಗೋಯ್ತಂತ. ಅದ್ ಸರಿ, ನೀನೇನ್ ಆ ಬೈಕ್ ಅಲ್ಲಿ? ನಾನು ಅಷ್ಟೆಲ್ಲ ಹೇಳ್ತಾ ಇದ್ರು ಅವ್ರು ಹೇಗೆ ಮುಟ್ತಾರೆ? ಸಾರಿ ಸಾರಿ ಸಾರಿ, ಏಯ್ ಸಾರಿ ಕೇಳೋ. ಸಾರಿ ಅಂತೆ ಏನ್ರ ಸಾರಿ? ಸಾರಿ ಸಾರಿ ಸಾರಿನಪ್ಪ, ನಾನು ಹೇಳ್ತಾ ಇದ್ದೀನಲ್ಲ ಸಾರಿಮ್ಮ ಸಾರಿ. ನೀನು ನೀನು ಸಾಯಂಕಾಲ ಗೆಸ್ಟ್ ಹೌಸ್ಗೆ ಬಂದ್ಬಿಡು, ನಾವಲ್ಲೇ ಮಾತಾಡೋಣ. ಏಯ್ ಅವಳು ಇಲ್ಲೇ ಎಲ್ಲೋ ಇರ್ಬೇಕು ಕಣ್ರೋ, ಸರಿಯಾಗಿ ನೋಡ್ರೋ, ಹುಡುಕ್ರೋ, ಸರಿಯಾಗಿ ಬಂದ್ರೋ ಬಂದ್ರೋ ಬಂದ್ರೋ. ಏನಿದು ಕೈಯಲ್ಲಿ ಬ್ಲಡ್? ನನ್ಗೇನಾಗಿಲ್ಲ. ಸರಿ ಬಾ ಹಾಸ್ಪಿಟಲ್ ಹೋಗೋಣ. ಏನಿಲ್ಲ, ಹೇಳ್ತಾ ಇದ್ದೀನಲ್ಲ ಬಾ. ಏನು ಆಗಲಿ ಸಿಂಧು, ಬಾ ಡಾಕ್ಟರ್ ಅಲ್ಲಿದ್ದಾರೆ. ಕೈಗೆ ಏಟ್ ಬಿದ್ದಿದೆ, ಬ್ಲಡ್ ಬರ್ತಾ ಇದೆ ನೋಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ನೋಡಿ ಹಣೆ ಮೇಲೂ. ಏನು ಆಗಿಲ್ಲ, ಸಣ್ಣ ಗಾಯ ಇದು. ಏನು ಇಲ್ವಾ ಬ್ಲಡ್ ಡಾಕ್ಟರ್? ಏನಾದ್ರೂ ಮಾಡಿ ನೀವು, ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಮಾಡಿ. ನೋಡ್ಕೊಳ್ತೀವಿ ಸರ್, ನೀವ್ ಅಲ್ಲಿ ವೇಟ್ ಮಾಡಿ, ಬನ್ನಿ ಮೇಡಮ್. ಏನಾಗಲ್ಲ ಸಿದ್ದು, ನೋಡ್ತಾರ ಆಡ್ತಿದ್ದಾರೆ. ಏನಾಗಲ್ಲ ಸಿಂಧು, ಸಿಂಧು ಹೇಗಿದ್ಯಾ? ನೋವೇನಿಲ್ಲ ತಾನೆ ಸಿಂಧು? ಇಲ್ಲೇ ರೆಸ್ಟ್ ತಗೋ, ಆಮೇಲೆ ಹೋಗೋಣ ಸಿಂಧು. ಏನು ಆಗ್ಲಿಲ್ಲ ತಾನೆ? ಏನಾದ್ರೂ ಆಗಿದ್ರೆ ಅದು ಒಂದೇ ಸೆಕೆಂಡ್. ನಮ್ಮಅಮ್ಮ, ನಮ್ಮ ಅಜ್ಜಿ, ನೀನು, ನಮ್ ಪೆಟ್ಸು, ನನ್ ಯಾವ್ದನ್ನು ನೋಡಕ್ಕಾಗ್ತಿರ್ಲಿಲ್ಲ. ಅಷ್ಟೇ, ನನ್ ಲೈಫ್ ಅಷ್ಟೇ ಅನ್ಕೊಂಡೆ. ಬುಲೆಟ್ ಸೌಂಡ್ ನಂಗಿನ್ನು ಕೇಳಿಸ್ತಾನೆ ಇದೆ. ಅದನ್ನ ಮರ್ತ್ ಬಿಡು, ಏನು ಆಗ್ಲಿಲ್ಲ ತಾನೆ? ನನಗಾಗ್ಲಿಲ್ಲ, ಆದ್ರೆ ಬೇರೆ ಯಾರೋ ಹುಡುಗಿ ಅನ್ಕೊಡ್ತಾನೆ ನನ್ನ ಕೊಲ್ಲಕ್ ನೋಡಿದ್ರು. ಅವ್ರು ಹುಡುಕ್ತಾರೋ ಹುಡುಗಿ ಸಿಕ್ಕಿದ್ರೆ ಕೊಂದ್ ಬಿಡ್ತಾರಲ್ವಾ? ಅವಳಿಗೂ ಒಂದ್ ಕುಟುಂಬ ಇರುತ್ತೆ. ಅವಳು ನಂತರ ಹೋಗ್ ಬರ್ತೀನಿ ಅಂತ ಅವ್ರಮ್ಮನ ಹತ್ರ ಹೇಳಿ ಆಚೆ ಬಂದಿರ್ತಾಳಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲಿ ಒಂದ್ ಜೀವ ತೆಗೀತಿದಾರೆ ಅವರು. ನೋಡ್ಕೊಂಡು ಹೇಗ್ ಸುಮ್ನಿರೋದು? ಎಲ್ಲ ಉಸಿರು ಒಂದೇ, ದೇಹ ಮಾತ್ರ ಬೇರೆ ಬೇರೆ. ನಿನಗ್ ನನ್ಕಂಡ್ರೆ ತುಂಬಾ ಇಷ್ಟ ಅಂತ ಗೊತ್ತು. ಇವಾಗ ಹೇಳ್ತೀನಿ, ನನಗೂ ಹಂಗೆ. ನೀನ್ ನನಗೇನಾದ್ರೂ ಆಗ್ಬಿಡತ್ತೆ ಅಂತ ಹೆದರ್ಬಿಟ್ಟೆ ಅಲ್ವಾ? ಅದು ನಿಜಾನೇ. ಆ ಹುಡುಗಿ ಯಾರು ಏನು ಅಂತ ನನಗ್ ಗೊತ್ತಿಲ್ಲ. ಅವಳು ಸಾಯ್ಬಾರ್ದು. ನೀನ್ ನನಗೇನ್ ಗಿಫ್ಟ್ ಬೇಕು ಅಂತ ಕೇಳ್ದೆ ಅಲ್ಲ? ಆ ಹುಡುಗಿನೇ ನೀನ್ ನನಗ್ ಕೊಡ್ತಾ ಇರೋ ಬರ್ತಡೆ ಗಿಫ್ಟ್. ಸರಿ ಸರಿಯಾದ ಹುಡುಗಿನ ಹಿಡಿದ್ರಿ ಕಣ್ರೋ. ಬ್ರೋ ಇಲ್ಲೇನ್ ಮಾಡ್ತಿದ್ಯಾ? ಈವ್ನಿಂಗ್ ನಿನ್ನ ಗೆಸ್ಟ್ ಹೌಸ್ ಬರಕ್ ಹೇಳದ್ನಲ್ಲ. ಈ ಹುಡುಗಿನ ಬಿಟ್ಬಿಡು. ಯಾಕೆ ವೈ ಅಣ್ಣ? ಈ ಹುಡುಗಿನ ಬಿಟ್ಬಿಡಣ್ಣ. ಯಾಕೆ 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 ಯಾಕೆ? ಇವಳು ನಿನ್ ಗರ್ಲ್ ಫ್ರೆಂಡಾ? ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ನಿನ್ಗೆ? ಅಣ್ಣ ಇವಳಿಗೆ ಏನಾದ್ರೂ ಆಯ್ತು ಅಂದ್ರೆ ನನ್ ಲವ್ಗೆ ಪ್ರಾಬ್ಲಮ್ ಆಗತ್ತೆ. ಬ್ರೋ ನಿನಗಾದ್ರೆ ಲವ್ಗೆ ಪ್ರಾಬ್ಲಮ್, ಅವಳನ್ನ ಜೀವದ್ವಾಗಿ ಬಿಟ್ರೆ ನನ್ನ ಲೈಫ್ಗೆ ಪ್ರಾಬ್ಲಮ್. ಅರ್ಥ ಮಾಡ್ಕೋ, ಕಳ್ಸು ಅವಳನ್ನ. ತಮ್ಮ ಕೇಳಿದ್ರೆ ಕೊಡಕ್ಕಾಗಲ್ವಾ? ಅಣ್ಣ ಬೇಕು ಅಂತ ಹೇಳ್ತಿದ್ದೀನಲ್ಲ. ಬೇಡ ಬಿಟ್ಬಿಡು. ಬೇಕು ಅಂತ ಹೇಳ್ತಿದ್ದೀನಲ್ಲ. ಬಿಟ್ಬಿಡು ಅಂತ ಹೇಳಿದಾಗ ಬಿಟ್ಬಿಡ್ಬೇಕು. ಅವನಿಗೆ ಹೇಳಿದ್ರೆ ಕೇಳೋದೇ ಇಲ್ಲ.
ನೀನು ಹೋಗಿ ಅವ್ರಿಗೆ ನೆಲ್ಕೋಬಾ. ನೀನು ಅವ್ರಿಗೆ ಫೋನ್ ಮಾಡು, ತಕ್ಷಣ ಫಿಶಿಂಗ್ ಹಾರ್ಬರ್ ಹತ್ರ ಬರಕ್ಕೆ ಹೇಳು. ಇದೇನು ಹೊಸ ಆಂಗಲ್? ಹೇಳ್ದೆ ತಾನೆ ಈ ಹುಡುಗಿನ ಬಿಟ್ಬಿಡು ಅಂತ. ಅವಳಿಗೋಸ್ಕರ ನಮ್ಮ ಹುಡುಗರನ್ನೇ ಹೊಡಿತೀಯ ನೀನು? ಅವಳನ್ನ ಯಾರು ಮುಟ್ಟಿದ್ರೂ ಹೊಡಿತೀನಿ. ತಗೋ, ಇದರಲ್ಲಿ 6 ಬುಲೆಟ್ ಇದೆ. ನಿನ್ನನ್ನು ಯಾರು ಮುಟ್ಟಿದ್ರು ತಪ್ಪಂತ ಹಾಕ್ಬಿಡು. ಒಬ್ಬನ ಹಾಕಿದ್ರೆ ಎಲ್ಲರೂ ಓಡೋಗ್ತಾರೆ. ಏನ್ ಪೊಲೀಸ್ ಅನ್ನೋದು ನೆನಪು ಬಂತ ನಿನ್ಗೆ? ನನ್ನ ಗೆಸ್ಟ್ ಹೌಸ್ ಅಲ್ಲಿ 4 ನಾಯಿ ಸಾಕ್ತಾ ಇದ್ದೀನಿ, ಅದಕ್ಕೆ ಮೂಳೆಗಳು ಹಾಕ್ತಿದ್ದೀನಿ, ಪೊಲೀಸ್ ನಿನಗೆ ದುಡ್ಡು ಹಾಕ್ತಾ ಇದ್ದೀನಿ. ಅಷ್ಟೇನೆ ವ್ಯತ್ಯಾಸ, ಅರ್ಥ ಆಯ್ತಾ? ಅಯ್ಯೋ ಅಯ್ಯೋ, ತಪ್ಪು ಮಾಡ್ಬಿಟ್ಟೆ. ಯಾವ ತರ ಮಾತಾಡಬಾರ್ದಿತ್ತು ಆ ತರ ನೀನ್ ಮಾತಾಡ್ಬಿಟ್ಟೆ. ಈಗ ನನ್ನ ತಲೆಗೆ ಏರ್ಬಿಟ್ಟಿದೆ, ನನ್ನ ತಲೆ ಕೆಟ್ಟ ಹೋಯ್ತು. ನಾನು ನಿನ್ಗೆ ಆಗ್ಲೇ ಹೇಳಿದ್ದೆ ತಾನೆ, ನನ್ನ ಈಗ ನನ್ನ ಸುತ್ತ ವೈಫೈ ತರ ಇರುತ್ತೆ ಅಂತ. ಈಗ ನೀನೇ ಅದನ್ನ ಆನ್ ಮಾಡ್ಬಿಟ್ಟೆ. ಆನ್ ಆಗ್ಬಿಡ್ತಾ? ಏಯ್, ಆ ಹುಡುಗಿ ಜೊತೆಗೆ ಅದನ್ನು ಆಫ್ ಮಾಡ್ರೋ. ಬನ್ರ, ದಮ್ಮಿ ಇದ್ರೆ ನನ್ನ ವೈಫೈ ದಾಟಿ ಹೋಗ್ರ, ಬನ್ರ. ಏಯ್ ನಿಲ್ಸೋ, ನನಗೋಸ್ಕರ ಪ್ರಾಣ ಕೊಡ್ತೀನಿ ಅಂದೆ? ಇದೇ ನನ್ನ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ಪಾ? ನಿನಗೂ ನಂಗೆ ಎಂತದ ಫ್ರೆಂಡ್ಶಿಪ್? ಏನ್ ಫ್ರೆಂಡ್ಶಿಪ್? ನೀನು ಕ್ರಿಮಿನಲ್, ನಾನು ಪೊಲೀಸ್. ಇದಕ್ಕೇನೋ ಇದಕ್ಕೇನೋ ನಿನ್ನ ಶಿವಮೊಗ್ಗದಿಂದ ಕರೆಸಿದ್ದು? ಇದಕ್ಕೇನೆ ನಿನ್ನನ್ನು ಮುಗಿಸೋದಕ್ಕೆ ನಾನು ಬಂದಿರೋದು. ಇನ್ಸ್ಪೆಕ್ಟರ್ ಕರ್ಣ ಆಗಿ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೋ. ನಿನಗೆ ಬ್ಯಾಟ್ ಟೈಮ್ ಸ್ಟಾರ್ಟ್ ಆಗೋಯ್ತು. ಬೆಂಗಳೂರಲ್ಲಿ ಇನ್ ಮೇಲೆ ಕಾಳಿ ರಾಜ್ ಇರೋದಿಲ್ಲ, ಬೆಂಗಳೂರು ಮಾತ್ರ ಇರುತ್ತೆ. ನಿನಗೆ ಬೇಕಾಗಿರೋರು ಎಲ್ಲರನ್ನೂ ಖಾಲಿ ಮಾಡ್ತೀನಿ, ನಿನ್ನ ಮೆದುಳೊಳಗಡೆ ಬೆರಳಾಕಿ ಅಳ್ಳಗಾಡಿಸ್ಬಿಡ್ತೀನಿ. ಇನ್ ಮೇಲೆ ನೀನು ಮಲ್ಕೋಬೇಕಾದ್ರೂ ನನ್ನನ್ನು ಕೇಳಿಬಿಟ್ಟೆ ಮಲ್ಕೋಬೇಕು. ಏಯ್, ನನ್ನ ಹತ್ರ ಜಗಳನ? ಇದು ಜಗಳ ಅಲ್ಲ, ನಾವಿಬ್ರು ಹೊಡೆದಾಡಿದ್ರೆ ಮಾತ್ರ ಜಗಳ. ಇನ್ ಮೇಲೆ ಇಲ್ಲಿ ನಾನು ಮಾತ್ರ ಹೊಡಿತೀನಿ. ತಾಂಡವ ಸ್ಟಾರ್ಟ್ ಆಯ್ತು, ಕರ್ಣ ತಾಂಡವ. ಕರ್ಣ ತಾಂಡವ ಸ್ಟಾರ್ಟ್ ಆಗೋಯ್ತು. ಅವನು ಸ್ಟೇಷನ್ ಅಲ್ಲೂ ಇಲ್ಲ, ಗೆಸ್ಟ್ ಹೌಸ್ ಅಲ್ಲೂ ಇಲ್ಲ. ಅಣ್ಣ, ಫೋನ್ ಮಾಡದೆ ಎತ್ತಾ ಇಲ್ಲ. ಮತ್ತೆ ಮಾಡು, ಕಾಲ್ ಕಟ್ ಮಾಡ್ತಾ ಇದ್ದಾನೆ, 10 ಸಲ ಮಾಡಿದ್ದೀನಿ. ಏನ್ ಅನ್ಕೊಂಡಿದ್ದಾನ ಅವನು? ಏನ್ ಅನ್ಕೊಂಡಿದ್ದಾನ ಅವನು? ಫ್ರೆಂಡ್ಶಿಪ್? ನಿನ್ಗೂ ನಂಗೆ ಎಂತದ ಫ್ರೆಂಡ್ಶಿಪ್? ಏನ್ ಫ್ರೆಂಡ್ಶಿಪ್? ನೀನು ಕ್ರಿಮಿನಲ್, ನಾನು ಪೊಲೀಸ್. ಅಯ್ಯಯ್ಯಯ್ಯಯ್ಯೋ, ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಏನೇನೆಲ್ಲ ಮಾತಾಡ್ಬಿಟ್ಟೆ ಗೊತ್ತಾ ಕಾದರ್?
ಎಲ್ಲರಿಗೂ ಈಗೋ ಇದೆ, ನನಗೆ ಮಾತ್ರ ಯಾಕೆ ವೈಫೈ ಥರ ಸುತ್ತಕೊಂಡೇ ಇರುತ್ತೆ? ನಾನು ಯಾಕೆ ಆ ರೀತಿ ಮಾತಾಡಬೇಕಿತ್ತು? ಎಲ್ಲೋ ಇದ್ದ ನನ್ನನ್ನು ಮಿನಿಸ್ಟರ್ ಹತ್ರ ಮಾತಾಡಿ ಇಲ್ಲಿಗೆ ಬರೋ ಹಾಗೆ ಮಾಡ್ದ? ಏನಂತ ಮಾತಾಡಿದ್ದೀನಿ ಗೊತ್ತಾಗಾದರ್? ಇದಕ್ಕೇನೆ ನಿನ್ನನ್ನು ಮುಗಿಸೋದಕ್ಕೆ ನಾನು ಬಂದಿರೋದು? ಅಷ್ಟರಲ್ಲೇ ಮುಗಿಸಿದ್ನ ಇಲ್ವಲ್ಲ? ನಿನ್ನ ಮೆದುಳೊಳಗಡೆ ಬೆರಳಾಕಿ ಅಳ್ಳಗಾಡಿಸ್ಬಿಡ್ತೇನೆ. ಇನ್ ಮೇಲೆ ನೀನು ಮಲ್ಕೋಬೇಕಾದ್ರೂ ನನ್ನನ್ನು ಕೇಳಿಬಿಟ್ಟೆ ಮಲ್ಕೋಬೇಕು. ಅಷ್ಟು ದೊಡ್ಡ ಗೆಸ್ಟ್ ಹೌಸ್ ಕೊಟ್ಟಿದ್ರು, ಕುತ್ಕೊಳ್ಳೋದಕ್ಕೆ ಜಾಗ ಇಲ್ವೇನ ಅನ್ನೋ ಹಾಗೆ ಅವನ ಮೇಲೆ ಕುತ್ಕೊಂಡು ಬೆರಳಾಡಿಸ್ತೀನಿ ಅಂತಂದ್ರೆ ಹರ್ಟ್ ಆಗಲ್ವಾ ಅವನು? ಇನ್ ಮೇಲೆ ಇಲ್ಲಿ ನಾನು ಮಾತ್ರ ಹೊಡಿತೀನಿ. ತಾಂಡವ ಸ್ಟಾರ್ಟ್ ಆಯ್ತು. ಕರ್ಣ ತಾಂಡವ ಎಂತ ಮಾತು ಕಾದರಿದು? ಕರ್ಣ ತಾಂಡವ, ನಾನು ಈ ಶಬ್ದನ ಎಲ್ಲೂ ಓದು ಇಲ್ಲ, ಯಾವ ಸಿನಿಮಾದಲ್ಲೂ ನೋಡೂ ಇಲ್ಲ. ಹೇಗೆ ನನ್ನ ಬಾಯಿಂದ ಬಂದು ಅಂತ ಗೊತ್ತೂ ಇಲ್ವೇ? ಕಂಟ್ರೋಲ್ ಹೋಗಿತ್ತು. ಕಾದರ್ ಅವನು ತುಂಬ ಒಳ್ಳೆಯವನು, ಅವನ ಜಾಗದಲ್ಲಿ ನಾನು ಇದ್ದಿದ್ರೆ ಕೊಂದ್ಬಿಡ್ತಿದ್ದೆ. ಕರ್ಣ ತಾಂಡವ. ಏಯ್, ಒಂದು ಗ್ರೂಪ್ನ ಸ್ಟೇಷನ್ಗೆ ಕಳಿಸು, ಇನ್ನೊಂದು ಗ್ರೂಪ್ನ ಗೆಸ್ಟ್ ಹೌಸಲ್ಲಿ ನಿಲ್ಸು. ಬಂದಿದ ತಕ್ಷಣ ಎತ್ಬಿಡಿ ಅವ್ರನ್ನ. ಸರಿ ಅಣ್ಣ. ನಿಂತ್ಕೊಳ್ರೋ, ಏನೋ ಮೆಸೇಜ್ ಕಳ್ಸಿದ್ದಾನೆ. ಈಸ್ಟ್ ಆರ್ ವೆಸ್ಟ್, ಫ್ರೆಂಡ್ಶಿಪ್ ಇಸ್ ದ ಬೆಸ್ಟ್. ನೋಡ್ರೋ ಏನ್ ಕಳ್ಸಿದ್ದಾನೆ ನೋಡ್ರೋ. ಈಸ್ಟ್ ಆರ್ ವೆಸ್ಟ್, ಫ್ರೆಂಡ್ಶಿಪ್ ಇಸ್ ದ ಬೆಸ್ಟ್ ಅಂತ ಕಳ್ಸಿದ್ದಾನೆ. ಏನೋ ಹೇಳ್ತಿದ್ದಾನ ಅವನು, ಏನೋ ಹೇಳ್ತಿದ್ದಾನ ಅವನು. ಅಣ್ಣ ಇನ್ನೊಂದು ಮೆಸೇಜ್. ಕರ್ಣ ತಾಂಡವ ಅಂದ್ರೆ ಚಾಲೆಂಜ್ ಅಲ್ಲ ಕರ್ಣ, ನಾನ್ ನಿನ್ ಜೊತೆ ಗುದ್ರು ತಮ್ಮ ಅಂತ ಅರ್ಥ. ಐ ಲವ್ ಯು. ಮಣ್ಣಾಂಗಟ್ಟಿ. ಅವನು ಎದುರ್ಕೊಂಬಿಟ್ಟ ಅಣ್ಣ. ಹಾ, ಈಗ ಅರ್ಥ ಆಗಿದೆ. ಈಗ ಫೋನ್ ಮಾಡ್ತಿದ್ದಾನೆ. ಮಿನಿಸ್ಟರ ಸರ್. ಏನ ಚಿಕ್ಕ ಹುಡುಗನ ಮೇಲೆ ಕೈ ಮಾಡಿದ್ಯಂತೆ? ಅವ್ನು ಫೋನ್ ಮಾಡಿದ್ರೆ ಎತ್ತಾ ಇಲ್ವಂತೆ? ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಾ ಇಲ್ವಂತೆ? ಮೆಸೇಜ್? ಅವನ ಕೊಂದು ಹಾಕ್ತೀನಿ ನಾನು. ಏನ್ ತೊಂದ್ರೆ, ಅದ್ರ ನಾನು ಇದ್ದೀನಲ್ವಾ, ಇನ್ನು 10 ನಿಮಿಷದಲ್ಲಿ ಅವ್ನಿಗೆ ಕರ್ಕೊಂಡ್ ಬರ್ತೀನಿ. ನೀನ್ ರೆಡಿ ಆಗಿರು. ಹಾ, ಕರ್ಕೊಂಡ್ ಬನ್ನಿ. ಏಯ್, ಮಿನಿಸ್ಟರ್ ಜೊತೆ ಬರ್ತಿದ್ದಾನೆ, ಬನ್ನಿ ಬೇಗ ಬನ್ನಿ. ನಿಲ್ಸು. ಏನ್ ರೋಗ ಬಂತು ನಿನ್ಗೆ? ಉರಿತಿದೆ ಸರ್, ಒಳಗ್ ಉರಿತಿದೆ. ನನಗೇನಾದ್ರು ಆದ್ರೆ, ನನಗೇನಾದ್ರು ಆಯ್ತು ಅಂದ್ರೆ ನನಗೆ ಓಟ್ ಹಾಕಿರೋ ನಿನ್ಗೆ ಸುಮ್ನೆ ಬಿಡಲ್ಲ. ಮಾತಾಡ್ದ ಗೊತ್ತೇನು ಹೇಳ್ದ? ಆ ಗನ್ಕೊಡು. ಏನೋ ನಡೆದಿದ್ದು ನಡ್ದೋಯ್ತು. ಸಣ್ಣ ಹುಡುಗ ಫೀಲ್ ಆಗೋದಿಲ್ವಾ? ಕಾಂಪ್ರಮೈಸ್ ಮಾಡಕ್ ತಾನೆ ನಾನು ಬಂದಿದ್ದೀನಿ. ಚಿಕ್ಕ ಹುಡುಗನ? ಆ, ಯಾರು ಇವನಾ? ಹೌದಪ್ಪ. ಹಿಂಗ್ ಮಾಡಿದ್ರೆ ಏನ್ ಸರ್ ಅರ್ಥ? ಈಗ ನಾನು ಏನ್ ಮಾಡ್ಬೇಕು ಸರ್? ತಪ್ಕೊಳ್ಳೋದು ಕೇಳಿ ಸರ್, ಇಲ್ಲ ನಾನು ಮಾತಾಡಲ್ಲ. ಹೋಗೋ, ತಪ್ಕೊಳ್ಳೋ. ಹಾ, ಹೋಗೋ ಹೋಗೋ ಹೋಗಪ್ಪ. ಮೂಸ್ ನೋಡ್ಬೇಡ, ನನಗೆ ಇಷ್ಟ ಆಗಲ್ಲ ಸರ್. ತಪ್ಕೋ ಅಂತ ಹೇಳಿದ್ರೆ ಕಚ್ತಾ ಇದ್ದಾನೆ ಸರ್. ಸಣ್ಣ ಹುಡುಗ ಅಲ್ವೇನೋ, ಗೊತ್ತಿಲ್ದೆ ಕಚ್ಚಿದಾನೆ. ಮುಗ್ದೋಯ್ತಲ್ವೇನ್ರೋ, ಬನ್ರೋ, ಎಣ್ಣೆ ಹೊಡಿಯೋಣ, ಬನ್ರೋ. ಯಾಕೋ ಬೇಜಾರಾಗ್ತಾ ಇದೆ, ಬನ್ರೋ. ಬಾ 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 ಇಲ್ಲಿ. ಆ ಹುಡುಗಿಯಲ್ಲಿ ನಿನ್ನೇ. ಆ ಹುಡುಗಿಯಲ್ಲಿ ಊರ್ ಬಿಟ್ಟು ಊರ್ ಬಂದಿದ್ದೀನಿ. ಯಾರಿಗೋಸ್ಕರ? ನಿನಗೋಸ್ಕರ ತಾನೆ? ನನ್ ಜೊತೆ ಜಗಳ ಆಡ್ತೀಯ ನೀನು? ಆ, ತಪ್ಪಲ್ವಾ? ನೀವು ಸುಮ್ನಿರಿ, ಅವ್ನು ಮಾತು ಮಾರಿಸ್ತಿದ್ದಾನೆ. ಹೇಳು, ಆ ಹುಡುಗಿಯಲ್ಲಿ? ಇಲ್ಲಿವರೆಗೂ ನಾನು ಅಣ್ಣ ಅಂತ ಯಾರನ್ನು ಕದ್ದಿಲ್ಲ, ನಿನ್ನೇ ಕರೆದಿದ್ದು. ಈ ತಮ್ಮನ ಮೇಲೆ ವಾರ? ಯಾರೋ ಸ್ಟಾರ್ಟ್ ಮಾಡಿದ್ದು, ನೀನಾ ನಾನಾ? ನೀನೇ ಸ್ಟಾರ್ಟ್ ಮಾಡಿರ್ತೀಯ, ಇಲ್ಲಾಂದ್ರೆ ಆ ಮಗು ಯಾಕೆ ಆ ತರ ಹೇಳುತ್ತೆ? ಯಾರು? ಇವನಾ? ಇವನ್ ಮಗುನಾ? ಇವನ್ ಹೇಳ್ದ ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ. ಕೊಡ್ಲಿಲ್ಲ ನಾನು. ಕೊಡ್ಲಿಲ್ವಾ? ಮೇಲ್ ನೋಡ್ತಾನೆ ಹೊಡೆದಿದ್ದು. ನಿನ್ ಎದೆಗ ಸುಟ್ಟೆ, ಅದಕ್ಕೆ ಏನ್ ಅರ್ಥ ಹೇಳಿ ಸರ್? ಏನಂತ ಅರ್ಥ ಹೇಳು. ಏನ್ ಅರ್ಥ ಸರ್? ನಿಮ್ ಖಾಲಿ ತಲೆಗೆ ಅವ್ನು ಹೇಳೋದೆಲ್ಲ ಅರ್ಥ ಆಗಲ್ಲ ಸರ್. ಅನವಶ್ಯಕವಾಗಿ ಕನ್ಫ್ಯೂಸ್ ಮಾಡ್ಬೇಡಿ. ಹೇಳೋ, ಆ ಹುಡುಗಿ ಎಲ್ಲಿ? ಏಯ್, ಏನ್ರ ಹಾಗ್ ಮಾಡ್ತಿದ್ದೀರಾ? ಏನ್ರ ಹಾಗೆ ಪೂರೈಸ್ತೀರಾ? ನೀವ್ ವೈದ್ಯನ ಮಾತ್ರ ಅಣ್ಣ ತಂದಿರಾ? ನಾನಿಲ್ವಾ? ಹೆಂಗ್ ಕನ್ಫ್ಯೂಸ್ ಮಾಡ್ತಾವ್ ನೋಡಿದ್ರ? ಸರಿ, ಏನ್ ಕುಡಿತೀಯ? ನಾನ್ ಏನ್ ಕೇಳ್ದೆ ಅವನೇನ್ ಕೇಳ್ತಾವ್ ನೋಡಿ. ನಿನ್ನೆ ಕಣ, ಏನ್ ಕುಡಿತೀಯ? ಹೋಗೋ ಬರೋದ್ ಮಾತಾಡ್ತಿದ್ದಾನ? ಯಾಕೆ ಕರಿಬಾರ್ದ? ಅಣ್ಣನ ತಮ್ಮ ಹೋಗೋ ಬರ ಅಂತಾರ್ದ? ನಿನ್ನ ಅಣ್ಣನೇ ಅಲ್ವಾ? ಓ, ಅಣ್ಣನ ಸಾರ್ ಅಂತಾನೆ ಕರಿಬೇಕಾ? ಏನ್ ಸರ್ ಹಿಂಗಾಗ್ಬಿಟ್ರಿವ್ರು? ಏನಕ್ ಸರ್ ಇಷ್ಟೊಂದ್ ಈಗೋ? ಏನಕ್ ಸರ್ ಇಷ್ಟೊಂದ್ ಕೋಪ? ಹೌದಪ್ಪ, ಇತ್ತೀಚೆಗೆ ನಿನಗೆ ಈಗೋ ತುಂಬಾ ಆಗ್ಬಿಟ್ಟಿದೆ. ನನಗೇನೆ? ಏನೂ ಆಗಿಲ್ಲ, ಕುತ್ಕೋ, ಎಣ್ಣೆ ಹೊಡಿಯಲ್ಲ, ಕುತ್ಕೋ. ಎಣ್ಣೆ ಆಮೇಲೆ ಹೊಡೆಯೋಣ ಸರ್, ಮೊದ್ಲು ಹುಡುಗಿಯಲ್ಲಿ ಅಂತ ಕೇಳಿ. ಅವ್ನು ಹುಡುಗಿದ ಆಮೇಲೆ ಮೊದ್ಲು ಎಣ್ಣೆ ಹೊಡೆಯೋಣ. ಕುತ್ಕೋ ಬಾಪ. ಎಣ್ಣೆ ಹಾಕಿ. ಕುಡೀರಿ. ಸಂಧ್ಯಾ ಯಾರು? ಹಾ, ನಿನ್ ಪಂಚದಲ್ಲ ಹೊಡೆದು ಕಾಪಾಡಿ ಕರ್ಕೊಂಡು ಹೋದಲ್ಲ ಆ ಹುಡುಗಿ. ಓ, ಅವಳ ಹೆಸರು ಸಂಧ್ಯಾನ? ಹೆಸರು ಕೂಡ ಗೊತ್ತಿಲ್ವ ನಿನಗೆ? ಅದೆಲ್ಲ ಗೊತ್ತಿಲ್ಲ, ನಮ್ಮ ಹುಡುಗಿ ಗಿಫ್ಟ್ ಆಗಿ ಕೇಳಿದ್ಲು, ಕೊಟ್ಬಿಟ್ಟೆ. ಏಯ್, ಯಾರು ನಿಮ್ ಹುಡುಗಿ? ನಾಳೆ ನನ್ನ ಹೆಣ ಕೇಳಿದ್ರೆ ಕೊಟ್ಬಿಡ್ತೀಯಾ?
ನನ್ನ ನೋಡಿದ್ರೆ ಹೆಂಗ್ ಕಾಣಿಸ್ತೀನಿ? ಹಾ, ಹೆಂಗ್ ಕಾಣಿಸ್ತೀನಿ? ನಿನಗೋಸ್ಕರ ಬಂದ ಮೇಲೆ ಅವಳು ನೋಡುತ್ತಾ ಅಥವಾ ಅವಳು ನೋಡೋದಕ್ಕೆ ಇಲ್ಲಿಗೆ ಬಂದ ನಾನು? ನೀನು ಅವಳು ಒಂದೇನಾ? ಆ ಸಂಧಿನಿಗೇನಾದ್ರೂ ನನಗೇನಾಗ್ಬೇಕು? ನೀನೇ ಮುಖ್ಯ ನನಗೆ. ನಾನೇ ಮುಖ್ಯ ಅಂದ್ಮೇಲೆ ಆ ಸಂಧಿಯನ್ನು ಕೊಡು. ಯಾರ್ ಸರ್ ಇವರು? ಕಾಂಪ್ರಮೈಸ್ ಮಾಡಿದ್ಮೇಲೆ ಆ ಹುಡುಗಿನ ಕೇಳ್ತಾ ಇದಾರೆ, ಇದೇನಾ ನೀವು ಕಾಂಪ್ರಮೈಸ್ ಮಾಡೋ ಲಕ್ಷಣ? ಅಣ್ಣ ಸರ್, ನಿಮ್ಗೊಂದು ದೊಡ್ಡ ನಮಸ್ಕಾರ. ಸಾಕು, ನಾನು ತುಂಬಾ ಹೊರಟಾಗ್ಬಿಟ್ಟೆ. ಅದರಿಂದ ನನ್ನ ಹತ್ರ 24 ಗಂಟೆ ಮಾತಾಡಲೇಬೇಡಿ. ನನ್ನ ಲೈಫ್ ನಾನು ನೋಡ್ಕೋತೀನಿ. ಏನಪ್ಪ ಏನಪ್ಪ ಕರ್ಣ? ಯೋ ಮಿನಿಸ್ಟರ್, ಮೊದಲು ಕುಡಿಯೋದನ್ನ ನಿಲ್ಸಯ್ಯ. ಈ ಮೀಟಿಂಗ್ ಇಂದ ನನಗೇನಯ್ಯ ಲಾಭ? ಏನ್ ಲಾಭನ? ಆ ಅಣ್ಣನ ಮೇಲೆ ಕೋಪ ಮಾಡ್ಕೊಂಡಿದ್ದ, ನಾನೊಂದು ಮಾಡ್ದೆ, ನೀನ್ ಹರ್ಟ್ ಮಾಡ್ದೆ, ಅವ್ನು ಬೇಜಾರಾಗ ಹೋದ. ಹರ್ಟ್ ಮಾಡದ್ನ? ಹಂಗಾದ್ರೆ ಆ ಹುಡ್ಗಿ? ಆ ಯಾವ ಹುಡ್ಗಿ? ಏನ್ ಮ್ಯಾಟರ್ ಅಂತಾನೆ ಗೊತ್ತಿಲ್ಲದೆ ತೋಳ್ ಮೇಲೆ ಹಾಕೊಂಡ್ ಬಂದ್ಬಿಟ್ಟ ಟವಲ್ ನಾ ಕಾಂಪ್ರಮೈಸ್ ಮಾಡೋದಕ್ಕೆ. ಬೇಡ ಬೇಡ ಬೇಡ, ಚೆನ್ನಾಗಿರಲ್ಲ, ಸುಮ್ಮನೆ ಇರು. ಬನ್ನಿ ಸರ್. ಹೌದು, ಇವರೇನೆ ನೀನ್ ಕೇಳಿದ ಗಿಫ್ಟ್ ಸಂಧ್ಯಾ. ಥ್ಯಾಂಕ್ ಯು, ನಿಮ್ಮಿಂದ ನಾನು ಉಸಿರಾಡ್ತಾ ಇದ್ದೀನಿ. ಹೇ, ಇಟ್ಸ್ ಓಕೆ. ಏನ್ ನಡೀತು? ಅವ್ ಯಾಕೆ ನಿನ್ನ ಕೊಲ್ಲಕ್ ಬರ್ತಿದ್ದಾರೆ? ಪ್ಲೀಸ್ ಇವಾಗ ಅದ್ರ ಬಗ್ಗೆ ಮಾತ್ರ ಕೇಳಬೇಡಿ, ನಾನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ನಿನಗೇನೂ ಆಗಲ್ಲ, ಡೋ ವರಿ, ಹೀಲ್ ಟೇಕ್ ಕೇರ್. ಹೇ, ನೀನು ಕೇಳಿದ ಗಿಫ್ಟ್ ಕೊಟ್ಟೆ ನನಗೆ, ತಗೋ. ವೈಟ್ ಶರ್ಟ್? ನಾನು ನಿಮ್ಗೆ ಹೇಳಿದ್ನಲ್ಲ ಇಷ್ಟ ಆಗಲ್ಲ ಅಂತ. ಪರವಾಗಿಲ್ಲ, ಹಿಡಿಸ್ದಾಗ ಹಾಕೋ. ಶರ್ಟ್ ಮಾತ್ರನ? ಬೇರೆ ಏನ್ ಬೇಕು? ಚಾರ್ಟ್ ಎಲ್ಲ ರೆಡಿ ಆಯ್ತು ಸರ್. ಕಮಿಷನರ್ ಆಫೀಸ್ ಕಳ್ಸೋದು ಒಂದೇ ಬಾಕಿ ಉಳ್ಕೊಂಡಿದೆ ಸರ್. 24 ಗಂಟೆ ಸಮಯ ಮುಗಿದೋಯ್ತು ಸರ್, ಈಗ ಮಾತಾಡೋಣವಾ? ಹೇಳು, ಆ ಹುಡುಗಿ ಎಲ್ಲಿ? ಆ ಹುಡುಗಿ ಏನಕ್ಕೆ ನಿನಗೆ ಸಂಬಂಧ ಮಾತಾಡಿ ಸೀಮಂತ ಮಾಡೋಕ್ಕೆ? ಏಯ್, ಸೀರಿಯಸ್ನೆಸ್ ಗೊತ್ತಿಲ್ಲದೆ ಆಟಾಡ್ಬೇಡ. ನಿನ್ನ ಗರ್ಲ್ ಫ್ರೆಂಡ್ ಕೇಳಿದ್ಲು ಅಂತ ಅವಳನ್ನ ಕಾಪಾಡ್ತಿದ್ಯಾ, ಇಲ್ಲಿ ನನ್ನ ತಮ್ಮಂದ್ರ ಲೈಫು. ಆ ಹುಡುಗಿ ಹತ್ರ ಒಂದು ಪ್ರೂಫ್ ಇದೆ, ಅದು ಹೊರಗಡೆ ಬಂದ್ರೆ ನನ್ನ ತಮ್ಮಂದ್ರು ಒಳಗೆ ಹೋಗ್ತಾರೆ. ನಿನ್ನ ತಮ್ಮಂದ್ರು ಏನ್ ಮಾಡಿದ್ರು? ಅದೆಲ್ಲ ನಿನ್ಗೆ ಯಾಕೆ? ನಾನು ಅವಳನ್ನ ಕೊಲ್ಬೇಕು, ಅವಳು ಎಲ್ಲಿದ್ದಾಳೆ ಹೇಳು. ಪ್ರೂಫ್ಗೆ ಯಾಕೆ ಹುಡುಗಿನ ಕೊಲ್ಬೇಕು? ನಿನಗೆ ಪ್ರೂಫ್ ಬೇಕಾ ಇಲ್ಲ ಆ ಹುಡುಗಿ ಬೇಕಾ? ಪ್ರೂಫ್? ಸರಿ, ನಾನು ಅದನ್ನ ತಗೊಂಡ್ಬರ್ತೀನಿ. ಆ ಹುಡುಗಿನ ಬಿಟ್ಬಿಡ್ತೀಯಾ? ನೀನ್ ಕೇಳಿದ್ರೆ ಅವಳು ಕೊಡ್ತಾಳ? ಈಗ ಈ ಕ್ಷಣದಲ್ಲಿ ಈ ಪ್ರಪಂಚದಲ್ಲಿ ಒಬ್ಬನ ನಂಬ್ತಾಳೆ ಅಂತಂದ್ರೆ ಅದು ನನ್ನನ್ನು ಮಾತ್ರ. ಆ ಪ್ರೂಫ್ನ ತಗೊಂಡ್ಬರ್ತೀನಿ, ನೀನು ಆ ಹುಡುಗಿನ ಬಿಟ್ಬಿಡು. ಇದೇ ನನ್ನ ಪರಿಸ್ಥಿತಿ ಈಗ ಈ ಸಮಯದಲ್ಲಿ ಈ ಪ್ರಪಂಚದಲ್ಲಿ. ನಾನು ನಂಬೋದು ನಿನ್ನ ಮಾತ್ರನೇ, ಇದು ನನ್ನ ತಮ್ಮಂದ್ರ ಲೈಫ್, ನಿನ್ನ ನಂಬಿ ಹೋಗ್ತಾ ಇದ್ದೀನಿ. ಖಾದರ್ ಗಾಡಿ ಎತ್ತೋ. ಸರ್ ಬೇಡ ಸರ್, ತಪ್ಪು ಮಾಡಬೇಡಿ ಸರ್, ಇದು ನಂಬಿಕೆ ದ್ರೋಹ ಸರ್, ಆ ಹುಡುಗಿಗೆ ಏ ಮಾಡಿಸ್ಬೇಡಿ. ಖಾದರ್ ಲೆಸನ್ ತಗೋಬೇಡ, ಹೇಳದಷ್ಟು ಮಾಡು. ಭಯ ಹೋಯ್ತಾ? ಬಂದಾಗ್ಲಿಂದ ಅಳ್ತಾನೆ ಇದೆಯಾ? ಆದ್ರೆ ಏನಾಯ್ತು ಅಂತ ಹೇಳಲೇ ಇಲ್ಲ. ಏನಾಯ್ತು, ಯಾಕೆ ನಿನ್ನ ಸಾಯಿಸಕ್ ನೋಡ್ತಾವ್ರೆ? ನಿನ್ನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ ನಂಬೋದಾದ್ರೆ ನನ್ನ ಹತ್ರ ಹೇಳು. ಹೇಳು. ನಾನು ನ್ಯೂಯಾರ್ಕಲ್ಲಿ ಕೆಲಸ ಮಾಡ್ತಿದ್ದೆ, ಅಮ್ಮ ಮತ್ತೆ ತಂಗಿ ಇಲ್ಲೇ ಇರ್ತಾರೆ, ಅವರನ್ನ ನೋಡೋಕೆ ಇಂಡಿಯಾಗೆ ಬಂದೆ. ಇನ್ನೊಂದು ವಾರದಲ್ಲಿ ತಂಗಿ ಸೆಮಿಸ್ಟರ್ ಹಾಲಿಡೇ ಶುರುವಾಗ್ತಿತ್ತು, ಸೊ ನೆಕ್ಸ್ಟ್ ವೀಕ್ ಅವಳು ನನ್ನ ಜೊತೆ ಬರಕ್ ಪ್ಲಾನ್ ಮಾಡಿದ್ಲು. ತಂಗಿ ನನ್ನನ್ನು ರಿಸೀವ್ ಮಾಡೋಕೆ ಏರ್ಪೋರ್ಟಿಗೆ ಬರ್ತೀನಿ ಅಂತ ಹೇಳಿದ್ಲು, ಆದರೆ ಬರಲಿಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ. ಅಮ್ಮ ನಾನು ತುಂಬಾ ಹುಡುಕಾಡಿದ್ವಿ, ಆದರೆ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಒಂದು ಕಾಲ್ ಬಂತು, ಅಕ್ಕ ನೀನ್ ಬರೋವರೆಗೂ ನಾನು ಜೀವಂತವಾಗಿರ್ತೀನಿ ಅಲ್ವೋ ಗೊತ್ತಿಲ್ಲ. ಅವ ನೀ ಏನ್ ಹೇಳ್ತಿದ್ಯಾ, ಎಲ್ಲಿದ್ಯಾ ನೀನು? ಗೊತ್ತಿಲ್ಲ ಅಕ್ಕ, ನಿನ್ನ ಪಿಕಪ್ ಮಾಡಕ್ಕೆ ಅಂತ ಏರ್ಪೋರ್ಟ್ಗೆ ಬರ್ತಿದ್ದೆ. ಆಗ ಕಲೆ ರಾಜ ತಮ್ಮಂದ್ರು ನನ್ನ ಕಿಡ್ನಾಪ್ ಮಾಡ್ಬಿಟ್ರು, ನನ್ನ ಇವತ್ ಕೊಲ್ತೀನಿ ಅಂತ ಮಾತಾಡ್ ಸಾಯಿಸ್ಬಿಡ್ತಾರ? ಭವಾನಿ ನಿಂಗೇನು ಆಗಲ್ಲ ಭವಾನಿ, ನನ್ ಕೈಯಲ್ಲಿ ಆಗಲ್ಲ ಅಕ್ಕ, ಇವ್ರ ಹತ್ರ ಇರೋ ಬದ್ದು ಸಾಯದೆ ವಾಸ್ತವೆ. ಭವಾನಿ ನಿಂಗೇನು ಆಗಲ್ಲ, ಒಪ್ಪೆ ಬರೋ ತರ ಹೊಡೆದಿದ್ದಾರಕ್ಕ. ಭವಾನಿ ಬೇರೆ ಯಾವ ಹೆಣ್ಮಕ್ಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದಕ್ಕ, ಇನ್ಮೇಲೆ ಯಾವ ಹೆಣ್ಮಕ್ಳು ಇವ್ರ ಕೈಯಲ್ಲಿ ಸಿಕ್ಕಾಕೊಂಡು ಸಾಯ್ಬಾರ್ದು, ಇದು ನನಗೆ ಕೊನೆ ಆಗ್ಬೇಕು. ಒಂದು ನಾಲ್ಕು ಕಂತ್ರಿ ನಾಯಿಗಳು ಜೀವಂತವಾಗಿರ್ಬಾರ್ದಕ್ಕ, ಅವ್ರನ್ನ ಸುಟ್ಟು ಹೋಗ್ಬೇಕು. ಎಲ್ಲದನ್ನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ ಅಕ್ಕ, ಮಾತಾಡ್ತಾ ಇರೋ ಫೋನ್ ಕೂಡ ಒಂದೇ ಅಕ್ಕ.
ಎದೋಳ್ರು ಎಲ್ಲ ರೆಡಿ ಮಾಡಾಯ್ತು ಎತ್ರ ಹೇಳ್ನ. ಅದಾದ್ಮೇಲೆ ನನ್ನ ತಂಗಿ ಕಳ್ಸಿದ ಲೊಕೇಶನ್ ಹೋದೆ. ನನ್ನ ತಂಗಿನ ಕೊಂದ್ಬಿಟ್ರು ಸರ್. ಕಾಳಿರಾಜನ ತಮ್ಮಂದ್ರು ನನ್ನ ತಂಗಿನ ರೇಪ್ ಮಾಡಿ ಕೊಂದ್ರು ಸರ್. ಒಬ್ಬ ಮೀಡಿಯಾ ಪರ್ಸನ್ ನಂಬಿ ಆ ಕ್ಯಾಮ್ರಾ ಬಗ್ಗೆ ಹೇಳ್ದೆ. ನೋಡಿದ್ರೆ ಅವನು ಕಾಳಿರಾಜನ್ ಕಡೆಯವನೇ. ಮೋಸ ಮಾಡ್ಬಿಟ್ಟ ಸರ್. ಯಾರ ನಂಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಯವಾಗಿತ್ತು. ಆಮೇಲೆ ನೀವು ಬಂದು ಕಾಪಾಡಿದ್ರಿ. ನಿಮ್ಮ ಅಮ್ಮನಿಗೆ ಅಮೆರಿಕ ವೀಸಾ ಇದೆಯಾ? ಆ ಕ್ಯಾಮ್ರಾ ನನಗೆ ಕೊಟ್ಬಿಟ್ಟು ನೀನು ನಿಮ್ಮ ಅಮ್ಮನು ಯು ಎಸ್ ಅಲ್ಲಿ ಇರಿ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ನನ್ನ ನಂಬುತ್ತೀಯಾ? ನಿಮ್ಮನ್ನ ಮಾತ್ರ ನಂಬ್ತೀನಿ ಸರ್. ಸರಿ, ಬಾ ಮನೆಗೆ ಹೋಗೋಣ. ಸರ್, ಅಮ್ಮಂಗೆ ಅದು ಯಾವ ವಿಷಯನೂ ಗೊತ್ತಿಲ್ಲ. ಭವಾನಿ ಓಡೋಗಿದ್ದಾಳೆ ಅಂತ ಪೊಲೀಸರು ಹೇಳಿದ್ದಾರೆ. ಅದನ್ನೇ ನಂಬ್ಕೊಂಡಿದ್ದಾರೆ ಅವರು. ನಾನು ಅವಳು ಸ್ವಲ್ಪ ದಿನದಲ್ಲಿ ವಾಪಸ್ ಬರ್ತಾಳೆ ಅಂತ ಕನ್ವಿನ್ಸ್ ಮಾಡಿದ್ದೀನಿ. ಸರ್, ಎರಡು ದಿನದಿಂದ ನನ್ನ ಮಗಳು ಕಾಣ್ತಿಲ್ಲ ಸರ್. ಎರಡು ದಿನದಿಂದ? ಯಾವ ಏರಿಯಾ? ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, 3rd Avenue. ಅವ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ ಸರ್? ನನ್ನ ಭವಾನಿ ಸಿಕ್ಕದ್ಲ ಸರ್. ಸಂಧ್ಯಾ, ಅಮ್ಮನ ಒಳಗಡೆ ಬಿಟ್ಕೊಂಡು ಮಾ ಬಾ. ಮಾ, ಆಫೀಸಿಂದ ಕಾಲ್ ಬಂದಿತ್ತು. ನಾವು ಅರ್ಜೆಂಟಾಗಿ ಅಮೆರಿಕಾಗೆ ಹೋಗ್ಬೇಕು. ಬೇಡ, ಸಿಕ್ಬಿಡ್ತಾ? ಅರ್ಜೆಂಟ್ ಆಗಿ ಅವರಿಬ್ಬರಿಗೂ ಬಿಸ್ನೆಸ್ ಕ್ಲಾಸ್ ನಲ್ಲಿ 2 ticket ಹಾಕು. ಅವರಿಬ್ಬರನ್ನು ಅಮೆರಿಕಾ ಕಳಿಸ್ತಾ ಇದ್ದೀನಿ. ಟಿಕೆಟ್ ಅಮೆರಿಕಾಗ? ಕ್ಯಾಮ್ರಾ ಏನಾಯ್ತು? ಮೊದಲು ಟಿಕೆಟ್ ಹಾಕ್ಸು. ಕ್ಯಾಮ್ರಾ ಬರುತ್ತೆ ಬರುತ್ತೆ. ಯಾಕೆ ನನ್ನ ಹಾಗೆ ನೋಡ್ತಾ ಇದೀಯಾ? ಯಾಕಷ್ಟು ಕೇವಲವಾಗಿ ನೋಡ್ತಾ ಇದೀಯಾ ಕಾದರ್? ಹೌದು, ಅವರಿಬ್ಬರನ್ನು ಅಮೆರಿಕಾಗೆ ಸೇಫ್ಟಿಗೋಸ್ಕರ ಕಳಿಸ್ತಾ ಇದ್ದೀನಿ. ಆ ಕ್ಯಾಮ್ರಾ ತಗೊಂಡು ಕಾಳೆರಾಜನ್ ಕೊಡ್ತೀನಿ, ಮತ್ತೆ ಅದಕ್ಕೆ ದುಡ್ಡನ್ನ ನಾನು ಇಸ್ಕೋತೀನಿ. ಇದೇ ನಡೆಯೋದು? ಈ ಪ್ರಾಬ್ಲಮ್ಗೆ ಬೇರೆ ಬೆಟರ್ ಸೊಲ್ಯೂಷನ್ ಇಲ್ವೇ ಇಲ್ಲ. ಹಾಗೆ ನೋಡ್ಬೇಡ, ಹಾಗೆ ನೋಡ್ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ, ಹೇಳ್ತಾ ಇದ್ದೀನಿ ತಾನೆ ನಿಮ್ಗೆ. ಹಾಗೆ ನೋಡ್ಬೇಡ, ಹೊರಡು ಹೊರಡು, ಸ್ಟೇಷನ್ ಹೊರಡು, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಹೊರಡು. ಈ ಪಾಪ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಸರ್. ಸಿಂಧು, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಸಂಧಿನ ಅವರ ಅಮ್ಮನ್ನು ಯುಎಸ್ಗೆ ಹೋಗೋದಕ್ಕೆ ರೆಡಿ ಮಾಡಿದ್ದೀನಿ. ಓಕೆ, ಸಂಧ್ಯಾ ಹತ್ರ ಕೊಡು. ಸಂಧ್ಯಾ, ಸಿಂಧು. ಹಲೋ. ಹಾಯ್ ಸಂಧ್ಯಾ, ನೀನಲ್ಲಿ ರೀಚ್ ಆಗ್ತಾ ಇದ್ದ ಹಾಗೆ ನನಗೆ ಕಾಲ್ ಮಾಡು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಡೋಂಟ್ ವರಿ, ಹೀ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಕ್ಯಾಮರಾ ಸಿಕ್ತಾ? ಇನ್ನೂ ಇಲ್ಲ. ಬೇಗ ಇಸ್ಕೊಂಡು ಗೆಸ್ಟ್ ಹೌಸ್ಗೆ ಬಾ. ಬರ್ತೀನಿ. ಹಣ ರೆಡಿ ಮಾಡಿಟ್ಟಿರು. ದುಡ್ಡು ದುಡ್ಡು ದುಡ್ಡು. ಸಂಧ್ಯಾ, ನ್ಯೂಯಾರ್ಕ್ ಹೋಗ್ತಿದ್ದಾಗೇನೆ ನನಗೊಂದು ಕಾಲ್ ಮಾಡು. ಆಮೇಲೆ ಕ್ಯಾಮ್ರಾ ಅದೇನೋ ಕೊಡ್ತೀನಿ. ಇಲ್ಲೋಡಿ, ನನ್ನ ಮಗಳು ಖಂಡಿತ ವಾಪಸ್ ಬರ್ತಾಳೆ. ಅವಳ ಬಗ್ಗೆ ನಿಮ್ಗೆ ಏನಾದ್ರೂ ತಿಳಿದ್ರೆ ನನಗೆ ಅವಳ ಮೇಲೆ ಕೋಪ ಇಲ್ಲ ಅಂತ ಹೇಳ್ಬಿಡಿ. ಸರಿ ಮಾ, ಟೈಮ್ ಆಯ್ತು, ನೀವು ಹೊರಡಿ. ಹ್ಞೂ.
ಹದಿನಾಲ್ಕು ದಿನ ಚಿತ್ರ ಹಿಂಸೆ ಕೊಟ್ಟು ನನ್ನ ತಂಗಿನ ಕೊಂದಿದಾರಣ್ಣ. ಇದು ರೇಪ್ ಅಂಡ್ ಮರ್ಡರ್ ಅಲ್ಲಣ್ಣ, ಆಸಿಡ್ ಹಾಕಿ ಸುಟ್ಟಿದಾರಣ್ಣ. ಗಾಂಧೀಜಿ ಕಂಡ ತನ್ನ ಕನಸಿನ ರಾಮರಾಜ್ಯದಲ್ಲಿ ಒಬ್ಬ ಹೆಣ್ಣಿನ ಗತಿ ಇದೇನ ಅಣ್ಣ? ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ. ಅವರಲ್ಲಿ ಒಬ್ರು ತಪ್ಪಿಸ್ಕೊಳ್ಬಾರ್ದು, ಜೀವಾವಧಿ ಶಿಕ್ಷೆ ಸಿಗ್ಲೇಬೇಕು, ಅವ್ರನ್ನ ಗಲ್ಲಿಗೇರಿಸ್ಬೇಕು, ಇಡೀ ಪ್ರಪಂಚ ಗೊತ್ತಾಗ್ಬೇಕು ಈ ರೀತಿ ಒಬ್ಬ ಹೆಣ್ಣಿಗೆ ಚಿತ್ರ ಹಿಂಸೆ ಕೊಡ್ಬೇಕು ಅಂತ ಅನ್ಕೊಳ್ಳೋನು ಗಲ್ಲಿಗೇರಿಸ್ತಾರೆ ಅನ್ನೋ ಭಯದಲ್ಲಿ ಹೆದರ್ಕೊಂಡು ಸಾಯ್ಬೇಕು. ಇಂಥ ಕಚ್ಚಿ ನಾಯಿಗಳಿಗೆ ರೋಡ್ ಫ್ರೀಯಾಗಿ ತಿರುಗೋದಕ್ಕೆ ಯಾರಣ್ಣ ಸ್ವತಂತ್ರ ಕೊಟ್ಟಿದ್ದು? ಘಟನೆ ಯಾವ ಹೆಣ್ಗೂ ನಡಿಬಾರ್ದು ಅಂತ ಎಲ್ಲಾ ಹೆಣ್ಣು ಬಯಸ್ತಾಳೆ. ನನ್ ತಂಗಿ ಸಾಯೋವಾಗ್ಲೂ ಅದನ್ನೇ ಹೇಳಿದ್ದು, ಇದು ಅವಳಿಗೆ ಕೊನೆ ಆಗ್ಬೇಕು, ನಿಮ್ಮಿಂದ ಮಾತ್ರ ನನಗೆ ನ್ಯಾಯ ಸಿಗುತ್ತೆ ಅಂತ ನನ್ ಮನ್ಸು ಕೂಗಿ ಹೇಳ್ತಿದೆ ಅಣ್ಣ. ಒಬ್ಬರನ್ನು ಬಿಡ್ಬೇಡ ಅಣ್ಣ, ಹಾಗ ನಡೆಯುವಾಗ ನಾನ್ ಮತ್ತೆ ಬರ್ತೀನಿ. ಹೌದು, ಎಲ್ಲಿನ ತಮ್ಮಂದ್ರು? ಹೊಸದಾಗೊಂದು ಗಿಳಿ ಸಿಕ್ಕಿದೆ, ಆಟ ಆಡ್ಕೊತಾ ಇದ್ದಾರೆ. ನಿಮ್ಮ ಹುಡುಗಿನೂ ಅವನು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ನಾನೇನು ರೇಪು ಮರ್ಡ್ರು ಮಾಡಿರೋ ತರ ಪ್ರಶ್ನೆ ಕೇಳ್ತಾನೆ ಇರ್ತೀಯ? ಏನ್ ಸರ್, ಗೆಸ್ಟ್ ಹೌಸ್ಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಕ್ಯಾಮ್ರಾ ಇಲ್ಲೇ ಇದೆ ಸರ್. ನಿಮ್ ಕಾಳಿರಾಜನ್ ಫೋನ್ ಸರ್, ಮಾತಾಡಿ ಸರ್. ಸರ್, ನಿಮ್ ಕಣ್ಣು ಕೆಂಪಕ್ಕಾಗಿದೆಯಲ್ಲ ಸರ್, ನಾನ್ ನಿಮ್ಮನ್ನ ಈ ರೀತಿ ನೋಡ್ಲೇ ಇಲ್ವಲ್ಲ. ಏರ್ಪೋರ್ಟ್ ಏನೋ ನಡೆದಿರ್ಬೇಕು ಸರ್. ಹೇಳಿ ಸರ್, ಏನಾಯ್ತು? ಏನೂ ನಡೆದಿಲ್ಲ. ಏನೂ ನಡೀಲಿಲ್ವಾ? ಏನೂ ನಡೆದಿಲ್ಲ ಅಂದ್ಮೇಲೆ ಗಾಡಿ ನೇರ ಅಲ್ಲಿಗೆ ಹೋಗ್ದೇನೆ ಯಾಕೆ ಸ್ಟೇಷನ್ಗೆ ನೇರವಾಗಿ ಇಲ್ಲಿಗೆ ಬಂತು? ಏನೂ ನಡೆದಿಲ್ಲ ಅಂದ್ಮೇಲೆ ಅವನ ಕೈಲಿ ಇರಬೇಕಾದ ಕ್ಯಾಮ್ರಾ ಇಲ್ಲಿಗೆ ಯಾಕೆ ಬಂತು? ಏನೂ ನಡೆದಿಲ್ಲ ಅಂದ್ಮೇಲೆ ಅವನ ಕಡೆಯಿಂದ ಬರೋ ಫೋನು ನೀವೇಕೆ ಎತ್ತುತ್ತಾ ಇಲ್ಲ? ಏನೋ ತಡೀತಿದೆ ಸರ್, ನನಗೇನೋ ತಡೀತಾ ಇದೆ ಸರ್. ಇದುವರೆಗೆ ನಾನು ನೋಡಿರೋ ಮನುಷ್ಯ ನೀವಲ್ಲ ಸರ್. ನೀವು ಬದಲಾಗ್ಬಿಟ್ರಿ, ನೀವು ಬದಲಾಗ್ಬಿಟ್ರಿ ಸರ್, ನೀವು ಬದಲಾಗ್ಬಿಟ್ರಿ, ನೀವು ಬದಲಾಗ್ಬಿಟ್ರಿ, ನೀವು ಬದಲಾಗ್ಬಿಟ್ರಿ. ನಾನು ಬದಲಾಗಿಲ್ಲ ಕಾದ, ನಾನು ಅದೇ ಪುರ್ಕಿನೆ. ಹಣಕ್ಕೋಸ್ಕರ ಏನ್ ಬೇಕಾದ್ರು ಮಾಡೋ, ಅದೇ ಕಚ್ಚಡ ನನ್ನ ಮಗ. ನಾನು ನನ್ನನ್ನ ಕೇಳಬೇಡ, ಸುಮ್ಮನೆ ಇರು ಸರ್. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸರ್? ಇಲ್ಲ, ಬದಲಾಗಿ ಅಂತ ಹೇಳ್ತಾ ಇದ್ದೀನಲ್ಲ. ಅದನ್ನ ಹೇಳಕ್ಕೆ ನೀವ್ ಯಾರು ಸರ್? ನಿಮ್ಮ ನೋಡೋದು ನಾನ ಅಥವಾ ನೀವ? ಹೇಳ್ತಾ ಇದ್ದೀನಿ ತಾನೆ, ಸುಟ್ಟು ಹಾಕ್ಬಿಡ್ತೀನಿ ಕಾದರ್ ಸರ್, ಸುಟ್ಟು ಹಾಕ್ಬಿಡ್ತೀನಿ. ನನ್ನನ್ನ ಇರಿಟೇಟ್ ಮಾಡಬೇಡಿ, ಹೆಂಡತಿ ಮಕ್ಕಳಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಕಾದರ್ ಸಾರಾ, ಇವಾಗ್ಲ ನನ್ನ ವಯಸ್ಸು ನಿಮಗೆ ನೆನಪು ಬಂದಿದ್ದು ಸರ್? ಯಾವಾಗ ಸರ್ ಬೇರೆಯವ್ರ ಕುಟುಂಬದ ಬಗ್ಗೆ ಯೋಚನೆ ಮಾಡಿದ್ರಿ? ಇದಕ್ಕೆ ಸರ್ ನಾನು ಹೇಳಿದ್ದು, ನೀವು ಬದಲಾಗ್ಬಿಟ್ಟಿದ್ದೀರಾ ಅಂತ. ನೀವು ಬದಲಾಗ್ಬಿಟ್ಟಿದ್ದೀರಾ ಸರ್? ನೀವು ಬದಲಾಗ್ಬಿಟ್ಟಿದ್ದೀರಾ? ನಿಮ್ಮಮ್ಮ ಹೊಟ್ಟೆಯಿಂದ ನೀವು ಹೊರಗಡೆ ಬರೋವರೆಗೂ ಎಷ್ಟು ಒದ್ದಾಡಿದ್ರೋ ನೀವು ಗೊತ್ತಿಲ್ಲ ಸರ್. ಆದರೆ ಇವಾಗ ನೀವು ನಿಮ್ಮ ಒಳಗಡೆ ಇರೋ ಹೊಸ ಮನುಷ್ಯನ ಹೊರಗಡೆ ತೆಗೆಯೋದಕ್ಕೆ ಎಷ್ಟು ಒದ್ದಾಡ್ತಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ ಸರ್. ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ ಸರ್. ಸರ್, ನೀವು ಬದಲಾದ್ರಿ ಅಂತ ನಾನು ಹೇಳ್ತಾ ಇದ್ದೀನಿ, ಬದಲಾಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಮ್ಮಿಬ್ಬರು ಲ್ಯಾಕ್ ಸರ್ ಹೊಡೆದಾಟಗಳು, ಅವ್ರುಗಳೇ ಹೇಳ್ತಾರೆ. ಈಗ ಬರ್ಕಿಗಳು ಕ್ಯಾಮ್ರಾ ತಗೊಂಡು ಹೊರಗಡೆ ಹೋದ್ರೆ ನೀವೇನೇ ರೈಟು, ಬದಲಾಗಿಲ್ಲ. ಅದೇ ಅವರು ಬರಗೈಲಿ ಹೊರಗಡೆ ಹೋಗ್ಬಿಟ್ರೆ ನಾನೇ ಸರ್ ರೈಟು.
ನೋಡ್ತೀನಿ ಸರ್, ಆ ಕಡೆ ಕೂತ್ಕೊಂಡು ಏನ್ ನಡೆಯುತ್ತೆ ಅಂತ ನೋಡ್ತೀನಿ ಸರ್. ಇಲ್ಲಿ ಕೂತ್ಕೊಂಡು ನೋಡ್ತೀನಿ ಸರ್. ಅಣ್ಣನ ಫೋನ್ ಯಾಕೆ ಎತ್ತಿಲ್ಲ? ಆ ಕ್ಯಾಮ್ರಾ ಅಲ್ಲಿ ಕ್ಯಾಮ್ರಾ ತಾನೆ ಪುಟ್ಟ, ಸಾರ್ ಕೂತ್ಕೊಂಡಿರೋ ಬೆಂಚ್ ಮೇಲಿದೆ, ಬಂದು ಎತ್ಕೋ ಪುಟ್ಟ. ಇದಕ್ಕೋಸ್ಕರ ಸರ್ ನಿಮ್ಮನ್ನು ಈ ರೀತಿ ನೋಡಬೇಕು ಅಂತಲೇ ಕಾಯ್ತಾ ಇದ್ದೆ ಸರ್. ಒಡಿರಯ್ಯ ಸಲಿ ಇಟ್ಟು ಇನ್ಸ್ಪೆಕ್ಟರ್ ಕರ್ಣ ಪೊಲೀಸ್ ಹೊಸ ಇನ್ಸ್ಪೆಕ್ಟರ್ ಬಂದಾಯ್ತು. ಇಷ್ಟು ದಿನ ಕರೆಕ್ಟ್ ಆಗಿರೋ ಪೊಲೀಸ್ ಅನ್ನ ನೋಡಿದ್ದೆ, ಇನ್ ಮುಂದೆ ನೀವು ಸೂಪರ್ ಕಾಪ್ ಪೊಲೀಸ್ ಅನ್ನ ನೋಡ್ತೀರ. ನನ್ನ ತಾಯಿ ಲ್ಯಾಂಡ್ ಆರ್ಡರ್ಗೆ ಹೊಸದಾಗಿ ಒಬ್ಬ ಉಟ್ಕೊಂಡಿದ್ದಾನೆ, ಹೆಸರು ಕರ್ಣ, ಇನ್ಸ್ಪೆಕ್ಟರ್ ಕರ್ಣ. ಇನ್ಮೇಲೆ ನಿಮ್ ತಮ್ಮಂದಿರ್ನ ಯಾರ ಕೈಲಿ ಕಾಪಾಡೋದಕ್ಕೆ ಆಗೋದೇ ಇಲ್ಲ. ಕರ್ಣ ತಾಂಡವ ಸ್ಟಾರ್ಟ್ ಆಯ್ತು. ಬೈ ಬೈ, ಸಿ ಯು ಸೂನ್. ಏನ್ರ ಡೈಲಾಗ್ ಇದು? ಯಾವನೋ ಬರ್ಕೋಟ ಅಂತ ಹಿಂಗೆ ಹೇಳ್ಬಿಟ್ಟು ಹೋಗ್ತಾನೆ ಸರ್. ಅರ್ಧ ಗಂಟೆ ಮುಂಚೆ ಟಚ್ ಅಲ್ಲೇ ಇದ್ದ, ಯು ಎಸ್ ಗೆ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬೇಕು ಅಂತ ಕೇಳ್ದ, ಕ್ಯಾಮ್ರಾ ತಂದ್ಕೊಡ್ತೀನಿ ಅಂತ ಅಂದ. ಇವ್ ನೋಡಿದ್ರೆ ಹಿಂಗೆಲ್ಲ ಕಿರ್ಚಾಡ್ ಬಿಟ್ಟೋಗ್ತಾನೆ. ಏನ್ ಹೇಳ್ತಿದ್ದ ಸರ್ ಅವನು? ಅವನೇ ಕ್ಲಿಯರ್ ಆಗಿ ಹೇಳಿದ ಅಂತಾನೆ. ಏನು? ಅವ್ರ ಅಮ್ಮನ್ಗೆ ಹುಷಾರಿಲ್ವಂತೆ, ಅವ್ನ ಕೈಲಿ ಬರಕ್ ಆಗಲ್ವಂತೆ. ಮಗ ಅಮ್ಮನ ಹತ್ರ ತಾನೇ ಇರ್ಬೇಕು. ನೀನ್ ನೋಡಿದ್ರೆ ಕ್ಯಾಮ್ರಾ ಕ್ಯಾಮ್ರಾ ಅಂತಿದ್ಯ, ಅಷ್ಟು ಮುಖ್ಯ ಆಗಿದ್ರೆ ಯಾಕೆ ಕೊಡಕೋದೆ ಅವನ ಕೈಯಲ್ಲಿ? ಯಾವನು ನಮ್ಮ ಮಿನಿಸ್ಟರ್ ಮಾಡಿ? ಏನೇನೇನು? ಅವ್ನ್ ನಮ್ಗೆ ಆಪಿಟ್ಟ, ಏಮಾರ್ತ, ಬದ್ಲಾಗ್ಬಿಟ್ಟ. ನೀವು ತಾನೇ ಅವ್ನು ಕರ್ಕೊಂಡ್ ಬಂದ ತಲೆ ಕಟ್ಟಿದ್ರೆ? ನೀನ್ ತಾನೇ ಕೇಳಿದ್ದು ನಿನಕ್ಕಿನ್ನ ಕೆಟ್ಟವನಾಗಿರ್ಬೇಕು ಅಂತ? ಈಗ ಈ ತರ ಹೇಳ್ಬೋದಾ ನೀನು? ಏಯ್,
ತಕ್ಷಣ ಎಲ್ಲರೂ ಹೊರಡಿ, ಎಲ್ಲರೂ ಅಂಡರ್ಗ್ರೌಂಡ್ ಆಗಿ, ಎಲ್ಲರೂ ಹೋಗಿ. ಅಣ್ಣ ಏನ್ ಮಾಡ್ತಾನ ಅವನು, ಏನ್ ಕಿತ್ಕೊಂತಾನೆ? ಏಯ್ ಏನ್ ಮಾಡಿದ್ದೀರಾ ಅಂತ ಗೊತ್ತಾ? ಮರ್ಡರ್ ಮಾಡಿದ್ರೆ ಮರ್ಡರ್ ಮಾತ್ರ ಮಾಡ್ಬೇಕು, ರೇಪ್ ಮಾಡಿದ್ರೆ ರೇಪ್ ಮಾತ್ರ ಮಾಡ್ಬೇಕು. ಕ್ಲಬ್ ಸ್ಯಾಂಡ್ವಿಚ್ ತರ ಎರಡನ್ನು ಒಟ್ಟಿಗೆ ಸೇರ್ಸಿ ಮಾಡಿ ಅದನ್ನು ಕ್ಯಾಮ್ರಾ ನೀವೇ ರೆಕಾರ್ಡ್ ಮಾಡಿ ಅದನ್ನ ಟಿವಿಲಿ ಹಾಕಿ ನೋಡಿ, ಆ ಕರ್ಮನ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಈಗ ನನ್ನ ತಲೆ ಕಟ್ಟಿ ಹೊಡಿಬೇಡ. ಏಯ್ ಹಿಡ್ಕೊಳ್ರು ಅಣ್ಣ, ಹಿಡ್ಕೊಳ್ರು, ಹಿಡ್ಕೊಳ್ರು. ವಿಡಿಯೋ 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 ವೆಂಕಟರಮನ್ ಸರ್, ನಿಮ್ಗೊಂದು ತೋಟ ಇದೆಯಲ್ವಾ, ಅದನ್ನು ತಗೊಳ್ಳೋಣ ಅಂತಿದ್ದೀನಿ, ಎಷ್ಟು ಹೇಳ್ತೀರಾ? ತೋಟ ಇತ್ತು ಸರ್, ಆದರೆ ಈಗಿಲ್ಲ, ನನ್ನಿಂದ ಕಿತ್ಕೊಂಡ್ಬಿಟ್ರು ಸರ್. ಅಯ್ಯಯ್ಯೋ, ಯಾರು ಸರ್ ಅದನ್ನು ಮಾಡಿದ್ದು? ರೌಡಿಗಳು ಮಾಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಸರ್, ಆದರೆ ನಮಗೆ ಗೊತ್ತಿರೋಂಥ ಪೊಲೀಸವರು ಈ ಕೆಲಸ ಮಾಡಿಬಿಟ್ರು. ನಿಮಗೆ ಕೋಪ ಬರಲಿಲ್ವಾ ಸರ್? ಆ ಪೊಲೀಸ್ನ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವ? ಕೋಪನ? ಅವನ ಕುತ್ತಿಗೆ ಪಟ್ಟಿ ಹಿಡಿದು ನಿಮ್ಮ ಅಪ್ಪ ಅಮ್ಮ ಏನಂತ ಜನ್ಮ ಕೊಟ್ರೆ ನಿಮಗೆ, ನೀವೆಲ್ಲ ಯಾಕೋ ಬದುಕಿದ್ದೀರಾ ಅಂತ ಕೇಳೋಣ ಅಂತಿದ್ದೆ ಸರ್. ನನಗೆ ಅಪ್ಪ ಅಮ್ಮ ಇಲ್ಲ ಸರ್, ನನಗೆ ಅಪ್ಪ ಅಮ್ಮ ಇಲ್ಲ ಸರ್, ಅನಾಥ ನನಗೆ, ನಾನೇ ಬೆಳೆದಿರೋದು. ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೇಳ್ಕೊಡೋದಕ್ಕೆ ಯಾರು ಇರಲಿಲ್ಲ. ನಾನು ನೋಡಿದ್ದೆ ಪ್ರಪಂಚ ಅಂತ ಅನ್ಕೊಂಡೆ, ನಂಬದೆ. ಹಸುವಲ್ಲಿ ಹೊಟ್ಟೆ ಉರಿತಾಯ್ತು, ತಗದಗಾಣ್ತಾಯ್ತು. ಹಣ ಇದ್ರೆ ಎಲ್ಲ ಸರಿ ಮಾಡ್ಬೋದು, ಹಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಣ ಅಂತ ಅನ್ಕೊಂಡೆ. ಹೇಗೆ ಬದುಕಬೇಕು ಅಂತ ಅಂದ್ಕೊಂಡೆ ಹೊರತು ಹೇಗೆ ಬಾಳ್ಬೇಕು ಅಂತ ಗೊತ್ತಾಗಲಿಲ್ಲ. ತಪ್ಪು ಮಾಡಿಬಿಟ್ಟೆ. ಈಗ ಅದೇನೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಮಾಡಿ ಸರ್. ಹೊಡೀರಿ ಸರ್ ನನ್ನ, ಸರ್ ನನ್ನ ಹೊಡೀರಿ. ಈಗ ನೀವು ನನ್ನನ್ನು ಹೊಡಿಬೇಕು, ನಾನು ಅವ್ರನ್ನ ಹೋಗಿ ತುಳಿಬೇಕು. ಸರ್ ನನ್ನ ಹೊಡೀರಿ ಸರ್ ನನ್ನ. ನಿಮ್ಮ ಮಗ ತಪ್ಪು ಮಾಡಿದ್ರೆ ನೋಡಿಕೊಂಡು ಸುಮ್ಮನೆ ಇರ್ತೀರಾ? ಹೊಡೀರಪ್ಪ ನನ್ನನ್ನು, ಅಪ್ಪ ನನ್ನ ಹೊಡೀರಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಈ ಜಾಗದ ಡಾಕ್ಯುಮೆಂಟ್ಸ್ನ ವೆಂಕಟರಾಮನ್ ಹೆಸರಲ್ಲಿ ಬದಲಿಸ್ಲಿಲ್ಲ ಅಂತಂದ್ರೆ, ಮುಂದಿನ ಸೂರ್ಯಾಸ್ತ ಆಗೋಷ್ಟರಲ್ಲಿ ಕಾಳಿರಾಜನ್ಗೆ ಬಾಂಬ್ ಇತ್ತೀನಿ ಕೆಳಗಡೆ ಅಂತ ಹೇಳೋ. ಅಣ್ಣ ಎಷ್ಟು ದಿನ ಹಿಂಗೆ ಹೌಸ್ಕೊಂಡಿರೋದು, ಅವನ್ನ ಫಸ್ಟ್ ಮುಗಿಸ್ಬೇಕಣ್ಣ.
ಅವನು ಇದುವರೆಗೂ ನಾವು ನೋಡಿದ ತರ ಮನುಷ್ಯ ಅಲ್ಲ. ಹುಚ್ಚಿಡ್ದು ಅಲ್ಲಿತಾ ಇದ್ದಾನೆ. ಈಗ ಸಿಕ್ಕಾಕೊಂಡ್ರೆ ಹೊಡೆದೇ ಸಾಯಿಸ್ಬಿಡ್ತಾನೆ. ನಾನು ಹೇಳೋವರೆಗೂ ಹೊರಗಡೆ ಬರಬೇಡಿ. ಅವನ್ನ ಎಲ್ಲಿ ಹೊಡಿಬೇಕು ಅಂತ ನನಗೆ ಗೊತ್ತು. ಈಚೆ ಬರಬಾರ್ದಂತೆ. ಏನು ಹೇಳ್ತೀಯಾ? ಸಿಂಧು, ನಾನು ಹೇಳ್ತಾ ಇದ್ದಿದ್ದು ನಿನ್ನೆವರೆಗೂ ಇದ್ದಂಥ ಕಾರಣ. ಆ ಕ್ಯಾಮ್ರಾದಿಂದನೂ ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿದ್ದವನು, ಈಗಾಗಿಲ್ಲ. ಅದಕ್ಕೆ ಕಾರಣ ನೀನೇ. ಚಿಕ್ಕ ವಯಸ್ಸಿಂದ ನನಗೆ ಯಾರೂ ಇರಲಿಲ್ಲ, ನನಗೆ ಯಾರೂ ಬೇಕಾಗೂ ಇಲ್ಲ ಅಂತ ಅನ್ಕೊಂಡಿದ್ದವನು. ಈ ಪ್ರಪಂಚಕ್ಕೆ ನಾನು ಏನು ಅಂತ ಗೊತ್ತಾಗಬೇಕು ಅಂದರೆ ಅದು ದುಡ್ಡಿನ ಮಾತ್ರ ಸಾಧ್ಯ ಅಂತ ಅನ್ಕೊಂಡಿದ್ದೆ. ನನಗೇನೆಲ್ಲ ಸಿಕ್ಕಲಿಲ್ಲ ಅಂತ ನಾನು ಕೊರಗ್ತಾ ಇದ್ನೋ ಅದೆಲ್ಲ ನಿನ್ನಿಂದ ಸಿಕ್ಕಿದೆ ನನಗೆ. ಇದೆಲ್ಲ ನೀನು ಅಕ್ಸೆಪ್ಟ್ ಮಾಡಲಿ ಅಂತ ಹೇಳ್ತಾ ಇಲ್ಲ. ಆದರೆ ನೀನು ನನ್ನ ಜೊತೆ ಇದ್ದರೆ ನಾನು ಒಳ್ಳೆಯವನಾಗಿರ್ತೀನಿ, ಅದನ್ನು ಹೇಳೋಣ ಅಂತಲೇ ಬಂದೆ. ಬೈ. ಹಲೋ ಸರ್. ಖಂಡಿಡ್ದಾಯ್ತು ಸರ್. 5 ನಿಮಿಷದಲ್ಲಿ ಬರ್ತೀನಿ. ನಗರದ ಹೊರವಲಯದಲ್ಲಿ ಕಲ್ಲು ಕೋರೆಯ ಬಳಿ ಒಂದು ಹುಡುಗಿಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಹುಡುಗಿಯ ಶವವನ್ನು ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಇಟ್ಸ್ ಎ ರೇಪ್ ಅಂಡ್ ಮರ್ಡರ್. ಪಾಪ ಆ ಭವಾನಿ ಅನುಭವಿಸಿದ ಚಿತ್ರ ಹಿಂಸೆನ ಹೇಳಕ್ಕಾಗಲ್ಲ. ಆ ಹುಡುಗಿಯ ಗುಪ್ತಾಂಗಗಳಿಂದ 4 ನೀಡಲ್ಸ್ ವಿ ಫೌಂಡ್. ಅವಳಿಗೆ ಸೂಚಿಯಲ್ಲಿ ಚುಚ್ಚಿ ತುಂಬಾನೇ ಕ್ರೂರವಾಗಿ ಟಾರ್ಚರ್ ಕೊಟ್ಟಿದ್ದಾರೆ. ನೀರಲ್ಲಿ ಇದ್ದಿದ್ರಿಂದ ದೇಹ ಡಿಕಂಪೋಸ್ಡ್ ಸ್ಟೇಟ್ ಅಲ್ಲಿ ನಾವೀಗ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಇದಕ್ಕಿಂತ ಬೇರೆ ಯಾವ ವಿಚಾರನೂ ಇನ್ನೂ ಗೊತ್ತಾಗಿಲ್ಲ. ಸರ್, ಈ ಭವಾನಿ ರೇಪ್ ಕೇಸ್ ನ ನೀವು ತಾನೇ ಹ್ಯಾಂಡಲ್ ಮಾಡ್ತಾ ಇದೀರಾ? ಯಾವ್ದಾದ್ರು ಪ್ರೂಫ್ ಸಿಕ್ಕಿದ್ಯಾ ಸರ್? ಏನ್ ಆಕ್ಷನ್ ತಗೋತಾ ಇದೀರಾ ಸರ್? ಕಾಳಿರಾಜನ್ ತಮ್ಮಂದ್ರು, ಶಬರಿ, ವಿನಯ್, ಕುಮಾರ್, ಪ್ರಕಾಶ್, ಭವಾನಿಗೆ ನಡೆದಿರೋ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ನಡೀಬಾರ್ದು. ಅವರಿಗೆ ಕೊಡೋ ಶಿಕ್ಷೆ ತಪ್ಪು ಮಾಡೋರಲ್ಲಿ ಭಯ ತರಬೇಕು. ನಿಮ್ಗೆಲ್ಲ ಒಳ್ಳೆ ಸಾವು ಬರಲ್ಲ, ನೀವೆಲ್ಲ ನರಳಿ ನರಳಿ ಸಾಯ್ತೀರ. ಅರೆಸ್ಟ್ ಮಾಡಿ ಕೋರ್ಟ್ ಕರ್ಕೊಂಡ್ರೆ ಸಾಲಲ್ಲ, ಅವ್ರನ್ನ ಹೊರತೆ ಸಾಯಿಸ್ಬೇಕು. ಕೆಲವು ವರ್ಷಗಳ ಹಿಂದೆ ಡೆಲ್ಲಿಲಿ ನಿರ್ಭಯ, ಮೊನ್ನೆ ಪೊಲ್ಲಾಚಿ, ಇವತ್ತು ಭವಾನಿ. ಇದಕ್ಕೆಲ್ಲ ಕೊನೆ ಅನ್ನೋದೇ ಇಲ್ವಾ? ಈ 4 ಜನನು ಹಿಡಿದು ನೇಣುಗಂಬಕ್ಕೆ ಏರಿಸಬೇಕು. 4 ಜನನು ಈಗಲೇ ನೇಣುಗಾಕ್ಬೇಕು. ನಾಳೆ ಕೊಡೋ ತೀರ್ಪಿನಲ್ಲಿ ಕೈದಿಗಳಿಗೆ ಖಂಡಿತವಾಗಿ ಮರಣದಂಡನೆ ಆಗ್ಬೇಕು ಅಂತ ಜನ ಹೋರಾಟ ಮಾಡ್ತಾ ಇದಾರೆ. ಅರ್ಧ ಗಂಟೆಗೆ ಒಂದ್ ರೇಪ್ ನಡೀತಾ ಇದೆ. ಇವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಕೇಸು ಅಂತ 4 ವರ್ಷ ಕಳೀತಾರೆ. ನೋಡಿ, ಈ 4 ಜನ ನಾಯಿಗಳಿಗೂ ಕೂಡ ಇದೇ ನಡೆಯುತ್ತೆ. ಅರೆಸ್ಟ್ ಮಾಡ್ತಾರೆ, ಶಿಕ್ಷೆ ಅವಾಗ ಇವಾಗ ಅಂತ ಟೈಮ್ ಮುಂದಕ್ಕೆ ಹಾಕ್ತಾರೆ. ಕಾಳಿರಾಜನ ತಮ್ಮಂದಿರು ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೋ ಆ ಜಾಗನ ಗುರುತಿಸಿದವ್ರಿಗೆ 5 ಲಕ್ಷ ಬಹುಮಾನನ ಗೌರ್ಮೆಂಟ್ ಘೋಷಿಸಿದೆ. ಏಯ್, ಸ್ವಲ್ಪ ಹೊತ್ತಲ್ಲೇ ಮಣಿ ಗಾಡಿ ತಗೊಂಡು ಬರ್ತಾನೆ, ತಕ್ಷಣ ನೀವು ವೈಸಾಕ್ ಹೊರಡಿ. ಅಲ್ಲಿ ಮಿನಿಸ್ಟರ್ ಕಡೆಯವರು ಪ್ರಸಾದ್ ರೆಡ್ಡಿ ಬಂದು ನಿಮ್ದು ಪಿಕಪ್ ಮಾಡ್ತಾನೆ. ಬಾ 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 ಬಾ, ಬಾರೋ ಬಾ, ಹಿಡ್ಕೋ ಹಿಡ್ಕೋ ಹಿಡ್ಕೋ, ಬಾ ಬಾ, ಹತ್ಕೋ ಹತ್ಕೋ ಹತ್ತು ಹತ್ಕೋ ಹತ್ಕೋ, ಹೋಗು ಹೋಗು ಹೋಗು, ಹಾ ನಡಿ 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 ನಡಿ, ಬೇಗ ನಡಿ. ಹಲೋ ಸರ್, ಭವಾನಿನ ರೇಪ್ ಮಾಡಿದವ್ರನ್ನ ಹಿಡ್ಕೊಟ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಇಲ್ಲೇ ಸಮುದ್ರದಿಂದ ತಪ್ಪಿಸ್ಕೊಂಡು ಹೋಗ್ತಿದ್ರು ಸರ್. ಸರ್ ಕೇಳಿಸ್ತಿದ್ಯಾ ಸರ್? ಹಲೋ ಸರ್, ಹಲೋ ಸರ್, ಕೇಳಿಸ್ತಾ ಇದೆಯಾ ಸರ್? ನೀವು ಹುಡುಕ್ತಾ ಇರೋ ಅಪರಾಧಿಗಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಸರ್. ಸರ್ ನೀವೇ ನನಗೆ ಕಾಸು ಕೊಡಬೇಕಾಗಿಲ್ಲ ಸರ್, ನನಗೂ ಆ ವಯಸ್ಸಿನ ಮಗಳಿದ್ದಾಳೆ ಸರ್. ಆ ಬೋಳಿ ಮಕ್ಕಳನ್ನ ಸುಮ್ಮನೆ ಬಿಡ್ಬಿಡಿ ಸರ್, ಬನ್ನಿ ಸರ್, ಬೇಗ ತಾಯಿಸಿ ಸರ್ ಅವ್ರನ್ನ. ಪೊಲೀಸ್ ಕಂಡ್ರು, ಏ ಪೊಲೀಸ್ ಕಂಡ್ರು, ಏ ಫಾಲೋ ಮಾಡ್ತಿದ್ದಾರೆ. ಈಗೇನು ಮಾಡೋದು, ತಪ್ಪಿಸ್ಕೊಳಕ್ಕಾಗಲ್ಲ ಅನ್ಸುತ್ತೆ. ಏ ಕೆಳಗೋಗೋ. ದಟ್ ಸೈಡ್, ಎಲ್ಲಿ ಕೆಳಗಡೆ ಇದ್ದಾರೆ ಸರ್.
ರೇಪು ಇನ್ನೊಂದ್ಸತಿ ಒಂದು ಹುಡುಗಿನ ಮುಟ್ತಿರೇನ್ರೋ. ಹೆಣ್ಮಕ್ ಬಂದ್ರೆ ಅಷ್ಟೊಂದು ಕೇಳಲೇನ್ರೋ? ರೇಪ್ ಮಾಡ್ತಿರೇನ್ರೋ? ಸಾಯಿ 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 ರೇ. ನೋವಾಗತ್ತಲ್ಲ, ನೋವಾಗತ್ತಲ್ಲ, ಬಿಟ್ಬಿಡಿ ಸರ್, ಬಿಟ್ಬಿಡ್ಲ, ಬಿಟ್ಬಿಡ್ಲ. ಸಾಯಿ ಸಾಯಿ ಸಾಯಿ, ನಿಮ್ಮ ಒಂದ ಕೊರ್ಕಿನ ಮಗನ ಮಂಡಿಗಳ ಕಾಯಿಲೆ ಹೊಡಿಬೇಕು. ಭವಾನಿ ಅತ್ಯಾಚಾರಕ್ಕೆ ಕಾರಣರಾಗಿರುವ ನಾಲ್ಕು ಜನ ಅತ್ಯಾಚಾರಿಗಳನ್ನು ಇನ್ಸ್ಪೆಕ್ಟರ್ ಕರ್ಣಾರವರು ಇಂದು ಬಂಧಿಸಿದ್ದಾರೆ. ಹಲೋ, ನಾಲ್ಕೈದು ಸಲ ಟ್ರೈ ಮಾಡ್ದೆ, ಯಾಕೆ ಫೋನ್ ಎತ್ತಲಿಲ್ಲ? ಅಮ್ಮಂಗೆ ಹುಷಾರಿಲ್ಲ, ಪಲ್ಸ್ ರೇಟು ತುಂಬಾ ಜಾಸ್ತಿ ಆಗಿದೆ. ಭವಾನಿ ನ್ಯೂಸ್ ನೋಡಿದ್ಮೇಲೆ ಹೀಗಾಗಿತ್ತು. ಅಮ್ಮನ ಕೈಯಲ್ಲಿ ಮಾತಾಡಕ್ಕಾಗತ್ತಾ? ಇಲ್ಲ. ಅಮ್ಮನ ಕಿವಿಗೆ ಫೋನ್ ಇಡು. ಅಮ್ಮ, ನಮ್ಮ ಭವಾನಿನ ಹಾಳು ಮಾಡಿದವರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾನಿದ್ದೀನಮ್ಮ, ನಾನಿದ್ದೀನಿ. ಭವಾನಿ ಅನ್ನೋ ಹುಡುಗಿನ ನಾಲ್ಕು ಜನ ಸೇರ್ಕೊಂಡು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಯುವರ್ ಆನರ್. ಇದೀಗ ಒಂದು ದೊಡ್ಡ ಇಶ್ಯೂ ಆಗಿದೆ ನಮ್ಮ ಸ್ಟೇಟಲ್ಲಿ. ಇಡೀ ರಾಜ್ಯನೇ ನಿಮ್ಮ ತೀರ್ಪಿಗಾಗಿ ಕಾಯ್ತಾ ಇದೆ ಯುವರ್ ಆನರ್. ನಿಮ್ಮ ಪ್ರೂಫ್ನ ಸಬ್ಮಿಟ್ ಮಾಡಿ. ನೀವು ಸಬ್ಮಿಟ್ ಮಾಡಿರೋ ಪ್ರೂಫ್ ಅಲ್ಲಿ ಡೇಟಾ ಏನಿಲ್ವಲ್ಲ? ಇದೇ ನಿಮ್ ಪ್ರೂಫಾ? ನಾವು ಪ್ರೊಡ್ಯೂಸ್ ಮಾಡಿದಾಗ ಪ್ರೂಫ್ ಇತ್ತು ಯುವರ್ ಆನರ್. ಏನೋ ತಪ್ಪು ನಡೆದಿದೆ, ವಿ ಆರ್ ಸಾರಿ. ಯಾವುದೇ ರೀತಿಯಾದ ಸಾಕ್ಷಿ ಇಲ್ದೇನೆ ನನ್ನ ಕಕ್ಷಿದಾರರ ಮೇಲೆ ಈ ರೀತಿ ಕೇಸ್ನ ಫೈಲ್ ಮಾಡಿದ್ದಾರೆ. ಇದೆಲ್ಲ ಸೃಷ್ಟಿಸಿರೋ ಕತೆ ಯುವರ್ ಆನರ್. ಇವರನ್ನ ನಿರಪರಾಧಿ ಅಂತ ಘೋಷಿಸಿ ಈ ಕೇಸ್ ನ ಕ್ಲೋಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ಮಾರ್ಬಿಟ್ರ ಸರ್, ಮಾರ್ಬಿಟ್ರ, ಎಷ್ಟು ಕೊಟ್ರ ದುಡ್ಡು? ಯಾವುದೇ ಆಧಾರ ಇಲ್ಲದೆ ಇರೋದ್ರಿಂದ ಅಪರಾಧಿ ಸ್ಥಾನದಲ್ಲಿ ನಿಂತಿರೋರ್ನ ನಿರಪರಾಧಿ ಅಂತ ಹೇಳಿ ಕೋರ್ಟ್ ನಿರ್ಧರಿಸ್ತಾ ಇದೆ. ಆಧಾರ ಇಲ್ದೇನೆ ಈ ಕೋರ್ಟಿನ ಸಮಯ ಹಾಳು ಮಾಡಿದ್ದಕ್ಕೆ ಈ ಕೋರ್ಟ್ ಇದನ್ನ ಖಂಡಿಸ್ತಾ ಇದೆ. ಸರ್, ನನ್ನ ಹತ್ರ ಇನ್ನೊಂದು ಪ್ರೂಫ್ ಇದೆ. ಏನ್ ಹೇಳ್ತಾವನು? ಏನ್ ಪ್ರೂಫ್? ನೀವು ಇನ್ನೊಂದಿನ ಟೈಮ್ ಕೇಳಿ, ನನ್ನ ಹತ್ರ ಇನ್ನೊಂದು ಪ್ರೂಫ್ ಇದೆ. ಟೈಮ್ ಕೇಳೋದು ದೊಡ್ಡ ವಿಷಯ ಅಲ್ಲ, ನಮ್ಮ ಹತ್ರ ಸರಿಯಾದ ಎವಿಡೆನ್ಸ್ ಇಲ್ಲ ಅಂದ್ರೆ ನಾವು ಕೇಸ್ ಎಕ್ಸ್ಟೆನ್ಷನ್ ಮಾಡಿದ್ರು ಕೂಡ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಸರ್, ನನ್ನ ನಂಬಿ ಒಂದೇ ಒಂದಿನ ಟೈಮ್ ಕೇಳಿ, ನಾನು ಖಂಡಿತ ಪ್ರೂಫ್ ಜೊತೆ ಬರ್ತೀನಿ. ಯುವರ್ ಆನರ್, ನಮ್ಮ ಹತ್ರ ಒಂದು ಪ್ರೂಫ್ ಇದೆ, ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಒಂದಿನ ಟೈಮ್ ಬೇಕು. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಇಲ್ಲಿವರೆಗೂ ಕ್ಯಾಮ್ರಾ, ಇವಾಗ ಬೇರೆ ಹೊಸ ಪ್ರೂಫು ಅಂತ ಹೇಳ್ತಾವ್ರೆ. ನನ್ನ ಕಕ್ಷಿದಾರರ ಮನಸ್ಸು ಈಗಾಗಲೇ ಒಡೆದೋಗಿದೆ. ಹೊರಗಡೆ ಜನ ಇವರನ್ನ ತಪ್ಪಾಗಿ ನೋಡ್ತಿದ್ದಾರೆ. ಸೊಸೈಟಿಲಿ ಇವರೆಲ್ಲ ಒಳ್ಳೆ ಮರ್ಯಾದಸ್ಥರ ಫ್ಯಾಮಿಲಿ ಅವರು. ಯಾವುದೇ ರೀತಿಯಾದ ಆಧಾರ ಇಲ್ಲದೆ ಇರೋದ್ರಿಂದ ಈ ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ನಾನು ದಯಮಾಡಿ ಕೇಳ್ಕೊತೀನಿ ಯುವರ್ ಆನರ್. ಒನ್ ಡೇ ದ ಎಕ್ಸ್ಟೆನ್ಷನ್ ಇಸ್ ಗ್ರಾಂಟೆಡ್. ಭವಾನಿ ಕೇಸಲ್ಲಿ ಸಾಕ್ಷ್ಯ ನಾಶ ಆಗಿರೋದ್ರಿಂದ ಕೇಸ್ನ ನಾಳೆಗೆ ತಳ್ಳಲ್ಪಟ್ಟಿದೆ. ಅಂತದ್ದೇನಿದೆ ಸರ್ ಅವನ ಹತ್ರ? ನಿಮ್ಮ ಹತ್ರ ಏನಾದ್ರು ಹೇಳದ್ನ? ಅವನ ಹತ್ರ ಬೇರೆ ಏನು ಇಲ್ಲ ಸರ್, ಸುಮ್ಮನೆ ಹೇಳ್ತಾ ಇದ್ದಾನೆ. ಇಲ್ಲ, ಅವನು ಕಿರಾತ್ಕ, ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾನೆ ಅಂದ್ರೆ ಅವನ ಹತ್ರ ಏನೋ ಇದೆ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಯಾವ ಪ್ರೂಫು ಇಲ್ಲ. ಹಾಗಾದ್ರೆ ನಾಳೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ ಅಂದಿದ್ದು? ಆಗ ಹೇಳಿಲ್ಲ ಅಂದಿದ್ರೆ ಆ ಕೇಸೆ ಸುಳ್ಳು ಅಂತ ಆ ನಾಲ್ಕು ಜನ ಇವತ್ತೇ ಬಿಡುಗಡೆ ಆಗ್ತಿದ್ರು. ಇಷ್ಟು ದಿನ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತವನೇ ನಾನು. ನಾನ್ ಬದಲಾದ್ರೆ ಎಲ್ಲನೂ ಬದಲಾಗತ್ತಾ? ಮೊದ್ಲಿನ ತರ ಇದ್ದಿದ್ರೆ ಸಾವಿರ ಕೆಟ್ಟ ದಾರಿ ತೋಚ್ತಾ ಇತ್ತು. ಅದನ್ನ ಕಾಪಿ ಮಾಡಿ ಇಟ್ಕೊಳ್ಳೋ ಅಂತ ವಿಷಯ ಅಲ್ಲ ಅಂತ ಆ ಕ್ಯಾಮ್ರಾನ ಹಾಗೆ ಎತ್ಕೊಟ್ಬಿಟ್ಟೆ. ಈಗ ನಾನು ಏನು ಅಂತ ಹೇಳಿ?
ಸಂಧ್ಯಾ, ಅಣ್ಣ ಫೋನ್ ರಿಸೀವ್ ಮಾಡ್ಲಿಲ್ಲ, ಏನಾಯ್ತು? ಎವಿಡೆನ್ಸ್ ಹೇಗ್ ಮಿಸ್ ಆಯ್ತು? ಇಲ್ಲಿಗೆ ಮುಗ್ದೋಯ್ತಾ? ಕೋರ್ಟ್ ಅಲ್ಲಿ 24 hours ಟೈಮ್ ಕೇಳಿದ್ದಾರೆ. ಬೇರೆ ಏನಾದ್ರೂ ಇದೆಯಾ ಅವ್ರ ಹತ್ರ? ಇದೆ, ಡೋಂಟ್ ವರಿ. ನಾನು ಅಮ್ಮ ಇಂಡಿಯಾಗೆ ಬರ್ತಾ ಇದ್ದೀವಿ, ಇನ್ನು 4 hours ಅಲ್ಲಿ ಫ್ಲೈಟ್. ಅಣ್ಣಂಗೆ ಹೇಳ್ಬಿಡಿ. ಆ 4 ಜನನ ಕೊಲ್ಲೋದಿಕ್ಕೆ ನನ್ಗೆ 5 ನಿಮಿಷ ಸಾಕು ಸಿಂಧು, 5ನೇ ನಿಮಿಷ. ಆದ್ರೆ ಆ ಹುಡುಗಿಗೆ ಮಾಡಿರೋ ಅನ್ಯಾಯಕ್ಕೆ ಅವ್ರಿಗೆ ನೇಣೆ ಹಾಕ್ಬೇಕು. ಆಗ್ಲೇ ಈ ತರ ಕಂತ್ರಿ ನಾಯಿಗಳು ಹೆಣ್ಮಕ್ಳನ್ನ ಮುಟ್ಟೋದಕ್ಕೆ ಭಯ ಪಡೋದು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಗೊತ್ತಿಲ್ವೇ? ಗೊತ್ತಿಲ್ಲ, ಟೈಮ್ ಆಯ್ತು, ನೀನ್ ಹೊರಡು, ಹೋಗು. ಬಾಳುವೆನ್ನು ನೋ, ಯಾರ ಏ ದ್ರೋಹಿ ಹೇಳೋ, ಬೇರೆ ಏನೋ ಇಟ್ಟಿದ್ಯಂದಿನ? ನಾಳೆ ಕೋರ್ಟ್ ಅಲ್ಲಿ ಮೀಟ್ ಆಗೋಣ. ಏಯ್, ಎಷ್ಟು ಬೇಕಾದ್ರೂ ಕೊಡ್ತೀನೋ, ಕೊಟ್ಬಿಡು. ನಾಳೆ ಕೋರ್ಟ್ ಅಲ್ಲಿ ಭೇಟಿ ಆಗೋಣ ಕಣ. ಏಯ್, ನನಗೆ ಅಂತ ಒಂದು ಫ್ಯಾಮಿಲಿ ಇಲ್ಲ ಕಣೋ, ಮಕ್ಕಳು ಇಲ್ಲ ಕಣೋ, ಇರೋದು ನನ್ನ ತಮ್ಮಂದ್ರು ಮಾತ್ರ ಕಣೋ. ಅವ್ರನ್ನ ಅಳಿಸ್ಬೇಡ ಕಣೋ, ನೋವು ತಕಣೋ ಒಳಗಡೆ. ನಿನಗೆ ಹೆಂಗೋ ಇದೆಲ್ಲ ಅರ್ಥ ಆಗುತ್ತೆ, ಅನಾಥ ನಾಯಿ ಅಲ್ವಾ ನೀನು, ಅನಾಥ ನಾಯಿ. ಯಾರು 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 ಅನಾಥ? ನನಗೊಬ್ಬ ಅಪ್ಪ ಇದ್ದಾರೆ ಕಣೋ, ನನಗೊಬ್ಬ ಅಮ್ಮ ಇದ್ದಾರೆ, ನನಗೊಬ್ಬ ತಂಗಿ ಇದ್ದಾಳೆ, ನನ್ನ ಚಿಕ್ಕ ತಂಗಿ ಇಲ್ಲ, ನಿನ್ ತಮ್ಮಂದ್ರೆಲ್ಲ ಹಾಳು ಮಾಡ್ಬಿಟ್ರು ಕಣ. ಬಿಡಲ್ಲ, ಏನೇ ಮಾಡಿದ್ರು ಅವ್ರನ್ನ ತಮ್ಮಂದ್ರು ಕಣೋ, ನಿನ್ನ ಕೊಂದಾದ್ರು ಅವ್ರನ್ನ ಕಾಪಾಡ್ತೀನಿ ಕಣೋ. ನಾನ್ ಸತ್ರು ನಿನ್ ತಮ್ಮಂದ್ರ ನೇಣ ಹಾಕಿಸ್ತೀನೋ? ಏಯ್, ಈಗ ನೀನು ಎಲ್ಲೇ ಇದ್ರು ಹುಡುಕೊಂಡ್ ಬಂದು ಹೊಡಿತೀನಿ ಕಣೋ. ನಿನ್ನ ನೀನೇನು ನನ್ನನ್ನು ಹುಡ್ಕೊಂಡ್ ಬರೋದು? ಕರೆಕ್ಟ್ ಆಗಿ ನಾನೇ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಶಾಂಕಿ ಟ್ಯಾಂಕ್ ಹತ್ರ ಎಲ್ಲೋ ಇದ್ದೀನಿ. ಏ ಗಾಳಿ ರಾಜ, ಕೊಲ್ಲೋ ಕೋಪದಲ್ಲಿ ಇದ್ದೀನಿ. ಬಾರೋ ಬಾ, ಬಾರೋ, ಇವತ್ ಎಲ್ಲ ಮುಗಿಸ್ಬಿಡೋಣ. ಬಾರೋ ಬಾರಲೇ, ಬರೋರ್ ಜೊತೆ 2 ಫುಲ್ ಬಾಟ್ಲ್ ತರ ಕೇಳ. ಏನು ಎಣ್ಣೆ ಕಣ? ಎಣ್ಣೆ ಎಣ್ಣೆ ಖಾಲಿ ಆಗ್ಬಿಟ್ಟಿದೆ ಕಣ, ಎಣ್ಣೆ ಕಳ್ಸೋ. ನೀನು ಎಣ್ಣೆ ಕಳ್ಸೋದಾದ್ರೆ ನಾನು ಇಲ್ಲಿರ್ತೀನಿ, ಇಲ್ಲ ಅಂದ್ರೆ ನಾನ್ ಪಡೆ ನಾನು ಹೋಗ್ತಾ ಇರ್ತೀನಿ. ಎಣ್ಣೆ ತಾನೇ ಬರುತ್ತೆ. ಬಾ ಬಾ ಬಾ, ಬಾರೋ ಬಾರಲೇ, ಬಾ ಬಾ ಬಾರೋ ಬಾರಲೇ. ಒಂದ್ ಕೈ ನೋಡೇ ಬಿಡ್ತೀನಿ, ಬಾರೋ. ಯಾಕೊಳುವೆಯಲೆ ರಂಗ ಬೇಕಾದು ನಿನಗಿದೆ, ನಾಕೆಮ್ಮೆ ಕರೆದ ನೊರೆ ಹಾಲು, ನೊರೆ ಹಾಲು ಸಕ್ಕರೆ ನೀ ಕೇಳಿದಾಗ ಕೊಡುವೆನು ನಿನಗೆ. ಬಾರೋ ರಂಗ ರಂಗ. ಗಾಡು ಗಾಡು ಓ ಮೈ ಗಾಡು, ಎಣ್ಣೆ ಕೊಟ್ಟ ಗಾಡು ಗೋಲ್ಡು, ಎಣ್ಣೆ ಇಲ್ದೆ ಲೈಫು ಗೋಲ್ಡು, ಎಣ್ಣೆ ಜೊತೆಗೆ ಇರಲಿ ಸೈಡು. ಏ 30, 60, 90 ಎಲ್ಲೆ ತೇಲೋಗ್ತೀನಿ ನಾ, ಏ ಮಲಗಿ ಬಿಟ್ರೆ 30, 30 ಎಪ್ಸೋನಿ ಚಿನ್ನ. ಏ ಮೋಸ ಮೋಸ ಲೋಕವೇ ಮೋಸ, ನಿನ್ನ ಬದುಕು ಸಮೋಸ, ತಲೆಯ ಕಡಿಸೋ ಜನರ ಮಧ್ಯ ಎಣ್ಣೆ ಒಂದೇನೆ ಕಾಸ. ಏ 30, 60, 90 ಎಲ್ಲೆ ತೇಲೋಕಿ ನಿನ್ನ, ಏ ಮಲಗಿ ಬಿಟ್ರೆ 30, 30 ಎಪ್ಸೋನಿ ಚಿನ್ನ. ಏ ನನಗೆ ನಾನೇ ರಾಜನ, ಏ ಬೆಕ್ಕಿ ನಾನು ಜೋಪಾನ, ಈ ಬೆಕ್ಕಿಗೆ ತುಪ್ಪ ಸುರಿಯುವುದ ಮಧುಪಾನ. ಗಾಡು ಗಾಡು ಓ ಮೈ ಗಾಡು, ಎಣ್ಣೆ ಕೊಟ್ಟ ಗಾಡು ಗೋಲ್ಡು, ಎಣ್ಣೆ ಇಲ್ಲದೆ ಲೈಫು ಗೋಲ್ಡು, ಎಣ್ಣೆ ಜೊತೆಗೆ ಇರಲಿ ಸೈಡು.
ನನ್ನ ಕಾಡುತ್ತ ಇದೆ ನನ್ನ ಕಹಿ ನೆನಪು, ಅರೆರೆ ಅಳುವ ದೇಹಕ್ಕೀಗ ಯಾಕೆ ಈ ಉಡುಪು. ರಾಂಗ್ ರೂಟಿನಲ್ಲೂ ರೈಟ್ ಹೋಗುವೆ ನಾನು, ಅದೇ ನನ್ನ ರೂಟಿನಲ್ಲಿ ಫುಲ್ಲು ಸ್ಟಡಿ ನಾನು. ಕೈ 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 ಮೀರಿ ಹೋಯ್ತಲ್ಲೋ ಬಾಳು ಬಾಳು, ನನ್ನ ಈ ದೀನಾನೇ ಹಾಳು ಹಾಳು. ಯಾಕೋ ನೀ ಹೀಗೆ ಮಾಡ್ದೆ, ಪೀಸ್ ಪೀಸು ಮಾಡಿ ಹೋದೆ, ನಿನ್ ಮೇಲೆ ಕೋಪ ನಂಗೆ ನಿಲ್ಲ, ನೀನು ನಾನೇನೆ. ಕಾಡು ಓ ಮೈ ಕಾಡು, ಎಣ್ಣೆ ಕೊಟ್ಟ ಕಾಡು ಹೋಳು, ಎಣ್ಣೆ ಇಲ್ಲದೆ ಲೈಫು ಹೋಳು, ಎಣ್ಣೆ ಜೊತೆಗೆ ಇರಲಿ ಸೈಡು. ಅಲ್ಲೋಡು, ಬಾಟ್ಲಿ ಇಟ್ಕೊಂಡು ಹೆಂಗ್ ಕೂತಿದ್ದಾನೆ? ಫುಲ್ ನಿಶಾಲ್ ಇದ್ದಾನೆ, ಕುಯ್ದು ಹಾಕ್ಬಿಡೋಣ. ಲೇಯ್, ಎಣ್ಣೆ ಇಲ್ರೋ ಬಾಟ್ಲಿ ಅಲ್ಲಿ ಬಾಟ್ಲು ತಾನೆ, ಬಾಟ್ಲು ಬಾಟ್ಲ ಕೇಜಿಯ ಬಾಟ್ಲು. ಕಾಳಿರಾಜ ನಂಬಿ ಬಾಟ್ಲಿಗೋಸ್ಕರ ಕಾಯ್ತಾ ಇದ್ರೆ ಯಾವ ಮರ್ಸೋದು ಅಲ್ದೆ ನನಗೆ ಹೊಡಿಯೋದಕ್ಕೆ ಬರ್ತೀರೇನ್ರು? ನನ್ನನ್ನೇ ಹೊಡಿತೀಯನೋ? ಏಯ್, ಯಾವ ನಾನು ಪಕ್ಕೆ ಹೊಡೆದಿದ್ದು? ಏಯ್, ಯಾವನ ನನ್ನ ಪಕ್ಕಗೆ ಹೊಡೆದಿದ್ದ? ಬಿಡ್ಬೇಡ, ಮಾತಾಡಕ್ ಬಿಡ್ಬೇಡ, ಹೊಡಿಯೋ ಹೊಡಿಯೋ ಹೇಳ್ರ ಕೇಳ್ತಾವ್ ನೋಡು. ನಾನೇ ಕಣು ಚುಚ್ಚರು. ನೀನಾ ಬಂದೆ ಇರು. ನಾನು ಮಾತಾಡ್ತಿರ್ಬೇಕಾದ್ರೆ ಯಾವನೊಬ್ಬ ನನಗೆ ಹೊಡೆದ, ಗಡ್ಡ ಬಿಟ್ಟಿದ್ದಾನೆ, ಅವು ನನಗೊಂಚೂರು ಇಷ್ಟ ಆಗಲಿಲ್ಲ. ನನ್ನಿಂದ ಎಲ್ಲರನ್ನು ಫೋಕಸ್ ಮಾಡಕ್ ಆಗ್ತಿಲ್ಲ, ಅದ್ರಿಂದ ಎಲ್ಲರೂ ಬಂದ್ಬಿಡ್ರ, ಸಿಕ್ಕ ಸಿಕ್ಕ ಜಾಗದಲ್ಲಿ ಒದ್ದೆ ಬಿಡುತ್ತೆ. ಸೊ ಪ್ಲೀಸ್ ಬೇಜಾರು ಮಾಡ್ಕೋಬೇಡ್ರಪ್ಪ. ಏನು 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 ಕಾಣಿಸ್ತು? ತಲೆಗೆ ಹೊಡಿಯೋ. ಏಯ್, ಎದಳ್ತಾವ್ನೆ ಎದಳ್ತಾವ್ನೆ. ಅಮ್ಮಕ್ರ ಅಮ್ಮಕ್ರ ಹಿಡೀರೋ, ಬಿಡ್ಬೇಡ್ರಿ, ಹಂಗೆ ಹಂಗೆ ಇಟ್ಕೊಳ್ರಿ, ಏನೇ ತಳಗ್ ಬಿಡ್ಬೇಡಿ. ಏಯ್ ಹಿಡೀರಿ, ಬಿಡ್ಬೇಡ ಬಿಡ್ಬೇಡ, ಹೇಳಿ ಹೇಳಿ ಅವ್ನ ಬಿಡ್ಬೇಡ್ರ, ಹೇಳ್ಕೊಳ್ಳೋ ಬಿಡ್ರ ಬಿಡ.
ಈ ಪ್ರಪಂಚದಲ್ಲಿ ಹುಟ್ಟಿರೋ ಪ್ರತಿಯೊಂದು ಜೀವಕ್ಕೂ ತಾನು ಮಾಡಬೇಕಾಗಿರುವಂಥ ಒಂದು ಕರ್ತವ್ಯ ಅಂತ ಇರುತ್ತೆ. ಆ ಕರ್ತವ್ಯನ ಮಾಡಿ ಮುಗಿಸೋವರೆಗೂ ಯಾವ ಜೀವನೂ ಹೋಗೋದಿಲ್ಲ. ಕೋರ್ಟ್ ಸೆಷನ್ ಸ್ಟಾರ್ಟ್ ಆಗೋದಕ್ಕೆ ಇನ್ಸ್ಪೆಕ್ಟರ್ ಕರ್ಣಾರ್ ಅವರು ಯಾವ ಎವಿಡೆನ್ಸ್ ತಗೊಂಡು ಬರ್ತಾರೆ ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಕರ್ಣಾ ಏನ್ ಎವಿಡೆನ್ಸ್ ತರ್ತಾ ಇದ್ದಾರೆ, ಆ ಎವಿಡೆನ್ಸ್ ಭವಾನಿಗೆ ನ್ಯಾಯ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡೋಣ. ಬೇಕೇ ಬೇಕು ನ್ಯಾಯ, ಬೇಕು ಭವಾನಿಗೆ ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, 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 ಬೇಕು ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಬೇಕು. ಸಿಂಧು, ನಿನ್ನ ಲೈಫ್ ಅಲ್ಲಿ ಬಂದಿದ್ದ ನನ್ನ ಅದೃಷ್ಟ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಹೇಯ್, ಸಾಯೋದೇ ಇಲ್ವಾ ನೀನು? ಯಾಕೋ ಇನ್ ಪ್ರಾಣ ತಿಂತಿದ್ಯಾ? ಟೈಮ್ ಆಗೋಯ್ತು, ಬಾಹುಗಣ. ಗೆದ್ಬಿಟ್ವಿ ಅಂತ ಖುಷಿ ಪಡ್ಬೇಡ, ಇನ್ನು 10 ನಿಮಿಷದಲ್ಲಿ ತೀರ್ಪು ಬರುತ್ತೆ. ನನ್ನ ತಮ್ಮಂದ್ರು ರಿಲೀಸ್ ಆಗಿ 11 ನಿಮಿಷಕ್ಕೆ ನಾನ್ ನಿನಗ್ ತೀರ್ಪು ಬರಿತೀನಿ. ನಿನ್ ತಮ್ಮಂದ್ರು ತಪ್ಪಿಸ್ಕೊಂಡ್ಬಿಡ್ತಾರ? ಏನು ಇಲ್ಲದೆ ಯಾಕೋ ಹಿಂಗ್ ಬಿಲ್ಡಪ್ ತಗೋತೀಯಾ? ಏಯ್, ಏನಾದ್ರೂ ಇದೆಯಾ ನಿನ್ ಹತ್ರ? ಏನೋ ಇಟ್ಕೊಂಡಿದ್ಯಾ ಹೇಳೋ, ಎಷ್ಟೋ ಬೇಕು ನಿನ್ಗೆ? ಎಷ್ಟು ಕೊಡ್ತೀಯಾ ನಿನ್ ತಮ್ಮಂದ್ರ ಜೀವಕ್ಕೆ? 20 50 ಆಗಲ್ಲ. 100 ಇಲ್ಲ, ಆಗಲ್ಲ. ಏಯ್, 100 ಕೋಟಿ ಕಣೋ. ಅದೇ ಆಗಲ್ಲ. ಏಯ್, ನನ್ನ ಆಸ್ತಿ ಮಾರಿದ್ರು ಸಾಕಾಗಲ್ಲ ಕಣೋ, ಇದಕ್ಕೆ ನಾನು 10 ಕೋಟಿ ಸಾಲ ತಗೋಬೇಕು. ತಮ್ಮಂದ್ರ ಮೇಲೆ ಎಷ್ಟೊಂದು ಪ್ರೀತಿ, ಬಾ. ನೀವು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ ಪ್ರೂಫ್ ಎಲ್ಲಿ? ವೇರ್ ಇಸ್ ದ ಪ್ರೂಫ್? ಪ್ರೂಫ್ ನಾನೇ, ಯುವರ್ ಆನರ್. ಐ ಆಮ್ ದ ಹೈ ವಿಟ್ನೆಸ್. ಐ ವಿಟ್ನೆಸ್ಸಾ? ಈ 4 ಜನ ರೇಪ್ ಮಾಡಿ ಕೊಲೆ ಮಾಡಿದಾರೆ ಅನ್ನೋದಕ್ಕೆ ನೀನೇ ಐ ವಿಟ್ನೆಸ್ಸಾ? 4 ಜನ ಅಲ್ಲ ಯುವರ್ ಆನರ್, ಭವಾನಿನ ಕೇಳಿಸಿಕೊಂಡಿದ್ದು 4 ಜನ ಅಲ್ಲ, 5 ಜನ. 5 ಜನ ಯುವರ್ ಆನರ್. ಆ 5ನೇ ವ್ಯಕ್ತಿ ಬೇರೆ ಇನ್ಯಾರು ಅಲ್ಲ, ನಾನೇ. ನಾವು 5 ಜನ ಸೇರಿನ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ವಿ. 5 ಜನ ಸೇರ್ಕೊಂಡೆ ಆ ಹುಡುಗಿನ ಇಂಚಿಂಚಾಗಿ ಹಾಳು ಮಾಡಿದ್ವಿ. ಅವಳ ದೇಹನೆಲ್ಲ ಸೂಜಿಯಿಂದ ಚುಚ್ಚ ಹಾಕ್ಬಿಟ್ಟಿ. 1 ದಿನ 2 ದಿನ ಅಲ್ಲ ಯುವರ್ ಆನರ್, 14 ದಿನ. 14 ದಿನ ಆ ಹುಡುಗಿಗೆ ನರಕ ತೋರಿಸಿದ್ವಿ. ಜಗಳ ಆಡಿದ್ಲು, ಆಗ್ಲಿಲ್ಲ, ಬೇಡ್ಕೊಂಡ್ಲು, ನಾವು ಬಿಡ್ಲಿಲ್ವೇ? ಕೈಯತ್ತೆ ಕೈ ಮುಗಿದ್ಲು, ಬಿಟ್ಬಿಡಿ, ನನ್ನ ಕೈಲಿ ಆಗ್ತಿಲ್ಲ, ಇಲ್ಲ ಕೊಂದ್ಬಿಡಿ ಅಂತ ಹತ್ತು ಬಿಟ್ಲು. ನಾವು ಬಿಡ್ಲಿಲ್ವಲ್ಲ,
ಸ್ಯಾಡಿಸ್ಟ್ ನಾವು. ಅವಳು ಬೇಡ್ತಾ ಬೇಡ್ತಾ ಇನ್ನು ನಮ್ಗೆ ಹೆಚ್ಚು ಕಿಕ್ಕಿ ಇರ್ತಾ ಇತ್ತು, ಇನ್ನು ಅವಳನ್ನ ಟಾರ್ಚರ್ ಮಾಡ್ತೀವಿ. ಸೈಕೋ ಅಲ್ವೇ ಅದು, ಅಲ್ವೇನ್ರಪ್ಪ ಸುಳ್ಳು 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 ಹೇಳ್ತಿದ್ದಾರೆ ಇವ್ರು. ಅವರ ನೀನು ಅವ್ರ ಜೊತೆಲಿ ಇದೆಯಾ ಅಂದ್ಮೇಲೆ ಕೇಸ್ ಯಾಕೆ ಹಾಕ್ದೆ? ದುಡ್ಡುಗೋಸ್ಕರ ದುಡ್ಡು ಕೇಳಿದೆ ಸರ್, ಕೊಡ್ಲಿಲ್ಲ. ಇಬ್ಬರಿಗೂ ಜಗಳ ಆಯ್ತು, ಕ್ಯಾಮ್ರಾದಲ್ಲಿ ಪ್ರೂಫ್ ಇದೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದೆ, ಸುಳ್ಳು ಹೇಳ್ದೆ, ಆಗ್ಲೂ ಒಪ್ಕೊಳ್ಳಿಲ್ಲ. ಕೇಸ್ ಹಾಕ್ತಿದ್ದಾಗೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ರು ಸರ್. ನಿನ್ನೆ ನಿಮ್ ಎಲ್ಲರಿಗೂ ಕ್ಯಾಮ್ರಾದಲ್ಲಿ ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಹತ್ರ ಇನ್ನೊಂದು ಪ್ರೂಫ್ ಇದೆ ಅಂತ ಸುಳ್ಳು ಹೇಳ್ದೆ, ದುಡ್ಡು ತಗೊಳೋಣ ಅಂತ. ಅದಕ್ಕೆ ನಿನ್ನೆ ರಾತ್ರಿ ನನ್ನನ್ನು ಕೊಲ್ಲೋದಕ್ಕೆ ನೋಡಿದ್ರು ಸರ್, ಚಚ್ಚಿ ಬಿಸಾಕ್ಬಿಟ್ರು, ದೇಹ ಎಲ್ಲ ರಕ್ತ, ಜೀವ ಹೋಗುವಂತ ಪರಿಸ್ಥಿತಿ, ನೋವು ತಡೆಯಕ್ಕಾಗ್ಲಿಲ್ಲ, ಸತ್ತು ಹೋಗ್ಬಿಡೋಣ ಅಂತಿದ್ದೆ. ಆಗ್ಲೇನೆ ಆ ಕ್ಷಣದಲ್ಲೇ ಆ ಹುಡುಗಿ ಎಷ್ಟು ಹಿಂಸೆ ಅನುಭವಿಸಿರ್ಬೋದು ಅಂತ ಅರ್ಥ ಆಯ್ತು. ಎಷ್ಟೊಂದು ಹಿಂಸೆ, ನರಕ ಸರ್, ಇನ್ನೂ ಯಾಕಪ್ಪ ನಾವು ಜೀವಂತವಾಗಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಆಗ್ಲೇನೆ ಇಷ್ಟೊಂದು ಜನ, ದೇವಸ್ಥಾನ ತರ ಈ ಕೋರ್ಟು, ದೇವ್ರ ತರ ನೀವು, ನಿಮ್ಮೆಲ್ಲರ ಮುಂದೆನೂ ಭವಾನಿಗೆ ಮಾಡಿರೋ ಅನ್ಯಾಯನ ಹೇಳೋದಕ್ಕೆ ನಾನು ಜೀವಂತವಾಗಿದ್ದೀನಿ ಅನ್ಕೊಂಡೆ ಸರ್. ಈಗಲೂ ಹೊರಗಡೆ ನನ್ನ ಕೊಂಡ್ಕೊಳ್ಳೋದಕ್ಕೆ ಬೆಲೆ ಮಾತಾಡಿದ್ರು ಸರ್. ನನಗೆ ಹಣ ಬೇಡ ಸರ್, ಹಣ ಹಣ ಅಂತ ನಾನು ಮಾಡಿರೋದೆಲ್ಲ ಸಾಕಾಗ್ಬಿಟ್ಟಿದೆ. ಒಂದೊಂದು ನಿಮಿಷ ನಾವು ಹುಡುಗಿ ಶಬ್ದ ಕೇಳಿಸ್ತಾನೆ ಇದೆ ಸರ್. ಸರ್ ನಾವೆಲ್ಲ ಭವಾನಿಗೆ ಒಂದು ಚಿತ್ರಹಿಂಸೆ ಸಾವು ಕೊಟ್ಟಿದ್ದೀವಿ, ನಮ್ಮನ್ನ ಬಿಟ್ಬಿಡ್ಬೇಡಿ ಸರ್. ಅಬ್ಜೆಕ್ಷನ್ ಯುವರ್ ಆನರ್, ಇವರೇ ಕೇಸ್ ಫೈಲ್ ಮಾಡ್ತಾರೆ, ಇವರೇ ನಾನೇ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ, ಇದನ್ನೆಲ್ಲ ಹೇಗೆ ನಂಬೋದು ಯುವರ್ ಆನರ್? ಸರ್ ಆಕ್ಚುಲಿ ಅವತ್ತು ಕಿಡ್ನಾಪ್ ಮಾಡಬೇಕಾಗಿದ್ದು ಭವಾನಿನಲ್ಲ ಸರ್, ನಿಮ್ಮ ಮೊಮ್ಮಗಳು ಚಿತ್ರಾನ. ಏನ್ ಸರ್ ನಂಬಿಕೆ ಬರ್ತಾ ಇಲ್ವಾ? ಚಿತ್ರ ಸರ್ MCC ಕಾಲೇಜ್ ಸೆಕೆಂಡ್ ಇಯರ್ ವಿಜುವಲ್ ಕಮ್ಯುನಿಕೇಶನ್, ಅವ್ರ ಮನೇನೂ ಇಸ್ಕಾನ್ ಪಕ್ಕದಲ್ಲೇ ಇದೆಯಲ್ಲ. ನಿಮ್ಮ ಮೊಮ್ಮಗಳನ್ನ ಎತ್ತೋದಕ್ಕೋಸ್ಕರನೇ ಜಾಗ ನೋಡಿ ಫಿಕ್ಸ್ ಮಾಡಿಬಿಟ್ಟಿದ್ವಿ. ಎಕ್ಸಾಕ್ಟ್ ಆಗಿ ಕಿಡ್ನಾಪ್ ಮಾಡೋ ದಿನ ಚಿತ್ರ ಕಾಲೇಜ್ಗೆ ಬರಲಿಲ್ಲ, ಅದ್ರ ಬದಲು ಭವಾನಿ ನೋಡಿದ್ವಿ. ನಿಮ್ಮ ಮೊಮ್ಮಗಳು ಒಳ್ಳೆ ಟೈಮು, ಭವಾನಿ ಕೆಟ್ಟ ಟೈಮು. ಭವಾನಿ ಬೇಡ ಅಂತ ಹೇಳಿದೆ, ಶಬರಿನ ಒಪ್ಕೊಳ್ಳಿಲ್ಲ ಸರ್. ಸರ್ ಸರ್ ನಾನಲ್ಲ ಸರ್, ಸರ್ ಅವನು ಹೇಳ್ದ ಪರವಾಗಿಲ್ಲ, ಭವಾನಿ ಆದ್ರೇನು ಚಿತ್ರ ಆದ್ರೇನು, ಅವಳು ಹೆಣ್ಣೆ ತಾನೇ, ಚಿತ್ರನ ಆಮೇಲೆ ನೋಡ್ಕೊಳ್ಳೋಣ ಅಂತ ಶಬರಿನೇ ಹೇಳಿದ್ದು ಸರ್. ಆರ್ಡರ್ ಆರ್ಡರ್ ಸರ್. ಐ ಥಿಂಕ್ ಥರ್ಸ್ಡೇನ ಫ್ರೈಡೇನೋ ಗೊತ್ತಿಲ್ಲ, ಮತ್ತೆ ಹೋದ್ವಿ ಚಿತ್ರಗೋಸ್ಕರ, ಆದ್ರೆ ಚಿತ್ರ ಬರ್ಲಿಲ್ಲ. ಕೊಯಂಬತ್ತೂರ್ಗೆ ಹೋದ್ರು ಅನ್ಸತ್ತೆ. ನಿಮ್ಮ ತಮ್ಮನ ಮನೆ ಅಲ್ಲೇ ತಾನೇ ಸರ್ ಇರೋದು? ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ನಿನಗೆ ಭಯನೇ ಇಲ್ವಾ? ಯಾಕೆ ಮೇಡಮ್ ಭಯ ಪಡಬೇಕು? ನಿಮ್ಮಿಂದ ಏನ್ ಮಾಡ್ಕೊಳಕ್ಕಾಗತ್ತೆ? ಈ ಕೋರ್ಟ್ ಇಲ್ಲ ಅಂದ್ರೆ ಇನ್ನೊಂದು ಕೋರ್ಟು, 100 ಸೆಕ್ಷನ್ ಇದೆ, ಅದರಲ್ಲಿ 100 ತೂತುಗಳಿದೆ ಹೊರಗಡೆ ಬರೋದಕ್ಕೆ. ಮೊದಲು ಹೊರಗಡೆ ಬರ್ತೀವಿ, ಆಮೇಲೆ ಎವಿಡೆನ್ಸ್ ನ ಮುಚ್ಚ ಹಾಕ್ಬಿಡ್ತೀವಿ, ಆಮೇಲೆ ಕೇಸು ಮುಂದಕ್ಕೆ ಹೋಗುತ್ತೆ ಅಷ್ಟೇನೆ. ಅದಾದ್ಮೇಲೆ ಇನ್ನೊಂದು ಭವಾನಿ, ನಿರ್ಭಯ, ಜ್ಯೋತಿ, ಗೀತಾ, ಮಧುರ, ಈ ತರ ಹೋಗ್ತಾನೆ ಇರುತ್ತೆ. ಸರ್ ಒಂದು ಹುಡುಗಿ ನೋಡ್ತಿದ್ದಾಗೆ ಅವಳನ್ನ ಎತ್ಕೊಂಡು ಹೋಗಿ ರೇಪ್ ಮಾಡುವಂತ ಧೈರ್ಯ ನಮಗಿದೆ, ಅದು ತಪ್ಪು ಅನ್ನೋದಾದ್ರೆ ನಿಮ್ಗಳಿಂದ ನಮಗೆ ಈಗ್ಲೇ ಈ ಕ್ಷಣದಲ್ಲೇ ದಂಡನೆಯನ್ನು ಕೊಡಕ್ಕಾಗತ್ತಾ? ನಿಮ್ಗಳಿಂದ, ನಿಮ್ಮ ಕಾನೂನಿಂದ ಒಂದು ದಿನದಲ್ಲೋ ಎರಡು ದಿನದಲ್ಲೋ ನಮ್ಮನ್ನ ನೇಣು ಹಾಕೋದಕ್ಕಾಗತ್ತಾ? ಆಗತ್ತಾ? ಆಗಲ್ಲ ಸರ್. ಇಂಡಿಯಾದಲ್ಲಿ ಮುಂಚೆ ಈ ತರ ನಡೆದಿಲ್ಲ ಅಂತ ಹೇಳ್ತೀರಾ, ಕಾನೂನಲ್ಲಿ ಈ ರೀತಿ ಜಾಗ ಇಲ್ಲ ಅಂತ ಹೇಳ್ತೀರಾ, ಎರಡು ದಿನದಲ್ಲಿ ಹ್ಯಾಂಗ್ ಮಾಡಕ್ ಆಗಲ್ಲ ಅಂತ ಹೇಳ್ತೀರಾ, ಅದೆಲ್ಲ ಬಿಟ್ಟು ಹಾಕಿ ಸರ್. ನಾನೇ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ರೂ ಕೂಡ ಇಷ್ಟೆಲ್ಲ ಪ್ರಶ್ನೆ ಕೇಳ್ತೀರಲ್ಲ, ಇದಕ್ಕೇನೆ ಇದಕ್ಕೇನೆ ಸರ್ ಇಂಥ ದೇಶ ನಮ್ಮಂಥವ್ರಿಗೆ ತುಂಬಾ ಇಷ್ಟ ಆಗೋದು. ಈ ದೇಶದಲ್ಲಿರೋ ಸ್ವಾತಂತ್ರ್ಯ ಬೇರೆ ಯಾವ ದೇಶದಲ್ಲಿ ಇದೆ ಹೇಳಿ ಸರ್? ನಮ್ಮ ಇಂಡಿಯಾ ಇಸ್ ಗ್ರೇಟ್, ಐ ಆಮ್ ಪ್ರೌಡ್ ಟು ಬಿ ಆನ್ ಇಂಡಿಯನ್. ಇಷ್ಟು ಜನಗಳ ಮುಂದೆ, ಇಷ್ಟು ಜಡ್ಜ್ಗಳ ಮುಂದೆ ನಾವೇ ರೇಪ್ ಮಾಡಿದ್ದು ಅಂತ ಒಪ್ಕೊಳ್ಳೋಷ್ಟು ಧೈರ್ಯ ಇದೆ ನಮ್ಗೆ, ಅದೇ ತರನೇ ನಮ್ಮ 5 ಜನನು ನಾಳೆನೆ ನೇಣು ಹಾಕುವಂತ ಧೈರ್ಯ ನಿಮಗಿದೆಯಾ?
ನಮ್ಮ ಇನ್ಸ್ಪೆಕ್ಟರ್ ಕರ್ಣ ಅವರು ಕೊಟ್ಟಿರೋ ಸಾಕ್ಷಿಗಳನ್ನು ಪರಿಶೀಲಿಸಿ ಭವಾನಿಗೆ ನಡೆದಿರೋ ಅನ್ಯಾಯ ಸಂದೇಹ ಅಲ್ಲ ಅಂತ ತೀರ್ಮಾನಿಸಿ ನಾವು ಈ ನಮ್ಮ ಭಾರತದಲ್ಲಿ ಭಾರತದ ಕಾನೂನಿನ ಪ್ರಕಾರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನೀಗ ನನ್ನ ಈ ದೇಶದಲ್ಲಿ ನಡೆದಿರೋ ಈ ಕೃತ್ಯಗಳನ್ನು ಬಲಾತ್ಕಾರದ ಸಂಭವಗಳನ್ನು ಒಂಚೂರು ಮನಸ್ಸಾಕ್ಷಿ ಇಲ್ಲದೇ ಇರೋರಿಗೆ ಈ ಕ್ರೂರಿಗಳಿಗೆ ಈ ಎಲ್ಲ ವಿಷಯಗಳನ್ನು ಪರಿಗಣಿಸಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಇರಬೇಕು ಅನ್ನೋ ಕಾರಣದಿಂದ ಈ ನಾಲ್ಕು ಜನ ಸಮಾಜದಲ್ಲಿ ಜೀವಂತವಾಗಿರಬಾರ್ದು ಅಂತ ಎನಿವೆ ಇನ್ಸ್ಪೆಕ್ಟರ್ ಕರ್ಣ ಕೂಡ ಮತ್ತು ನಾಲ್ಕು ಜನ ಅಪರಾಧಿಗಳು ಇನ್ನು ಉಳಿದ 24 ಗಂಟೆಗಳಲ್ಲಿ ನೇಣಿಗೆ ಹಾಕಬೇಕೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ಹಾಗ್ ಮಾಡಿದ್ರೆ ಏನಾಗುತ್ತೆ? ನಿನಗೆ ನೇಣು ಹಾಕ್ತಾರೆ, ಸತ್ತೋಗು. ನೀನ್ ಸತ್ತೋದ್ರು ನೀನ್ ನಂಬಿರೋ ನ್ಯಾಯ ಧರ್ಮ ಬಾಳುತ್ತೆ ತಾನೆ? ಒಂದು ಆ ಕಡೆ ಇರು, ಇಲ್ಲ ಈ ಕಡೆ ಇರು. ಯಾಕೆ ಹಿಂಗ್ ಮಾಡ್ದೆ? ನಿನ್ನಲ್ಲಿ ಯಾಕೆ ತಪ್ಪು ಹಾಕೊಂಡೆ? ನೀನಿಲ್ಲ ಆದ್ರೆ ನಾನು ಹೆಂಗಿರ್ಲಿ? ಒಂದು ಹುಡುಗಿನ ಹಾಳು ಮಾಡಿ ಈಸಿಯಾಗಿ ತಪ್ಪಿಸ್ಕೋಬಾರ್ದಲ್ವಾ ಸಿಂಧಿ? ಇನ್ಮೇಲೆ ಯಾವ್ದಾದ್ರೂ ಒಂದು ಹುಡುಗಿನ ಮುಟ್ಬೇಕಂದ್ರೂ ಕೂಡ್ಲೆ ನೇಣು ಹಾಕ್ತಾರೆ ಅನ್ನೋ ಒಂದು ಭಯ ಇರುತ್ತಲ್ವ? ಇವ್ರನ್ನೆಲ್ಲ ಹೊಡೆದು ಸಾಯಿಸ್ಬೇಕು ಸರ್, ಸುಮ್ನೆ ಬಿಡಬಾರ್ದು. ಅಯ್ಯೋ ಪಾಪಿ, ಆ ಹೆಣ್ಣಿನ ಬಾಳ ನಾಶ ಮಾಡ್ಬಿಟ್ಟಿಯಲ್ಲ, ನೀನ್ ಚೆನ್ನಾಗಿರ್ತೀಯನೋ? ನೀವು ಎಲ್ಲ ಪೊಲೀಸ್ರ? ಆ ಹುಡುಗಿನ ಹಾಕ್ ಸಾಯಿಸಿದ್ರಲ್ಲ, ನೀನು ಒಬ್ಬ ಪಬ್ಲಿಕ್ ಸರ್ವೆಂಟ್. ಯಾಕೋ ಯಾಕೋ ಹೆಣ್ಣು ಮಕ್ಳು ನೆಮ್ಮದಿಯಾಗಿ ಇರಕ್ ಬಿಡಲ್ವಾ? ಯಾಕೋ ಈ ರೀತಿ ಮಾಡ್ತೀರಾ? ನಿನ್ನ ಒಂದು ಚಿಕ್ಕ ಹುಡುಗಿಗೆ ಹೀಗ್ ಮಾಡಿದ್ರಲ್ಲ, ನೀವೆಲ್ಲ ಚೆನ್ನಾಗಿರ್ತೀರೇನ್ರು? ನಾನು ಹೊಟ್ಟೆವ್ರಿಂದ ಹೇಳ್ತಾ ಇದ್ದೀನಿ, ನೀವೆಲ್ಲ ಹಾಳಾಗ ಹೋಗ್ತೀರ ಕಣ್ರು, ಉದ್ದಾರ ಆಗಲ್ಲ. ಸರ್ ಇವ್ರನ್ನೆಲ್ಲ ಒಳಗ್ ಸಾಯಿಸಿ ಸರ್, ಬಿಡ್ಬೇಡಿ ಸರ್, ಇವ್ರನ್ನೆಲ್ಲ ಸಾಯಿಸಿ ಸರ್. ಈಗ ಈಗ ಈ ಕ್ಷಣದಲ್ಲಿ ಇಲ್ಲಿ ಸುನಾಮಿ ಬರೋದಿಲ್ವಾ? ಬಂದು ನಿಮ್ಮನ್ನ ಎತ್ಕೊಂಡು ಹೋಗೋದಿಲ್ವಾ? ಏನು ಕಾದರ್ ಸರ್, ನೀವು ಆಸೆ ಪಟ್ಟ ಸುನಾಮಿ ಬಂದ್ಬಿಡ್ತಲ್ವಾ? ಅಯ್ಯೋ ಸರ್. ಅತ್ಯಾಚಾರಗೊಳಿಸಿ ಕೊಲೆಗೈದಿರುವ ಆರೋಪಿಗಳಿಗೆ ನ್ಯಾಯಾಲಯ ಒಂದೇ ದಿನ ಗಲ್ಲಿಗೇರಿಸಲು ಆದೇಶ ನೀಡಿದೆ. ನನ್ನ ಸರ್ವಿಸಲ್ಲಿ ಎಷ್ಟೋ ಕೈದಿಗಳನ್ನ ನೋಡಿದ್ದೀನಿ. ನೀನು ಆ ಹುಡುಗಿನ ರೇಪು ಮಾಡಿಲ್ಲ, ಅವಳನ್ನ ಕೊಲ್ಲೂ ಇಲ್ಲ. ಯಾಕೆ ಹೀಗೆ? ಏನಕ್ಕೋಸ್ಕರ? ಇವರನ್ನ ಹೊಡೆದು ಸಾಯಿಸಾಕೋದು ತುಂಬಾ ಈಸಿ, ಆದ್ರೆ ಅದು ಇವರಿಂದನೇ ಕೊನೆ ಆಗ್ಬಿಡುತ್ತೆ. ಆ ಹುಡುಗಿಗೆ ಮಾಡಿರೋ ಅನ್ಯಾಯಕ್ಕೆ ಕಾನೂನು ಪ್ರಕಾರ ಇವರು ನೇಣು ಹಾಕ್ಬೇಕು. ನಾನು ಸಾಯೋದ್ರಿಂದ ಅದಾಗತ್ತೆ ಅಂದ್ರೆ ಸತ್ತು ಹೋಗ್ತೀನಿ. ಕೊನೆದಾಗಿ ಯಾರಾದರೂ ಮಾತಾಡ್ಬೇಕಾ? ಏನಾದ್ರೂ ಹೇಳ್ಬೇಕಾ? ಈ ಭವಾನಿ ಕೇಸ್ ಮೂಲಕ ಒಂದ್ ಹೆಣ್ಣನ್ನ ಮುಟ್ಟಿದ್ರೆ ಏನಾಗತ್ತೆ ಅಂತ ಕಾನೂನು ತೋರಿಸ್ಕೊಟ್ಟಿದೆ. ಈ ತರ ಒಂದು ತೀರ್ಪು ಭವಾನಿಗೆ ಮಾತ್ರ ಸಿಕ್ಕಿದ್ದಲ್ಲ, ಡೆಲ್ಲಿ, ಬಾಂಬೆ, ಕರ್ನಾಟಕ, ಗೋವಾ ಅಂತ. ಮೇಲ್ ಒಂದ್ ಹುಡುಗಿಗೆ ಅತ್ಯಾಚಾರ ಮಾಡಿದ್ರೆ ಒಂದೇ ದಿವಸದಲ್ಲಿ ನೇಣ್ಗಾಗ್ತಾರೆ ಅಂತ ಭಯ ಇರುತ್ತಲ್ಲ. ಅತ್ಯಾಚಾರಿಗಳನ್ನ ಒಂದೇ ದಿನದಲ್ಲಿ ಗಲ್ಲಿಗೇರಿಸುವುದಾಗಿ ಕೋರ್ಟ್ ತೀರ್ಪು ನೀಡಿದೆ. ತೀರ್ಪು ಬಂದ ತಕ್ಷಣ ಜಿಲ್ಲಾಧಿಕಾರಿಗಳು ಜೈಲಿನಲ್ಲಿರುವ 5 ಅತ್ಯಾಚಾರಿಗಳನ್ನು ಬೆಳಗಿನ ಜಾವ 5 ಗಂಟೆಗೆ ಗಲ್ಲಿಗೇರಿಸುವುದಾಗಿ ಮಾಹಿತಿ ಬಂದಿದೆ. ಹರಿ ಸರ್, ಅವರನ್ನ ಕರ್ಕೊಂಡು ಹೋಗಿ. ಎಸ್ ಸರ್. ಬಿಡ್ರೋ ಕೊನೆದಾಗ ಯಾರಾದರೂ ಮಾತಾಡ್ಬೇಕಾ? ಏನಾದರೂ ಹೇಳ್ಬೇಕಾ? ಇವ್ರ 4 ಜನಗಳಿಗೆ ನೇಣು ಹಾಕೋದನ್ನ ನೋಡಿ ಆಮೇಲೆ ನಾನು ನೆಮ್ಮದಿಯಾಗಿ ಸಾಯ್ಬೇಕು. ಬಿಟ್ಬಿಡಿ ಸರ್.
ಭವಾನಿಯನ್ನು ಅತ್ಯಾಚಾರ ಮಾಡಿ ಕೊಲೆಗೈದಿರುವ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕಾಯಂಆಗಿದೆ. ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅತ್ಯಾಚಾರಿಗಳನ್ನ ನೇಣಿಗೆ ಹಾಕಿರುವುದು ನಮಗೆ ತುಂಬಾ ಹರ್ಷ ತಂದಿದೆ, ನಮ್ಮಲ್ಲಿ ನಂಬಿಕೆ ತಂದಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಭವಾನಿ ಕೇಸಲ್ಲಿ ಇದ್ದ ಆರೋಪಿಗಳನ್ನ ಗಲ್ಲಿಗೇರಿಸಲಾಗಿದೆ. ಈ ರೇಪ್ ಕೇಸ್ಗೂ ಇನ್ಸ್ಪೆಕ್ಟರ್ ಕಾರಣಂಗೂ ಸಂಬಂಧ ಇಲ್ಲ. ಆ ನಾಲ್ಕು ಜನ ಮಾತ್ರ ನನ್ನ ತಂಗಿನ ರೇಪ್ ಮಾಡಿ ಕೊಲೆ ಮಾಡಿದ್ದು. ಅವ್ರು ತಪ್ಪಿಸ್ಕೊಳ್ಬಾರ್ದು ಅಂತ, ಅವ್ರನ್ನ ಗಲ್ಲಿಗೆ ಏರಿಸ್ಬೇಕು ಅಂತ ಅವರು ಅವ್ರ ಪ್ರಾಣನೇ ತ್ಯಾಗ ಮಾಡಿಬಿಟ್ರು. ಒಬ್ಬೊಬ್ರು ಭಯ ಪಡಬೇಕು. ಆಗದೆ
ಸುಳ್ಳಿಲ್ಲ.